ಕರುನಾಡಿನ ಎಲ್ಲಾ ಸ್ಪರ್ಧಾರ್ಥಿಗಳಿಗೂ ತರಗತಿಗೆ ಸ್ವಾಗತವನ್ನು ಕೋರುತ್ತಾ ನಾನು ಸಿದ್ದಣ್ಣ ದಳವಾಯಿ ಸ್ಪರ್ಧಾ ಜೀನಿಯಸ್ ಕೆಎಸ್ ಮತ್ತು ಪಿಎಸ್ಐ ತರಬೇತಿ ಸಂಸ್ಥೆ ಧಾರವಾಡ ಆತ್ಮೀಯ ಸ್ಪರ್ಧಾರ್ಥಿಗಳೇ ನಾವು ಕರ್ನಾಟಕ ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಕೆಲವೊಂದಿಷ್ಟು ಅಂಶಗಳನ್ನು ಅಧ್ಯಯನ ಮಾಡ್ತಾ ಇದ್ವಿ ಅದರಲ್ಲಿ ನಾವು ನಿನ್ನೆ ತರಗತಿ ಒಳಗೆ ಬನವಾಸಿಯ ಕದಂಬರು ಎಂಬ ಒಂದು ರಾಜಮನೆತನದ ಬಗ್ಗೆ ಸುಮಾರು 25 ಪ್ರಶ್ನೆಗಳನ್ನು ವಿಶ್ಲೇಷಣೆ ಮಾಡುವ ಒಂದು ಕಾರ್ಯವನ್ನು ಮಾಡಿದ್ವಿ ಇದು ಇದೇ ರೀತಿಯಾಗಿ ಮುಂದುವರೆತದ ಗಂಗರು ಬಾದಾಮಿ ಚಾಲುಕ್ಯರು ರಾಷ್ಟ್ರಕೂಟರು ಕಲ್ಯಾಣ ಚಾಲುಕ್ಯರು ಹೈಸೋಡು ಇದೇ ರೀತಿಯಾಗಿ ಇದು ಮುಂದುವರೆತದ ಇದು ಟೋಟಲ್ ಆಗಿ ನಮ್ಮ ಕರ್ನಾಟಕ ಇಷ್ಟೇ ಎಲ್ಲ ಮುಗಿಯುವವರೆಗೆ ನೀವು ಇದನ್ನು ಕರೆಕ್ಟಾಗಿ ಯುಟಿಲೈಸ್ ಮಾಡ್ಕೊಳ್ಬೇಕು ನೀವೇನಾದರೂ ಸರಿಯಾಗಿ ಎಲ್ಲ ತರಗತಿಗಳನ್ನು ಸುಮಾರು ಒಂದು 8 ಕ್ಲಾಸ್ ಆಗ್ಬೋದು ಅಥವಾ 10 ಆಗ್ಬೋದು ಈ 8-10 ಕ್ಲಾಸ್ಗಳನ್ನು ಸರಿಯಾಗಿ ಯುಟಿಲೈಸ್ ಮಾಡ್ಕೊಂಡ್ರಿ ಅಂತಂದ್ರೆ ನಿಮ್ಮ ಕೆಎಸ್ ಪ್ರಿಲಿಮ್ಸ್ ಆಗಿರ್ಬೋದು ಆಮೇಲೆ ಪಿ ಎಸ್ ಐ ಪಿ ಸಿ ಎಸ್ ಡಿ ಎ ಎಫ್ ಡಿ ಎ ಗ್ರೂಪ್ ಸಿ ಸಿ ಟಿ 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 ಎಲ್ಲೆಲ್ಲಿ ಕ್ವಶನ್ಸ್ ಕೇಳ್ತಾರೋ ಕರ್ನಾಟಕ ಹಿಸ್ಟ್ರಿ ಮೇಲೆ ಅಲ್ಲಿ ಎಲ್ಲ ಕಡೆಗೆ ಕವರ್ ಆಗ್ತದೆ 100ಕ್ಕೆ 100 ಅಂತ ಆಗುತ್ತೆ ಅಂತ ಹೇಳಕ್ಕೆ ಹೋಗೋದಿಲ್ಲ 90ರಿಂದ 95% ಆದರೂ ಹಾಗೆ ಆಗ್ತದೆ ಅದಕ್ಕೆ ಇದನ್ನು ಸರಿಯಾಗಿ ಯೂಸ್ ಮಾಡ್ಕೊಳ್ರಿ ಯಾರಾದರೂ ಮೊದಲ ಬಾರಿಗೆ ನಮ್ಮ ಚಾನೆಲ್ನ ನೋಡ್ತಾ ಇದ್ರೆ ಸಿದ್ದಣ್ಣ ದಳವಾಯಿ ಎಜುಕೇಟರ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬೇಕು ಜೊತೆಗೆ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡುವುದರ ಮೂಲಕ ನೀವು ನಾವು ಇನ್ನು ಮುಂದೆ ಅಪ್ಲೋಡ್ ಮಾಡ್ತಕ್ಕಂಥ ಹಾಗೂ ಲೈವ್ ಆಗಿ ಮಾಡ್ತಕ್ಕಂಥ ಎಲ್ಲ ತರಗತಿಗಳ ನೋಟಿಫಿಕೇಶನನ್ನು ಪಡೆದು ಉಚಿತವಾಗಿ ವಿಡಿಯೋಗಳನ್ನು ನೀವು ನೋಡ್ಬೋದು ಓಕೆ ನಿಮಗೇನಾದರೂ ಲೈವ್ ಚಾಟು ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದ್ರೆ ಆ ವಿಡಿಯೋದ ಕೆಳಗಡೆಗೊಂದು ಇಂಟು ಮಾರ್ಕ್ ಇದೆ ಆ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಲೈವ್ ಚಾಟ್ ಆಫ್ ಆಗ್ತದೆ ನಿಮಗೆ ಯಾರಿಗೂ ಕಾಣಿಸಲ್ಲ ಅದು ಅವಾಗ ನೀವು ಆರಾಮಾಗಿ ಫುಲ್ ಸ್ಕ್ರೀನ್ ನೀವು ನೋಡ್ಬೋದು ಓಕೆ ನಾವು ಇವತ್ತಿನ ಈ ಒಂದು ತರಗತಿ ಒಳಗೆ ಈ ತಲಕಾಡಿನ ಗಂಗರು ಎನ್ನುವ ಒಂದು ಸಾಮ್ರಾಜ್ಯದ ಬಗ್ಗೆ ಒಂದು ರಾಜಮನೆತನದ ಬಗ್ಗೆ ನಾವು ಅಧ್ಯಯನ ಮಾಡೋಣ ತಲಕಾಡಿನ ಗಂಗರು ನಾನು ಇವತ್ತಿನ ತರಗತಿಯೊಳಗೆ ಹೇಳ್ತಕ್ಕಂಥ ಕ್ವಶನ್ಸ್ ಏನೋ ಇವೆಲ್ಲ ಇಂಪಾರ್ಟೆಂಟ್ ಆಗಿರುವಂಥವು ಯಾವ ಇಲ್ಲಿ ವ್ಯರ್ಥ ಅಂತ ಅಂದ್ಕೊಳ್ತಕ್ಕಂಥ ಕ್ವಶನ್ಸ್ ಇಲ್ಲಿ ಯಾವೂ ಇಲ್ಲ ಎಲ್ಲವೂ ಇಂಪಾರ್ಟೆಂಟ್ ನಾನಿಲ್ಲಿ ಸುಮಾರು ಒಂದು ಎಷ್ಟು ಮಾಡ್ತೀನಿ ಅಂತ ಹೇಳಲ್ಲ 20 ಆಗ್ಬೋದು 25 ಆಗ್ಬೋದು ಇಷ್ಟು ಕ್ವಶನ್ಸನ್ನು ನಾನು ಇಲ್ಲಿ ಸಾಲ್ವ್ ಮಾಡಿದೆ ಅಂತಂದ್ರೆ ಒಂದು 100 ಪಾಯಿಂಟ್ಸ್ ಗೊತ್ತಾಗ್ತವೆ ನಿಮಗೆ ಒಂದು 100 ಪಾಯಿಂಟ್ಸು ನಿಮಗೆ ಇವನ್ ಕೇಸ್ ಮೇನ್ಸ್ ಒಳಗೆ ಕೇಳಿದ್ರು ಸಹಿತ ಬರೆಯುವಷ್ಟು ಸಾಮರ್ಥ್ಯ ಬರ್ತದೆ ಕೇಸ್ ಮೇನ್ಸ್ ಒಳಗೆ ಕೇಳಿದ್ರು ಬರೆಯೋ ಸಾಮರ್ಥ್ಯ ಬರ್ತದೆ ಅದಕ್ಕೆ ಸರಿಯಾಗಿ ಈ ತರಗತಿಯನ್ನು ನೀವೆಲ್ಲ ಆಲಿಸ್ರಿ ಅಂತ ಹೇಳ್ತಾ ನಾವು ಆರಂಭಿಸೋಣ ಈ ಒಂದು ತಲಕಾಡಿನ ಗಂಗರು ಎನ್ನುವ ಟಾಪಿಕನ್ನು ಓಕೆ ಮೊದಲನೆಯ ಪ್ರಶ್ನೆ ಹೀಗಿದೆ ಗಂಗರ ಮನೆತನದ ಸ್ಥಾಪಕ ಯಾರು ಗಂಗರ ಮನೆತನದ ಸ್ಥಾಪಕ ಯಾರು ಎ ಕೊಂಗಣಿ ವರ್ಮ ಬಿ ದುರ್ವಿನೀತ ಸಿ ಅವನೀತ ಡಿ ಮೇಲಿನ ಯಾರು ಅಲ್ಲ ಅಂತ ಆಪ್ಷನ್ಸ್ ಇದೆ ಕ್ವಶನ್ ನಂಬರ್ 1 ಏನಿದೆ ಅಂತಂದ್ರೆ ಈ ಗಂಗರ ಮನೆತನದ ಸ್ಥಾಪಕ ಯಾರು ಅಂತ ಕೇಳಿದ್ದಾರೆ ಗಂಗರ ಮನೆತನದ ಸ್ಥಾಪಕ ಯಾರು ಅಂತ ಪ್ರಶ್ನೆ ಇದೆ ಇಲ್ಲಿ ದಕ್ಷಿಣ ಕರ್ನಾಟಕ ಭೂಭಾಗದೊಳಗೆ ಮಂಡ್ಯ ಮೈಸೂರು ಹಾಸನ ಅಂತ ಏನು ಬರ್ತದೆ ಕೋಲಾರ ಚಿತ್ರದುರ್ಗ ಚಿಕ್ಕಮಗಳೂರು ಈ ಪ್ರದೇಶದಲ್ಲಿ ಕೃಷಿ ಮಾಡ್ತಕ್ಕಂಥ ಒಂದು ಜನಾಂಗ ಇರ್ತದೆ ಇವತ್ತಿಗೂ ಸಹಿತ ಹಾಸನದಲ್ಲಾಗಿರ್ಬೋದು ಮೈಸೂರಲ್ಲಾಗಿರ್ಬೋದು ಮಂಡ್ಯದಲ್ಲಾಗಿರ್ಬೋದು ಕಾವೇರಿ ನದಿಯ ಸುತ್ತಮುತ್ತಲಿನ ಭಾಗದಲ್ಲಿ ಕೃಷಿ ಮಾಡೋರನ್ನ ಗಂಗಟಗಾರರು ಅಂತ ಕರೀತಿರ್ತಾರೆ ಅಲ್ಲಿ ಬಾಣರು ಅಂತ ಒಂದು ಜನಾಂಗ ಇತ್ತು ಆ ಬಾಣರು ನಿರಂತರವಾಗಿ ಈ ಕಾವೇರಿ ನದಿಯ ಸುತ್ತಮುತ್ತಲಿನ ಭಾಗದಲ್ಲಿ ಕೃಷಿ ಮಾಡೋರನ್ನ ದರೋಡೆ ಮಾಡ್ತಿದ್ರು ಗಂಗಟಗಾರನ ದರೋಡೆ ಮಾಡ್ತಿದ್ರು ಆಗ ಇಬ್ಬರು ಜನ ಸಹೋದರರು ಅವ್ರು ಯಾರಿಬ್ಬರು ಜನ ಅಂತಂದ್ರೆ ಒಬ್ಬ ದಡಿಗ ಇನ್ನೊಬ್ಬ ಮಾಧವ ಅಂತೇಳಿ ಒಬ್ಬ ದಡಿಗ ಮತ್ತು ಇನ್ನೊಬ್ಬ ಮಾಧವ ದಡಿಗ ಮತ್ತು ಮಾಧವ ಮತ್ತು ದಡಿಯ ಮತ್ತು ಮಾಧವ ಅನ್ಬೇಡ್ರಿ ದಡಿಗ ಮತ್ತು ಮಾಧವ ಅಂತ ಇಬ್ಬರು ಜನ ವ್ಯಕ್ತಿಗಳು ಸೇರ್ಕೊಂಡು ಒಬ್ಬ ಗುರುವಿನ ಬಳಿಗೆ ಹೋಗ್ತಾರೆ ಆ ಗುರುಗಳ ಹೆಸರು ಸಿಂಹನಂದಿ ಅಂತೇಳಿ ಆ ಗುರುವಿನ ಹೆಸರು ಸಿಂಹನಂದಿ ಎಂಬ ಜೈನ ಮುನಿ ಸಿಂಹನಂದಿಯ ಬಳಿಗೆ ಹೋಗಿ ಈ ಇಬ್ಬರು ಜನ ಕೇಳ್ತಾರಂತೆ ನಾವು ಈ ಬಾಣರ ಅಟ್ಟಹಾಸದ ವಿರುದ್ಧ ಒಂದು ಸಾಮ್ರಾಜ್ಯವನ್ನು ಕಟ್ಟಬೇಕನ್ಕೊಂಡಿದ್ದೀವಿ ಆ ಸಾಮ್ರಾಜ್ಯವನ್ನು ಸ್ಥಾಪಿಸೋದಕ್ಕೆ ನಿಮ್ಮ ಆಶೀರ್ವಾದ ಬೇಕು ಅಂತೇಳಿ ಅವ್ರ ಕಡೆ ಮನವಿ ಮಾಡಿದಾಗ ಸಿಂಹನಂದಿ ಆಶೀರ್ವಾದ ಮಾಡ್ತಾರೆ ಎಂದು ನಿನ್ನ ರಾಜ್ಯದಲ್ಲಿ ಪರಸತೆಯ ಮೇಲೆ ಕಣ್ಣಾಕುತ್ತೀರೋ ಎಂದು ನಿನ್ನ ರಾಜ್ಯದಲ್ಲಿ ನಿರ್ಗತಿಕರಿಗೆ ಅಣ್ಣ ನೀರು ಸಿಗುವುದಿಲ್ಲವೋ ಎಂದು ನಿನ್ನ ರಾಜ್ಯದಲ್ಲಿ ದರೋಡೆಕೋರರು ಕಳ್ಳ ಕಾಕರ ಹಾವಳಿ ಹೆಚ್ಚಾಗ್ತದೋ ಅಂದು ನಿನ್ನ ರಾಜ್ಯ ನಿರ್ನಾಮವಾಗಲಿ ಅಂತ ಆಶೀರ್ವಾದ ಮಾಡಿದರು ಸಿಂಹನಂದಿ ಆ ಸಿಂಹನಂದಿ ಒಂಥರ ಇದು ನೆಗೆಟಿವ್ ಅನ್ಕೊಳ್ತಿರೋ ಪಾಸಿಟಿವ್ ಅನ್ಕೊಳ್ತಿರೋ ಗೊತ್ತಿಲ್ಲ ಇದರ ಅರ್ಥ ಏನಪ್ಪ ಎಲ್ಲಿವರೆಗೆ ಇಂಥವೆಲ್ಲ ಕೆಟ್ಟ ಕೆಲಸಗಳು ನಡೆಯಂಗಿಲ್ಲ ಅಲ್ಲಿವರೆಗೆ ನಿನ್ನ ರಾಜ್ಯ ಅಸ್ತಿತ್ವದಲ್ಲಿರಲಿ ಅಲ್ಲಿವರೆಗೆ ನೀವು ಆಡಳಿತ ಮಾಡ್ರಿ ಅಂತ ಸಿಂಹನಂದಿ ಆಶೀರ್ವಾದ ಮಾಡಿದಾಗ ಆ ಸಿಂಹನಂದಿಯ ಆಶೀರ್ವಾದದಿಂದ ಈ ದಡಿಗ ಮತ್ತು ಮಾಧವ ಇಬ್ಬರು ಜನ ಸೇರ್ಕೊಂಡು ಈ ಗಂಗರು ಎಂಬ ಮನೆತನವನ್ನು ಸ್ಥಾಪನೆ ಮಾಡಿದರು ಗಂಗರು ಎಂಬ ಮನೆತನ ಸ್ಥಾಪನೆ ಆಯಿತು
ಹಾಗಾದ್ರೆ ಗಂಗಾ ಮಣಿತನದ ಸ್ಥಾಪಕ ಯಾರು ದಡಿಗ ಅದರಲ್ಲಿ ಕ್ವೆಶ್ಚನ್ ಕೊಟ್ಟಾರ ಗಂಗರ ಸ್ಥಾಪಕ ಯಾರು ಅಂತ ಕೊಟ್ಟಿದ್ದಾರ ಅಲ್ಲಿ ಆಪ್ಷನ್ ಇದೆ ದುರ್ವಿನಿತ ಇದೆ ಅವನಿತ ಇದೆ ಕೊಂಗಣಿ ವರ್ಮ ಅಂತಿದೆ ಈ ಮೇಲಿನ ಯಾರು ಅಲ್ಲ ಅಂತಿದೆ ಅದರ ನೆನಪಿಟ್ಟುಕೊಳ್ಳ್ರಿ ಈ ದಡಿಗಣ ಇನ್ನೊಂದು ಹೆಸರು ಕೊಂಗಣಿ ವರ್ಮ ದಡಿಗಣ ಇನ್ನೊಂದು ಹೆಸರು ಕೊಂಗಣಿ ವರ್ಮ ಅಂತ ಹೇಳಿ ಹಾಗಾದ್ರೆ ಗಂಗರ ಮನೆತನದ ಸ್ಥಾಪಕ ಯಾರು ಅಂತ ಪ್ರಶ್ನೆ ಕೇಳಿದ್ರೆ ನೆನಪಿರಲಿ ಗಂಗರ ಮನೆತನದ ಸ್ಥಾಪಕ ದಡಿಗ ಅಥವಾ ಕೊಂಗಣಿ ವರ್ಮ ಅಂತ ಗೊತ್ತಿರಬೇಕು ದಡಿಗ ದಡಿಯ ಅನ್ಬೇಡ್ರಿ ದಡಿಗ ಅಥವಾ ಕೊಂಗಣಿ ವರ್ಮ ಇದನ್ನ ಒಂದು ಸಾರಿ ಪಿ ಸಿ ಎಕ್ಸಾಮ್ ಒಳಗೆ ಕ್ವಶನ್ ಕೇಳಿ ಅಲ್ಲಿ ಆಪ್ಷನ್ ದಡಿಗ ಅಂತ ಕೊಟ್ಟಿಲ್ಲ ಆಪ್ಷನ್ ಒಳಗೆ ಕೊಂಗಣಿ ವರ್ಮ ಅಂತ ಕೊಟ್ಟಿದ್ದಾರೆ ಅದಕ್ಕೆ ಗಂಗಾ ಮಣಿತನದ ಸ್ಥಾಪಕ ಯಾರಪ್ಪ ಅಂತ ಕೇಳಿದ್ರೆ ಕೊಂಗಣಿ ವರ್ಮ ಅಂತೇಳಿ ಇದು ಕ್ವಶನ್ ನಂಬರ್ ಒನ್ ನಾವೀಗ ನೆಕ್ಸ್ಟ್ ಕ್ವಶನ್ ಅನ್ನು ನೋಡೋಣ ಸೆಕೆಂಡ್ ಕ್ವಶನ್ ತಲಕಾಡಿನ ಗಂಗರ ಮೊದಲ ರಾಜಧಾನಿ ಯಾವುದು ತಲಕಾಡಿನ ಗಂಗರ ಮೊದಲ ರಾಜಧಾನಿ ಯಾವುದು ಅಂತ ಪ್ರಶ್ನೆ ಇದೆ ಎ ತಳವಲಪುರ ಬಿ ಮಾಕುಂದ ಸಿ ನಂದಿ ಡಿ ಕೋಲಾಳ ಅಥವಾ ಕೋಲಾರ ಅಂತಿದೆ ಕೋಲಾಳ ಅಥವಾ ಕೋಲಾರ ಕ್ವಶನ್ ಏನು ಅಂತಂದ್ರೆ ತಲಕಾಡಿನ ಗಂಗರ ರಾಜಧಾನಿ ಮೊದಲ ರಾಜಧಾನಿ ಯಾವುದು ಅಂತ ಕೇಳಿದ್ದಾರೆ ತಲಕಾಡಿನ ಗಂಗರ ಮೊದಲ ರಾಜಧಾನಿ ಯಾವುದು ಇಲ್ಲಿ ಮೊದಲ ರಾಜಧಾನಿ ಯಾವುದು ಅಂತ ಪ್ರಶ್ನೆಯನ್ನು ಕೇಳಿದಾರ ಅಂತಂದ್ರೆ ಇವರಿಗೆ ರಾಜಧಾನಿಗಳು ಒಂದಕ್ಕಿಂತ ಹೆಚ್ಚದಾವ ಅಂತ ಅರ್ಥ ಒಂದಕ್ಕಿಂತ ಹೆಚ್ಚದಾವ ತಲಕಾಡಿನ ಗಂಗರ ಮೊದಲ ರಾಜಧಾನಿ ಕೋಲಾಳ ಅಂತ ಗೊತ್ತಿರಲಿ ಕೋಲಾಳ ಈ ಕೋಲಾಳ ಇದೇ ಇಂದಿನ ಕೋಲಾರ ಕೋಲಾಳ ಇದು ಇಂದಿನ ಕೋಲಾರ ಅಂತೇಳಿ ಇವರ ಮೊದಲ ರಾಜಧಾನಿ ಇನ್ನ ಇವರ ಕಾಯಂ ರಾಜಧಾನಿ ತಲಕಾಡು ಇವರ ಕಾಯಂ ರಾಜಧಾನಿ ತಲಕಾಡು ಈ ತಲಕಾಡಿನ ಮೊದಲ ಹೆಸರು ತಳವಲಪುರ ಅಂತಿರ್ತದ ತಲಕಾಡಿನ ಮೊದಲ ಹೆಸರು ತಳವಲಪುರ ತಳವಲಪುರ ಅಂತಿದೆ ಇದಾಯಿತು ಇದಾದ ನಂತರ ಇವರ ರಾಜಧಾನಿ ಮಾಕುಂದ ಅಂತ ಒಂದು ಸ್ಥಳದಲ್ಲಿ ಮಾಕುಂದ ಅಂತಿದೆ ಮಾಕುಂದ ನಾಲ್ಕನೆಯದು ಮಣ್ಣೆ ಅಥವಾ ಮಾನ್ಯಪುರ ಅಂತೇಳಿ ಮಣ್ಣೆ ಅಥವಾ ಮಾನ್ಯಪುರ ಅಂತಿದೆ ಲಾಸ್ಟ್ ಒನ್ ನಂದಿ ಅಂತೇಳಿ ಲಾಸ್ಟ್ ಒನ್ ನಂದಿ ನೆನಪಿರಲಿ ತಲಕಾಡಿನ ಗಂಗರ ಮೊದಲ ರಾಜಧಾನಿ ಯಾವುದು ಅಂತ ಕೇಳಿದ್ರೆ ಇದು ಕೋಲಾಳ ಅಥವಾ ಕೋಲಾರ ಇವರ ಮೊದಲ ರಾಜಧಾನಿಯಾಗಿತ್ತು ಕೋಲಾಳ ಅಥವಾ ಕೋಲಾರ ಆ ಕೋಲಾರದಲ್ಲಿ ಇವರೊಂದು ಕೋಲಾರಮ್ಮ ದೇವಾಲಯ ಅಂತ ಕಟ್ತಾರೆ ಗೊತ್ತಿರಬೇಕು ಇವರು ಕಟ್ಟಿದ್ದು ಕೋಲಾರಮ್ಮ ದೇವಾಲಯ ನೆಕ್ಸ್ಟ್ ನೋಡ್ರಿ ತಲಕಾಡು ಅಥವಾ ತಳವಲಪುರ ತಲಕಾಡು ಅಥವಾ ತಳವಲಪುರ ಅಂತ ಏನೈತೋ ಇದು ಇವರ ಕಾಯಂ ರಾಜಧಾನಿ ಇದು ಮೈಸೂರು ಜಿಲ್ಲೆಯಲ್ಲಿ ಬರ್ತಕ್ಕಂಥದ್ದು ಇನ್ನ ಮಾಕುಂದ ಮಾನ್ಯಪುರ ಅಥವಾ ಮಣ್ಣೆ ಅಂತ ಕರಿತೀವಿ ನಂದಿ ಇವು ಇವರ ಇನ್ನುಳಿದಂತ ರಾಜಧಾನಿಗಳು ಆಡಳಿತದ ಸುರಕ್ಷತೆ ದೃಷ್ಟಿಯಿಂದ ನಿರಂತರವಾಗಿ ಅವಾಗವಾಗ ರಾಜಧಾನಿಗಳನ್ನ ಬದಲಾಯಿಸ್ತಾ ಈ ಗಂಗರು ಆಡಳಿತವನ್ನ ಮಾಡ್ತಿರ್ತಾರೆ ಇಲ್ಲಿ ಎರಡು ನಮಗ ಇಂಪಾರ್ಟೆಂಟ್ ಯಾವುದು ಮೊದಲನೇ ರಾಜಧಾನಿ ಯಾವುದು ಮತ್ತು ಕಾಯಂ ರಾಜಧಾನಿ ಯಾವುದು ಅಂತ ಹೇಳಿ ಗೊತ್ತಿರಬೇಕಾಗ್ತದೆ ಇದು ಕ್ವಶನ್ ನಂಬರ್ ಎರಡು ನೆಕ್ಸ್ಟ್ ಮೂರನೇ ಪ್ರಶ್ನೆ ಹೀಗಿದೆ ಗಂಗರು ಆಳಿದ ಪ್ರದೇಶವನ್ನು ಹೀಗೆನ್ನುವರು ಗಂಗರು ಆಳಿದ ಪ್ರದೇಶವನ್ನು ಹೀಗೆನ್ನುವರು ಅಂತ ಪ್ರಶ್ನೆ ಆಪ್ಷನ್ ಎ ಗಂಗನಾಡು ಬಿ ಗಂಗವಾಡಿ ಸಿ ಹದಿನಾಡು ಡಿ ಎ ಮತ್ತು ಬಿ ಎರಡೂ ಸರಿ ಅಂತ ಆಪ್ಷನ್ಸ್ ಇದೆ ಕ್ವಶನ್ ನಂಬರ್ ಮೂರು ಏನಂತ ಪ್ರಶ್ನೆಯನ್ನು ಕೊಡದಾರ ಅಂತಂದ್ರೆ ಈ ಗಂಗರಾಜರು ಆಡಳಿತ ನಡೆಸಿದ ಪ್ರದೇಶವನ್ನು ಗಂಗರಾಜರು ಆಡಳಿತ ನಡೆಸಿದ ಪ್ರದೇಶವನ್ನು ಏನೆಂದು ಕರೆಯಲಾಗುತ್ತದೆ ಅಂತ ಆಪ್ಷನ್ ಅನ್ನು ಕೊಟ್ಟಿದ್ದಾರೆ ಅಲ್ಲಿ ಏನದು ಆಪ್ಷನ್ ಅಂತಂದ್ರೆ ಒಂದು ಗಂಗನಾಡು ಅಂತಿದೆ ಗಂಗನಾಡು ಅಂತಿದೆ ಇನ್ನೊಂದು ಗಂಗವಾಡಿ ಅಂತಿದೆ ಒಂದು ಗಂಗನಾಡು ಇನ್ನೊಂದು ಗಂಗವಾಡಿ ಅಂತಿದೆ ಇನ್ನೊಂದು ಹದಿನಾಡು ಅಂತ ಕೊಟ್ಟಿದ್ದಾರೆ ನೆನಪಿರಲಿ ಹದಿನಾಡು ಎನ್ನುವುದು ಮೈಸೂರಿನ ಒಡೆಯರ ರಾಜಧಾನಿ ಆಗಿತ್ತು ಮೊದಲ ರಾಜಧಾನಿ ಅದು ಇದೇನು ಗಂಗನಾಡು ಮತ್ತು ಅಥವಾ ಗಂಗವಾಡಿ ಅಂತ ಐತೋ ಗಂಗರು ಆಳಿದ ಪ್ರದೇಶಗಳನ್ನ ಗಂಗನಾಡು ಅಂತಾನು ಕರಿತಿದ್ರು ಅಥವಾ ಗಂಗವಾಡಿ ಅಂತಾನು ಕರಿತಿದ್ರು ಗಂಗನಾಡು ಅಂದ್ರು ಅದೇ ಗಂಗವಾಡಿ ಅಂದ್ರು ಅದೇ ಹಾಗಾದ್ರೆ ಸರಿಯಾದ ಉತ್ತರ ನೋಡ್ರಿ ಎ ಗಂಗನಾಡು ಬಿ ಗಂಗವಾಡಿ ಸಿ ಹದಿನಾಡು ಡಿ ಎ ಮತ್ತು ಬಿ ಎರಡೂ ಸರಿ ಅಂತಿದೆ ಹಾಗಾದ್ರೆ ಈ ಗಂಗರು ಆಳಿದ ಪ್ರದೇಶಗಳನ್ನು ಏನೆಂದು ಕರೆಯಲಾಗುತ್ತಿತ್ತು ಅಂತ ಪ್ರಶ್ನೆ ಏನೇನಾದ್ರೂ ಕೇಳಿದ್ರೆ ಗಂಗನಾಡು ಅಥವಾ ಗಂಗವಾಡಿ ಎಂದು ಕರೆಯಲಾಗುತ್ತಿತ್ತು ಗಂಗನಾಡು ಅಥವಾ ಗಂಗವಾಡಿ ಎಂದು ಇದನ್ನ ಕರೆಯಲಾಗುತ್ತಿತ್ತು ಓಕೆ ನಾಲ್ಕನೇ ಪ್ರಶ್ನೆ ಹೀಗಿದೆ ಬಾಣವಂಶ ದಾವಾನಲ ಎಂಬ ಬಿರುದು ಪಡೆದಿದ್ದ ಗಂಗರ ದೊರೆ ಯಾರು ಬಾಣವಂಶ ದಾವಾನಲ ಎಂಬ ಬಿರುದು ಪಡೆದಿದ್ದ ಗಂಗರ ದೊರೆ ಯಾರು ಅಂತ ಪ್ರಶ್ನೆ ಇದೆ ಎ ದಡಿಗ ಬಿ ಮಾಧವ
ಸಿ ದುರ್ವಿನೀತ ಡಿ ಅವನೀತ ಅಂತಿದೆ ಏನು ಪ್ರಶ್ನೆ ಕೊಡದಾರೆ ಅಂದ್ರೆ ಬಾಣ ವಂಶ ದಾವಾನಲ ಬಾಣ ವಂಶ ದಾವಾನಲ ಎಂಬ ಬಿರುದನ್ನು ಪಡೆದಿದ್ದ ಗಂಗರ ಅರಸ ಯಾರು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ಅಲ್ಲಿ ನೋಡ್ರಿ ಸರಿಯಾಗಿ ಆಪ್ಷನ್ಸ್ ನೋಡ್ರಿ ದಡಿಗ ಇದೆ ಮಾಧವ ಇದೆ ಆಮೇಲೆ ದುರ್ವಿನೀತ ಇದೆ ಅವನೀತ ಇದೆ ಎಸ್ ನಾನು ಹೇಳಿದೆ ಈ ದಡಿಗ ಮತ್ತು ಮಾಧವ ಇಬ್ಬರು ಜನ ಸಿಂಹನಂದಿ ಎಂಬ ಗುರುವಿನ ಬಳಿಗೆ ಹೋಗಿ ನಾವೊಂದು ಸಾಮ್ರಾಜ್ಯವನ್ನ ಕಟ್ಟಬೇಕು ಯಾರ ವಿರುದ್ಧ ಬಾಣರ ವಿರುದ್ಧ ಒಂದು ಸಾಮ್ರಾಜ್ಯವನ್ನ ಕಟ್ಟಬೇಕು ಅಂತ ಹೇಳ್ತಾರೆ ಆಗ ಸಿಂಹನಂದಿ ಆಶೀರ್ವಾದ ಮಾಡಿದ್ರು ಸಿಂಹನಂದಿಯ ಆಶೀರ್ವಾದದೊಂದಿಗೆ ಈ ದಡಿಗ ಮತ್ತು ಮಾಧವ ರಾಜ್ಯವನ್ನ ಕಟ್ಟಿದ್ರು ಇವರು ರಾಜ್ಯವನ್ನ ಕಟ್ಟಬೇಕಾದ್ರೆ ಯಾರ ವಿರುದ್ಧ ರಾಜ್ಯವನ್ನ ಕಟ್ಟಬೇಕು ಬಾಣರ ವಿರುದ್ಧ ಇಲ್ಲಿ ಬಾಣರ ವಿರುದ್ಧ ಹೋರಾಟ ಮಾಡಿ ಬಾಣರನ್ನ ನಿರ್ಮೂಲನೆ ಮಾಡಿದಂತ ವ್ಯಕ್ತಿ ಯಾರು ಅಂತಂದ್ರೆ ದಡಿಗ ಅದಕ್ಕೆ ಆ ದಡಿಗನಿಗೆ ಬಂದಂತ ಒಂದು ಬಿರುದು ಯಾವುದಪ್ಪ ಅಂತಂದ್ರೆ ಬಾಣ ವಂಶ ದಾವಾಣಲ ಇದರ ಅರ್ಥ ಏನು ಬಾಣರ ವಂಶವನ್ನ ಬಾಣ ಜನಾಂಗದ ವಂಶವನ್ನ ಬುಡ ಸಮೇತ ಕಿತ್ತು ಸುಟ್ಟು ಹಾಕಿದ ಅರಸ ಅಂತ ಹೇಳಿ ಬಾಣ ವಂಶವನ್ನ ಬುಡ ಸಮೇತ ಕಿತ್ತು ಸುಟ್ಟು ಹಾಕಿದ ಅರಸ ಅಂತ ಹೇಳಿ ಅಂತ ಒಂದು ಬಿರುದು ಯಾರಿಗಿತ್ತು ದಡಿಗನಿಗಿತ್ತು ಅದಲ್ಲದೆ ಆತನಿಗಿದ್ದಂತ ಇನ್ನೊಂದು ಬಿರುದು ಇದು ಕೂಡ ಇಂಪಾರ್ಟೆಂಟ್ ಧರ್ಮ ಮಹಾರಾಜ ಅಂತ ಒಂದು ಬಿರುದಿರ್ತದ ಒಂದು ನೋಡ್ರಿ ಬಾಣವಂಶ ದಾವಾಣಲ ಅಂತ ಒಂದು ಬಿರುದಿತ್ತು ಆತನಿಗಿದ್ದಂತ ಇನ್ನೊಂದು ಬಿರುದು ಯಾವುದಪ್ಪ ಅಂತಂದ್ರ ಧರ್ಮ ಮಹಾರಾಜ ಅಂತಿರ್ತದ ಇವೆರಡು ಈ ಮನೆತನದ ಸ್ಥಾಪಕನಾಗಿರುವ ದಡಿಗ ಅಥವಾ ಕೊಂಗಣಿ ವರ್ಮನಿಗೆ ಇರತಕ್ಕಂತ ಎರಡು ಬಿರುದುಗಳು ಆಗಿರ್ತವೆ ನಾವೀಗ ಐದನೇ ಪ್ರಶ್ನೆಯನ್ನ ನೋಡೋಣ ಕರ್ನಾಟಕವನ್ನು ಅತ್ಯಂತ ಸುದೀರ್ಘ ಅವಧಿಗೆ ಆಡಳಿತ ನಡೆಸಿದ ಮನೆತನ ಯಾವುದು ಕರ್ನಾಟಕವನ್ನು ಅತ್ಯಂತ ಸುದೀರ್ಘ ಅವಧಿಗೆ ಆಡಳಿತ ನಡೆಸಿದ ಮನೆತನ ಯಾವುದು ಅಂತ ಪ್ರಶ್ನೆ ಇದೆ ಎ ಚಾಲುಕ್ಯರು ಬಿ ಗಂಗರು ಸಿ ವಿಜಯನಗರದ ಅರಸರು ಡಿ ಒಡೆಯರು ಅಂತೇಳಿ ಆಪ್ಷನ್ಸ್ ಅನ್ನ ಕೊಟ್ಟಿದ್ದಾರೆ ಕರ್ನಾಟಕವನ್ನು ಅತ್ಯಂತ ಸುದೀರ್ಘ ಅವಧಿಗೆ ಆಡಳಿತ ನಡೆಸಿದ ಮನೆತನ ಯಾವುದು ಅಂತೇಳಿ ಇದು ಕ್ವಶನ್ ನಂಬರ್ 5 ಇಲ್ಲಿ ನೋಡ್ರಿ ಕರೆಕ್ಟ್ ಆಗಿ ನೀವು ಅಬ್ಸರ್ವ್ ಮಾಡ್ರಿ ಮೊದಲನೇದವರು ಯಾರು ಕದಂಬರು ಅಂತ ಬರ್ತಾರೆ ಮೊದಲನೇದವರು ಬನವಾಸಿಯ ಕದಂಬರು ಇಲ್ಲಿ ನಮಗೆ ಇಸ್ವಿ ಇಂಪಾರ್ಟೆಂಟ್ ಅಲ್ಲ ಆದರೆ ಯಾರಾದರೂ ಸಿ ಟಿ 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 ಮತ್ತು ಕೆಎಸ್ಎಟ್ ಎಕ್ಸಾಮ್ಗಳನ್ನು ಕೆ ಎಸ್ ಎಕ್ಸಾಮ್ ಬರೆಯಕತ್ತಿರ ಅಂದರೆ ಅಂಥವ್ರಿಗೆ ಇಸ್ವಿ ಇಂಪಾರ್ಟೆಂಟ್ ಆಗ್ತದೆ ಬಟ್ ಪಿ ಸಿ ಪಿ ಎಸ್ ಐಗೆ ಇಸ್ವಿ ಇಂಪಾರ್ಟೆಂಟ್ ಅಲ್ಲ ಆದರೂ ಸಹಿತ ನಾವು ನೋಡೋಣ ಇಲ್ಲಿ ಈ ಟೈಪ್ ಕ್ವಶನ್ಸ್ ಕೇಳ್ಬೋದು ಏನಂತೇಳಿ ಈ ಕೆಳಗಿನವುಗಳಲ್ಲಿ ಯಾವ ಮನೆತನವು ಕರ್ನಾಟಕವನ್ನು ಅತ್ಯಂತ ಸುದೀರ್ಘಾವಧಿಗೆ ಆಡಳಿತ ನಡೆಸಿತು ಅಂತ ಕ್ವಶನ್ ಕೇಳ್ತಾರೆ ಅದಕ್ಕೆ ನೆನಪಿರಲಿ ಕದಂಬರು ಈ ಕದಂಬರ ಆಡಳಿತಾವಧಿ 345 345 ಸುಮಾರು 195 ವರ್ಷಗಳ ಕಾಲ 195 ವರ್ಷಗಳ ಕಾಲ ಇಲ್ಲಿ ಮೊದಲು ಕದಂಬರ ಕದಂಬರ ನಂತರ ಗಂಗರು ಅಂತೇಳಿ ಗಂಗರು ನಾನು ಈಗಾಗಲೇ ಬರ್ದೀನಿ ಗಂಗರ ಬಗ್ಗೆ ಇಲ್ಲಿಗ ಎಲ್ಲಿಂದ 350 ಅಂತಂದ್ರೆ ಇವರು ಸುಮಾರು ಒಂದು 700 ವರ್ಷಗಳ ಕಾಲ ಕರ್ನಾಟಕವನ್ನ ಆಳಿದರು ಎಷ್ಟು ವರ್ಷ 700 ವರ್ಷ ಗಂಗರು ಇನ್ನ ನಂತರ ಮೂರನೇದು ನೆನಪಿರಬೇಕು ಕರೆಕ್ಟ್ ಆಗಿ ನೆನಪಿರಲಿ ಬಾದಾಮಿ ಚಾಲುಕ್ಯರು ಯಾಕೆ ನಾನು ಹೇಳಕತ್ತೀನಿ ಅಂತಂದ್ರೆ ಇದನ್ನ ಈ ಟಿ ಸಿ ಟಿ ಒಳಗೆ ಪ್ರಶ್ನೆ ಕೇಳಿದಾರೆ ಮತ್ತೆ ಕೆಸೆಟ್ ಒಳಗೆ ಕೇಳಿದಾರ ಒಂದು ಯಾವುದು ಐ ಆರ್ ಬಿ ಎಸ್ ಐ ಎಕ್ಸಾಮ್ ಒಳಗೆ ಇದನ್ನ ಕ್ವಶನ್ ಕೇಳಿದಾರ ಬಾದಾಮಿಯ ಚಾಲುಕ್ಯರು ಅಂತ ಬರ್ತದ ಬಾದಾಮಿಯ ಚಾಲುಕ್ಯರು ಈ ಬಾದಾಮಿಯ ಚಾಲುಕ್ಯರು ಆಡಳಿತ ಆರಂಭವಾದದ್ದು ಕ್ರಿಸ್ತ ಶಕ 540 ಈ 540ರಿಂದ 753ರವರೆಗೆ ಈ ಬಾದಾಮಿಯ ಚಾಲುಕ್ಯರು ಆಡಳಿತ ನಡೆಸಿದರು 540ರಿಂದ 753 ನಾನು ನಿನ್ನೆ ಹೇಳಿದ್ದೆ ನಿಮಗೆ ಏನು ಹೇಳಿದ್ದೆ ಅಂತಂದ್ರೆ ಉತ್ತರ ಕರ್ನಾಟಕ ಅಥವಾ ವಾಯುವ್ಯ ಕರ್ನಾಟಕ ಭೂಭಾಗದೊಳಗೆ ಬನವಾಸಿಯ ಕದಂಬರು ಆಡಳಿತ ನಡೆಸೋ ಟೈಮ್ನಾಗ ದಕ್ಷಿಣ ಕರ್ನಾಟಕ ಭೂಭಾಗದೊಳಗೆ ಕದಂಬರು ಆಡಳಿತ ನಡೆಸಿದ್ರು ಅಂದ್ರೆ ಎರಡು ಏಕಕಾಲಕ್ಕೆ ಸ್ಥಾಪನೆಯಾಗಿರ್ತಕ್ಕಂಥ ಸಾಮ್ರಾಜ್ಯಗಳು ಯಾವುದು ಬನವಾಸಿಯ ಕದಂಬರು ಮತ್ತು ತಲಕಾಡಿನ ಗಂಗರು ಆದರೆ ಈ ಕದಂಬರ ಆಡಳಿತವನ್ನು ಅಂತ್ಯಗೊಳಿಸಿ ಆಡಳಿತಕ್ಕೆ ಬಂದವರು ಬಾದಾಮಿಯ ಚಾಲುಕ್ಯರು ಆಯಿತು ಈ ಚಾಲುಕ್ಯರನ್ನ ಅಂತ್ಯಗೊಳಿಸಿ ಆಡಳಿತಕ್ಕೆ ಬಂದವರು ರಾಷ್ಟ್ರಕೂಟರು ಅಂತೇಳಿ ಚಾಲುಕ್ಯರ ಆಡಳಿತವನ್ನ ಅಂತ್ಯಗೊಳಿಸಿ ಆಡಳಿತಕ್ಕೆ ಬಂದ ರಾಷ್ಟ್ರಕೂಟರು 753ರಿಂದ ಆರಂಭವಾಗಿ 973ರವರೆಗೆ ಈ ರಾಷ್ಟ್ರಕೂಟರು ಆಡಳಿತ ಮಾಡ್ತಾರೆ ನೆನಪಿರಲಿ 753 ಅಂದ್ರೆ ಚಾಲುಕ್ಯರ ಆಡಳಿತ ಅಂತ್ಯ ಆಯ್ತು ಅಲ್ಲಿಗೆ ರಾಷ್ಟ್ರಕೂಟರ ಆಡಳಿತ
ಆರಂಭ ಆಗ್ತದೆ ಈ ರಾಷ್ಟ್ರಕೂಟರ ನಂತರ ಆಡಳಿತಕ್ಕೆ ಬಂದವರು ಕಲ್ಯಾಣದ ಚಾಲುಕ್ಯರು ಕಲ್ಯಾಣಿಯ ಚಾಲುಕ್ಯರು ಅಂತ ಅನ್ನಬಾರದು ಅದು ಹಂಗೆ ಬೆಳೆದ್ಬಿಟ್ಟದ ರೂಢಿ ಕಲ್ಯಾಣಿ ಅಂತ ಹೇಳಿ ಕಲ್ಯಾಣಿ ಅಲ್ಲದು ಕಲ್ಯಾಣದ ಚಾಲುಕ್ಯರು ಅಂತ ಅನ್ನಬೇಕು ಕಲ್ಯಾಣದ ಚಾಲುಕ್ಯರ ಆಡಳಿತ 973 ಒಳಗೆ ಆರಂಭ ಆಗ್ಯದ ಇಲ್ಲಿಂದ 1189 ರವರೆಗೆ ಇವರ ಆಡಳಿತ ಇತ್ತು ಕಲ್ಯಾಣದ ಚಾಲುಕ್ಯರ ಆಡಳಿತ ಇತ್ತು ಈ ಕಲ್ಯಾಣದ ಚಾಲುಕ್ಯರ ಆಡಳಿತ ಇರುವಾಗ ಇವರಿಗೆ ಸಾಮಂತರಾಗಿ ಆಡಳಿತವನ್ನ ಆರಂಭಿಸಿದವರು ಹೊಯ್ಸಳರು ಅಂತ ಬರುತ್ತಾರೆ ದ್ವಾರ ಸಮುದ್ರದ ಹೊಯ್ಸಳರು ಈ ದ್ವಾರ ಸಮುದ್ರದ ಹೊಯ್ಸಳರು 1185 ರೊಳಗೆ ಆಡಳಿತವನ್ನ ಆರಂಭಿಸಿದ್ದಾರೆ ಯಾವಾಗಿದೆ ಸಾರಿ 1100 ಅಲ್ಲ 985 ರೊಳಗೆ ಆಡಳಿತವನ್ನ ಆರಂಭಿಸಿದ್ದಾರೆ ಅಲ್ಲಿ ಆಡಳಿತ ಆರಂಭವಾಗಿ 1346 ವರೆಗೆ ಆಳಿದ್ರು 985 ರಿಂದ ಆಡಳಿತವನ್ನ ಆರಂಭಿಸಿ 1346 ಅಂದ್ರೆ ಈ ಹೊಯ್ಸಳರು ಕಲ್ಯಾಣದ ಚಾಲುಕ್ಯರಿಗೆ ಸಾಮಂತರಾಗಿ ಆಡಳಿತವನ್ನ ಮಾಡಿದ್ರು ಈ ಹೊಯ್ಸಳರ ಆಡಳಿತಾವಧಿಯೊಳಗೆ ಹೊಯ್ಸಳರಿಗೆ ಸಾಮಂತರಾಗಿ ಆಡಳಿತವನ್ನ ಆರಂಭಿಸಿದ್ದು ವಿಜಯನಗರ ಸಾಮ್ರಾಜ್ಯ ಅಂತ ಹೇಳಿ ವಿಜಯನಗರ ಸಾಮ್ರಾಜ್ಯ ವಿಜಯನಗರ ಸಾಮ್ರಾಜ್ಯ 1336 ರೊಳಗೆ ಸ್ಥಾಪನೆಯಾಗಿ ಕರ್ನಾಟಕದೊಳಗೆ ಆಡಳಿತ ಮಾಡಿದ್ದು 1565 ರವರೆಗೆ ವಿಜಯನಗರ ಸಾಮ್ರಾಜ್ಯ ಈ ವಿಜಯನಗರದ ಅರಸರಿಗೆ ಸಾಮಂತರಾಗಿ ಆಡಳಿತವನ್ನ ಆರಂಭಿಸಿದ್ದು ಇನ್ನೊಂದು ರಾಜಮನೆತನ ಮೈಸೂರಿನ ಒಡೆಯರು ಅಂತ ಹೇಳಿ 1399 ರೊಳಗೆ ಆಡಳಿತ ಆರಂಭಿಸಿ ಅಲ್ಲಿಂದ 1947 ರವರೆಗೆ ಆಡಳಿತ ಮಾಡುತ್ತದ ಇವು ಕರ್ನಾಟಕವನ್ನ ಆಳಿದಂತ ಪ್ರಮುಖ ರಾಜಮನೆತನಗಳದಾವ ಪ್ರಮುಖ ರಾಜಮನೆತನಗಳದಾವ ಇವೇನ್ ರಾಜಮನೆತನಗಳದಾವ ಇಲ್ಲಿ ಕ್ವೆಶ್ಚನ್ ಏನು ಕೇಳಿದಾರ ಐದನೇ ಕ್ವೆಶ್ಚನ್ ಏನಿದೆ ಅಂತಂದ್ರೆ ಕರ್ನಾಟಕವನ್ನ ಆಳಿದ ರಾಜಮನೆತನಗಳಲ್ಲಿ ಸುದೀರ್ಘಾವಧಿಗೆ ಆಡಳಿತ ಮಾಡಿದ್ದು ಯಾವುದು ಅಂತ ಹೇಳಿ ಇಲ್ಲಿ ಎಲ್ಲಾನು ಇಸ್ವಿ ಬರೆದು ಬಿಟ್ಟಿದ್ದೀನಿ ನಾನೀಗ ಇದು ಸರಿ ಸುಮಾರು ಒಂದು 15 ವರ್ಷ ಶತಮಾನ ಆಗಿದೆ ಇದು ಓಕೆ ಇದನ್ನು ಬಿಟ್ಟರೆ ಅತಿ ಹೆಚ್ಚು ಆಡಳಿತ ಮಾಡಿದ್ದು ಯಾವುದು ಅಂತಂದ್ರೆ ಗಂಗರು ಕರ್ನಾಟಕದಲ್ಲಿ ಅತಿ ಹೆಚ್ಚು ಅವಧಿಗೆ ಆಡಳಿತ ನಡೆಸಿರತಕ್ಕಂತ ಒಂದು ರಾಜಮನೆತನ ಯಾವುದು ಅಂತ ಕೇಳಿದ್ರೆ ಅದು ತಲಕಾಡಿನ ಗಂಗರು ಎನ್ನುವ ಒಂದು ರಾಜಮನೆತನ ಇಲ್ಲಿ ಪ್ರಶ್ನೆ ಕೇಳಿದ್ದ ಅದನ್ನ ಐದನೇ ಕ್ವಶನ್ ಏನಿದೆ ಕರ್ನಾಟಕವನ್ನ ಅತಿ ಸುದೀರ್ಘಾವಧಿಗೆ ಆಡಳಿತ ನಡೆಸಿದ ರಾಜಮನೆತನ ಯಾವುದು ಅಂತ ಕೇಳಿದರೆ ಯಾವುದಪ್ಪ ತಲಕಾಡಿನ ಗಂಗರು ಅಂತ ಗೊತ್ತಿರಬೇಕು ಈಗ ಕ್ವಶನ್ ನಂಬರ್ 6 ಗಂಗರ ಮನೆತನದ ಅತ್ಯಂತ ಪ್ರಸಿದ್ಧ ಅರಸ ಯಾರು ಗಂಗರ ಮನೆತನದ ಅತ್ಯಂತ ಪ್ರಸಿದ್ಧ ಅರಸ ಯಾರು ಎ ಚಾವುಂಡರಾಯ ಬಿ ದುರ್ವಿನಿತ ಸಿ ನಾಲ್ಕನೇ ರಾಜಮಲ್ಲ ಡಿ ದಡಿಗ ಅಂತ ಆಪ್ಷನ್ಸ್ ಅನ್ನು ಕೊಟ್ಟಿದ್ದಾರೆ ಕ್ವಶನ್ ನಂಬರ್ 6 ಈ ಒಂದು ಮನೆತನದ ಗಂಗರ ಮನೆತನದ ಅತ್ಯಂತ ಪ್ರಸಿದ್ಧನಾಗಿರುವ ಅರಸ ಯಾರು ಅಂತ ಕೇಳಿದರೆ ಉತ್ತರ ನೇರವಾಗಿ ನೋಡ್ರಿ ದುರ್ವಿನೀತ ಅಂತಕ್ಕಂತ ವ್ಯಕ್ತಿ ಈ ಮನೆತನದ ಅತ್ಯಂತ ಪ್ರಸಿದ್ಧನಾಗಿರುವ ಅರಸ ದುರ್ವಿನೀತ ಈತನ ಈ ಮನೆತನದ ಪ್ರಸಿದ್ಧನಾಗಿರುವ ನೋಡ್ರಿ ಈಗ ಕರ್ನಾಟಕದ ಇತಿಹಾಸವನ್ನೇ ನೋಡಿದಾಗ ಬನವಾಸಿಯ ಕದಂಬರಲ್ಲಿ ಅತ್ಯಂತ ಪ್ರಸಿದ್ಧನಾಗಿದ್ದವನು ಕಾಕುತ್ಸವರ್ಮ ಮಯೂರವರ್ಮ ಪ್ರಸಿದ್ಧನಾಗಿದ್ದ ಓಕೆ ಅವನಿಗಿಂತ ಪ್ರಸಿದ್ಧನಾಗಿದ್ದವನು ಕಾಕುತ್ಸವರ್ಮ ಇನ್ನ ಈ ಗಂಗರೊಳಗೆ ಯಾರು ಅಂತಂದಾಗ ಈ ದುರ್ವಿನೀತ ಚಾಲುಕ್ಯರಲ್ಲಿ ಇಮ್ಮಡಿ ಪುಲಕೇಶಿ ರಾಷ್ಟ್ರಕೂಟರಲ್ಲಿ ಅಮೋಘರ್ಷಣರ ಪತುಂಗ ಕಲ್ಯಾಣದ ಚಾಲುಕ್ಯರಲ್ಲಿ ಆರನೇ ವಿಕ್ರಮಾದಿತ್ಯ ಹೊಯ್ಸಳರಲ್ಲಿ ವಿಷ್ಣುವರ್ಧನ ಇನ್ನು ಆಮೇಲೆ ವಿಜಯನಗರದಲ್ಲಿ ಶ್ರೀಕೃಷ್ಣ ದೇವರಾಯ ಮೈಸೂರಿನ ಒಡೆಯರಲ್ಲಿ ಅಲ್ಲಿ ಆರಂಭಿಕ ಒಡೆಯರಲ್ಲಿ ಚಿಕ್ಕದೇವರಾಜ ಒಡೆಯರ್ ಆಧುನಿಕ ಒಡೆಯರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅಂತ ಬರ್ತಾರೆ ಹಿಂಗೆ ಪ್ರಸಿದ್ಧ ರಾಜರು ಹಂಗ ಕರ್ನಾಟಕವನ್ನ ಆಳಿದಂತ ಈ ಗಂಗಾ ಮನೆತನ ಇರ್ತೋ ಈ ಗಂಗಾ ಮನೆತನದೊಳಗೆ ಅತ್ಯಂತ ಪ್ರಸಿದ್ಧನಾಗಿರ್ತಕ್ಕಂಥವನು ದುರ್ವಿನೀತ ಸುಮಾರು 700 ವರ್ಷಗಳ ಕಾಲ 34 ಜನ ರಾಜರು ಆಡಳಿತ ಮಾಡಿದ್ರಂತೆ ಇಲ್ಲಿ ಗಂಗಮನೆತನದಲ್ಲಿ ಆದರೆ ಬಹಳಷ್ಟು ಜನರ ಹೆಸರು ಗೊತ್ತಿಲ್ಲ ಅಷ್ಟೊಂದು ಫೇಮಸ್ ಆಗಿದ್ರು ಅವರು ಅಂಥವ್ರೊಳಗೆ ಇವನು ಫೇಮಸ್ ಆಗಿದ್ದವನು ಇಲ್ಲಿ ಯಾರು ದುರ್ವಿನೀತ ಅಂತೇಳಿ ಈ ದುರ್ವಿನೀತ ಯಾಕೆ ಫೇಮಸ್ ಆಗಿದ್ದ ಅನ್ನೋದಕ್ಕೆ ನಾನೊಂದು ಮೂರ್ನಾಲ್ಕು ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ನಾನು ಹೇಳ್ತೀನಿ ಇಲ್ಲಿ ಮೂರ್ನಾಲ್ಕು ಪಾಯಿಂಟ್ಸನ್ನು ಹೇಳ್ತೀನಿ ಒಂದೇನಪ್ಪ ಅಂತಂದರೆ ಈ ಪುನ್ನಾಟ ಅಂತ ಒಂದು ಪ್ರದೇಶ ಇದೆ ಪುನ್ನಾಟ ನೆನಪಿರಲಿ ಪುನ್ನಾಟ ನೆನಪಿರಬೇಕು ಇದು ಕ್ವಶನ್ ಆಗ್ತದ ಪುನ್ನಾಟ ಈ ಪುನ್ನಾಟ ಎನ್ನುವ ಪ್ರದೇಶ ಏನಪ್ಪ ಅಂತಂದ್ರೆ ಈ ದುರ್ವಿನೀತನ ತಾಯಿ ಜ್ಯೇಷ್ಠಾದೇವಿ ದುರ್ವಿನೀತನ ತಾಯಿ ಜ್ಯೇಷ್ಠಾದೇವಿ ಅಂತೇಳಿ ದುರ್ವಿನೀತನ ತಂದೆ ಅವನೀತ ಅವನೀತ ಮತ್ತು ಜ್ಯೇಷ್ಠಾದೇವಿಯರ ಮಗ ಈ ದುರ್ವಿನೀತ ಅಂತೇಳಿ ಜ್ಯೇಷ್ಠಾದೇವಿಯ ತಂದೆ ಪುನ್ನಾಟದವನು ಅಂದ್ರೆ ಜ್ಯೇಷ್ಠಾದೇವಿಯ ತವರ ಮನೆ ಯಾವುದು ಪುನ್ನಾಟ ಈ ಜ್ಯೇಷ್ಠಾದೇವಿಯ ತಂದೆ ಸ್ಕಂದ ಅಂತಿರ್ತಾನೆ
ಆ ಸ್ಕಂದನು ಪುರುಷ ಸಂತಾನ ಪುತ್ರ ಸಂತಾನ ಇರಲಿಲ್ಲ, ಪುತ್ರ ಸಂತಾನ ಇಲ್ದಿದ್ರೂ ಸಹಿತ ಆ ರಾಜ್ಯವನ್ನ ಈ ದುರ್ವೀಣಿತನಿಗೆ ಬಿಟ್ಟುಕೊಡಲು ಒಪ್ಪಲಿಲ್ಲ. ಒಪ್ಪಲಾರದಕ್ಕಾಗಿ ಈ ದುರ್ವೀಣಿತನು ಪುನ್ನಾಟದ ಮೇಲೆ ದಾಳಿ ಮಾಡಿ ಈ ಪುನ್ನಾಟವನ್ನ ಗೆದ್ದುಕೊಂಡ. ಈ ಪುನ್ನಾಟವನ್ನ ಗೆದ್ದುಕೊಂಡ ಪುನ್ನಾಟವನ್ನ ಇವತ್ತಿನ ಮೈಸೂರಿನ ಹೆಚ್ ಡಿ ಕೋಟೆ ಅಂತ ಕರೆತಿರುತ್ತಾರೆ. ಮೈಸೂರಿನ ಹೆಚ್ ಡಿ ಕೋಟೆ ಅಂತ ಕರೆದ್ರು. ಹೆಚ್ ಡಿ ಕೋಟೆ ಅಂದ್ರೆ ಹೆಗ್ಗಡದೇವನ ಕೋಟೆ, ಹೆಗ್ಗಡ ದೇವನ ಕೋಟೆ. ಮತ್ತೆ ಎಚ್ ಡಿ ದೇವೇಗೌಡ ಅಂತ ಹೇಳ್ತಿರ್ತೀವಿ, ಹೆಗ್ಗಡ ದೇವನ ಕೋಟೆ ದೇವೇಗೌಡ ಅಲ್ಲ. ಆ ಎಚ್ ಡಿ ದೇವೇಗೌಡ ಅಂದ್ರೆ ಹರದನಹಳ್ಳಿ ದೊಡ್ಡೇಗೌಡ ಮಗ ದೇವೇಗೌಡ, ಅದು ಬೇರೆ. ಇದು ಎಚ್ ಡಿ ಕೋಟೆ ಅಂದ್ರೆ ಹೆಗ್ಗಡ ದೇವನ ಕೋಟೆ. ನೋಡ್ರಿ, ಇಲ್ಲಿ ಕ್ವಶನ್ ಬರ್ತದ, ನೆನಪಿರಲಿ. ಪುನ್ನಾಟ ಇತ್ತಲ್ಲ, ಪ್ರಾಚೀನ ಪುನ್ನಾಟ, ಆ ಪುನ್ನಾಟವನ್ನ ಇವತ್ತೇನು ಕರಿತೀವಿ ಅಂತ ಕೇಳ್ತಾರೆ. ಇವತ್ತ ಹೆಚ್ ಡಿ ಕೋಟೆ ಅಂತ ಕರಿತಿರ್ತೇವೆ. ಈ ಪುನ್ನಾಟವನ್ನ ಗೆದ್ದುಕೊಂಡಂತಹ ದುರ್ವಿನೀತನು ಪುನ್ನಾಟವನ್ನ ತನ್ನ ಒಂದು ಪ್ರಾಂತ್ಯವನ್ನಾಗಿ ಮಾಡ್ಕೊಂಡ. ಪುನ್ನಾಟವನ್ನ ತನ್ನ ಒಂದು ಪ್ರಾಂತ್ಯವನ್ನಾಗಿ ಮಾಡ್ಕೊಂಡ. ಯಾರು? ಈ ದುರ್ವಿನೀತ. ಇದು ಒಂದಂಶ. ಎರಡನೇದ್ದು, ಈತನಿಗೆ ಒಬ್ಬರು ಗುರುಗಳಿರ್ತಾರೆ, ಒಬ್ಬರು ಗುರುಗಳಿದ್ರು. ಆ ಗುರುಗಳ ಹೆಸರು ಪೂಜ್ಯಪಾದ ಅಥವಾ ದೇವನಂದಿ ಅಂತೇಳಿ. ಪೂಜ್ಯಪಾದ ಅಥವಾ ದೇವನಂದಿ ಅಂತೇಳಿ ಈತನಿಗೆ ಗುರುಗಳಿದ್ರು. ಯಾರಿಗೆ? ದುರ್ವಿನೀತನಿಗೆ. ಅಷ್ಟೇ ಅಲ್ಲದೆ ಈತನಿಗೊಂದು ಬಿರುದು ಕೂಡ ಇತ್ತು. ಈತನ ಬಿರುದು ಕಮಲೋದರ ಅಂತೇಳಿ. ಈತನ ಬಿರುದು ಕಮಲೋದರ ಅಂತ ಇರ್ತದೆ. ಕಮಲೋದರ ಎಂಬ ಬಿರುದನ್ನು ಹೊಂದಿದ್ದ ಗಂಗರಾಜ ಮನೆತನದ ರಾಜ ಯಾರು ಅಂತ ಕೇಳಿದ್ರೆ ಈ ದುರ್ವಿನೀತ. ಈತನೇ ಈ ಮನೆತನದ ಪ್ರಸಿದ್ಧನಾಗಿದ್ದವನು. ಇಷ್ಟಕ್ಕೆ ಮುಗಿಲಿಲ್ಲ, ಇವ ಮಾಡಿದ ಕಾರ್ಯಗಳು ಇನ್ನೂದಾವು. ನಮ್ಮ ಮುಂದೆ ಪ್ರಶ್ನೆಗಳು ಬಂದಾಗ ಅವುಗಳನ್ನು ಹಂತ ಹಂತವಾಗಿ ನಾವು ನೋಡ್ತಾ ನೋಡ್ತಾ ಹೋಗೋಣ. ಇಲ್ಲಿ ನೋಡ್ರಿ, ದುರ್ವಿನೀತ ಅತ್ಯಂತ ಪ್ರಸಿದ್ಧನಾಗಿದ್ದವನು. ಈತನ ತಾಯಿ ಜ್ಯೇಷ್ಠಾದೇವಿ, ತಂದೆ ಅವನೀತ. ಜ್ಯೇಷ್ಠಾದೇವಿಯ ತವರಮಣಿಯಾಗಿರುವ ಪುನ್ನಾಟ ಅಥವಾ ಎಚ್ ಡಿ ಕೋಟೆಯನ್ನು ಗೆದ್ದುಕೊಂಡು ಅದನ್ನು ತನ್ನ ಒಂದು ಪ್ರಾಂತ್ಯವನ್ನಾಗಿ ಮಾಡಿಕೊಂಡಿದ್ದ. ನಂತರ ಈತನ ಗುರು ಪೂಜ್ಯಪಾದ ಅಥವಾ ದೇವನಂದಿ ಎಂಬ ಜೈನ ಮುನಿ. ನಂತರ ಈತನ ಬಿರುದು ಏನಾಗಿತ್ತು ಅಂತ ಕೇಳಿದ್ರೆ ಕಮಲೋದರ ಎನ್ನುವುದು ಈತನ ಬಿರುದು ಆಗಿರುತ್ತದೆ. ಗೊತ್ತಿರಲಿ, ಈ ದುರ್ವಿನೀತನ ಬಗ್ಗೆ ಪದೇ ಪದೇ ಕ್ವಶನ್ಸ್ ಅನ್ನ ಕೇಳ್ತಿರ್ತಾರೆ. ಇನ್ನು ಕ್ವಶನ್ ನಂಬರ್ 7 ಹೀಗಿದೆ. ಗುಣಾಢ್ಯನು ಬರೆದ ವಡ್ಡ ಕಥಾವನ್ನು ಸಂಸ್ಕೃತಕ್ಕೆ ಭಾಷಾಂತರಿಸಿದ. ಗುಣಾಢ್ಯನು ಬರೆದ ವಡ್ಡ ಕಥಾವನ್ನು ಸಂಸ್ಕೃತಕ್ಕೆ ಭಾಷಾಂತರಿಸಿದ ಗಂಗರ ದೊರೆಯಾರು ಅಂತ ಪ್ರಶ್ನೆ ಇದೆ. ಗುಣಾಢ್ಯನು ಬರೆದ ವಡ್ಡ ಕಥಾವನ್ನು ಸಂಸ್ಕೃತಕ್ಕೆ ಭಾಷಾಂತರಿಸಿದ ಗಂಗರ ದೊರೆಯಾರು? ಎ ಶ್ರೀಪುರುಷ, ಬಿ ಎರಡನೇ ಶಿವಮಾರ, ಸಿ ದುಗ್ಗಮಾರ, ಡಿ ದುರ್ವಿನೀತ ಅಂತ ಆಪ್ಷನ್ಸ್ ಇದೆ. ಓಕೆ, ಕ್ವಶನ್ ನಂಬರ್ 7 ಏನ್ ಕೇಳಿದಾರ ಅಂತಂದ್ರೆ, ಏನ್ ಕೇಳಿದಾರ? ಗುಣಾಢ್ಯನು ಬರೆದಿರುವ ವಡ್ಡ ಕಥಾ ಅಂತ ಒಂದು ಗ್ರಂಥ ಇದೆ, ಗುಣಾಢ್ಯ. ಈ ಗುಣಾಢ್ಯ ಎಂಬ ಕವಿಯು ನೆನಪಿರಬೇಕು, ಶಾತವಾಹನರ ಕಾಲದಲ್ಲಿದ್ದ. ಗುಣಾಢ್ಯ ಎಂಬ ಕವಿಯು ಈತ ಶಾತವಾಹನರ ಕಾಲದಲ್ಲಿದ್ದ. ಈ ಗುಣಾಢ್ಯನು ಬರೆದಿರತಕ್ಕಂತ ಒಂದು ಗ್ರಂಥ ಇದೆ, ವಡ್ಡ ಕಥಾ ಅಥವಾ ಬೃಹತ್ ಕಥಾ ಅಂತೇಳಿ. ವಡ್ಡ ಕಥಾ ಅಥವಾ ಬೃಹತ್ ಕಥಾ ಅಂತ ಒಂದು ಗ್ರಂಥ ಇದೆ. ವಡ್ಡ ಕಥಾ ಅಥವಾ ಬೃಹತ್ ಕಥಾ, ಈ ವಡ್ಡ ಕಥಾ ಅಥವಾ ಬೃಹತ್ ಕಥಾ ಅಂತ ಏನು ಗ್ರಂಥ ಇದೆಯೋ, ಇದು ಮೂಲ ಪೈಶಾಚಿಕ ಭಾಷೆ ಒಳಗಿತ್ತು. ಇದು ಮೂಲ ಪೈಶಾಚಿಕ ಭಾಷೆ ಒಳಗಿತ್ತು. ಪೈಶಾಚಿಕ ಭಾಷೆ ಒಳಗಿದ್ದಂಥ ಈ ವಡ್ಡ ಕಥಾವನ್ನು ಈ ನಮ್ಮ ದುರ್ವಿನೀತ ಎಂಬ ರಾಜ, ಅಂದ್ರೆ ಇಲ್ಲಿ ಹೇಳಿದೆ ನಾನು ಅತ್ಯಂತ ಪ್ರಸಿದ್ಧನಾಗಿದ್ದವನು ಯಾರು? ದುರ್ವಿನೀತ. ಈ ದುರ್ವಿನೀತನು ಪೈಶಾಚಿಕ ಭಾಷೆಯಿಂದ ಆ ಒಂದು ಗ್ರಂಥವನ್ನ ಸಂಸ್ಕೃತ ಭಾಷೆಗೆ ಭಾಷಾಂತರಿಸಿದ. ಇದನ್ನೇ ಇಲ್ಲಿ ಪ್ರಶ್ನೆ ಕೇಳಿದ್ದು. ಏನಂತ ಕೇಳಿದರ ಪ್ರಶ್ನೆಯನ್ನ, ಗುಣಾಢ್ಯನ ವಡ್ಡ ಕಥಾ ಅಥವಾ ಬೃಹತ್ ಕಥಾ ಎಂಬ ಕೃತಿಯನ್ನು ಪೈಶಾಚಿಕ ಭಾಷೆಯಿಂದ ಸಂಸ್ಕೃತಕ್ಕೆ ಭಾಷಾಂತರಿಸಿದವರು ಯಾರು ಅಂತ ಪ್ರಶ್ನೆಯನ್ನು ಕೇಳಿದರೆ, ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ದುರ್ವಿನೀತ ಎನ್ನುವುದು ಸರಿಯಾದ ಉತ್ತರ ಆಗಿರುತ್ತದೆ. ಇದು ಕ್ವಶನ್ ನಂಬರ್ 7. ಈಗ 8ನೇ ಪ್ರಶ್ನೆ ನೋಡೋಣ. ಗಂಗರ ಪ್ರಾಂತ್ಯವಾಗಿದ್ದ ಪುನ್ನಾಟದ ಈಗಿನ ಹೆಸರು ಏನು? ಗಂಗರ ಪ್ರಾಂತ್ಯವಾಗಿದ್ದ ಪುನ್ನಾಟದ ಈಗಿನ ಹೆಸರು ಏನು? ಎ ಮಹಿಸಿಕ, ಬಿ ಹೆಗ್ಗಡ ದೇವನ ಕೋಟೆ, ಸಿ ಮಲೆನಾಡು, ಡಿ ತಲಕಾಡು ಅಂತ ಆಪ್ಷನ್ಸ್ ಇದೆ. ಇಲ್ಲಿ ನಾನು ಈಗಾಗಲೇ ಹೇಳಿದೆ ನಿಮಗೇನು ಏನಂತ ಹೇಳಿದೆ, ಈ ಪುನ್ನಾಟವನ್ನ ಎಚ್ ಡಿ ಕೋಟೆ ಅಂತ ಕರಿತಿದ್ರು. ಪುನ್ನಾಟವನ್ನು ಏನು ಕರಿತಿದ್ರು? ಪುನ್ನಾಟವನ್ನು ಏನು ಕರೀತಾರೆ? ಎಚ್ ಡಿ ಕೋಟೆ ಅಂತ ಕರೀತಾರೆ. ಎಚ್ ಡಿ ಕೋಟೆಯನ್ನು ಈ ಗಂಗರ ಕಾಲದ ಒಂದು ಪ್ರಾಂತ್ಯವನ್ನಾಗಿ ಮಾಡ್ಕೊಂಡಿದ್ದ ಈ ದುರ್ವಿನೀತ. ಅವಾಗ ಅದನ್ನು ಪುನ್ನಾಟ ಅಂತ ಕರೀಲಾಗ್ತಿತ್ತು. ಇದು 8ನೇ ಪ್ರಶ್ನೆಗೆ ಉತ್ತರ ಆಗ್ತದೆ. ಎಚ್ ಡಿ ಕೋಟೆ ಕೊಟ್ಟರು, ಮಹಿಷಿಕ ಅಂತ ಕೊಟ್ಟರು, ಹೆಗ್ಗಡ ದೇವನ ಕೋಟೆ ಅಂತ ಕೊಟ್ಟರು, ತಲಕಾಡು ಅಂತ ಕೊಟ್ಟಿದ್ದಾರೆ, ಅವೆಲ್ಲ ಆಪ್ಷನ್ಸ್ ಅಲ್ಲಿ. ಆದರೆ ಪುನ್ನಾಟವನ್ನು ಇವತ್ತೇನು ಕರೀಲಾಗ್ತದೆ? ಎಚ್ ಡಿ ಕೋಟೆ ಎಂದು ಕರೀಲಾಗ್ತದೆ. ಇದು ಕ್ವಶನ್ ನಂಬರ್ 8. ನಾವೀಗ 9ನೇ ಪ್ರಶ್ನೆಯನ್ನ ನೋಡೋಣ.
ಭಾರವೀಯ ಕಿರಾತಾರ್ಜುನೀಯ ಗ್ರಂಥಕ್ಕೆ ಭಾಷ್ಯವನ್ನು ಬರೆದ ಗಂಗರ ದೊರೆ ಯಾರು? ಭಾರವೀಯ ಕಿರಾತಾರ್ಜುನೀಯ ಗ್ರಂಥಕ್ಕೆ ಭಾಷ್ಯವನ್ನು ಬರೆದ ಗಂಗರ ದೊರೆ ಯಾರು ಅಂತೇಳಿ. ಆಪ್ಷನ್ ಎ ವಂದನೆ ಮಾಧವ, ಬಿ ದುರ್ವಿನೀತ, ಸಿ ಎರೆಗಂಗಾ, ಡಿ ರಾಚಮಲ್ಲ ಅಂತ ಆಪ್ಷನ್ಸ್ ಇದೆ. ಈ ಕ್ವಶನ್ನ ನೀವು ಚೆನ್ನಾಗಿ ನೋಡಬೇಕು. ಏನಂತ ಕೊಟ್ಟಾರ ಅಂತಂದ್ರೆ ಭಾರವೀಯ ಕಿರಾತಾರ್ಜುನೀಯ, ಭಾರವೀಯ ಕಿರಾತಾರ್ಜುನೀಯ ಗ್ರಂಥಕ್ಕೆ ಭಾಷ್ಯವನ್ನು ಬರೆದವನು, ಮುನ್ನುಡಿಯನ್ನು ಬರೆದಂಥ ಕನ್ನಡದ ಅಥವಾ ಗಂಗರ ರಾಜ ಯಾರು ಅಂತ ಪ್ರಶ್ನೆ ಇದೆ. ಓಕೆ, ಭಾರವೀಯ ಕಿರಾತಾರ್ಜುನೀಯ. ನೀವೆಲ್ಲ ಮಹಾಭಾರತದ ಬಗ್ಗೆ ತಿಳ್ಕೊಂಡಿರಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಮಹಾಭಾರತ, ಮಹಾಭಾರತದಲ್ಲಿ ಈ ಪಗಡೆ ಆಟದಲ್ಲಿ ಸೋತಂಥ ಪಾಂಡವರು ವನವಾಸಕ್ಕೆ ಹೋಗ್ಬೇಕಾಯ್ತು. 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ. ಇವರು ವನವಾಸಕ್ಕೆ ಹೋಗೋ ಟೈಮ್ನಾಗ ಈ ಕೃಷ್ಣ ಪರಮಾತ್ಮನು ಈ ಅರ್ಜುನನನ್ನು ಕರೆದು ಹೇಳ್ತಾನೆ, ನೀನು ಇಲ್ಲಿಂದ ಕಿರಾತ ಬೆಟ್ಟಕ್ಕೆ ಹೋಗಿ, ಕಿರಾತ ಬೆಟ್ಟದಲ್ಲಿ ಅಲ್ಲಿ ಕಠಿಣವಾದ ತಪಸ್ಸನ್ನು ಮಾಡಿ ಶಿವನಿಂದ ಪಾಶುಪತಾಸ್ತ್ರವನ್ನು ನೀನು ಪಡಿಬೇಕು ಅಂತ ಹೇಳಿದಾಗ ಈ ಅರ್ಜುನನು ಶ್ರೀಕೃಷ್ಣನ ಮಾತಿನಂತೆ ಆ ಒಂದು ಕಿರಾತ ಬೆಟ್ಟಕ್ಕೆ ಹೋಗ್ತಾನೆ. ಕಿರಾತ ಬೆಟ್ಟಕ್ಕೆ ಹೋಗಿ ಅಲ್ಲಿ ಕಠಿಣವಾದ ತಪಸ್ಸನ್ನು ಮಾಡುವಾಗ ಆ ಸಮಯದಲ್ಲಿ ಆ ಕಿರಾತ ಬೆಟ್ಟದಲ್ಲಿ ವಾಸ ಮಾಡ್ತಕ್ಕಂಥ ಜನಾಂಗ ಕಿರಾತರು ಅಂತ ಕರಿತಿದ್ರು. ಒಬ್ಬ ಕಿರಾತನು, ನಾಟ್ ಕಿರಾತ ಕಾಣಬೇಡ್ರಿ, ಒಬ್ಬ ಕಿರಾತನು ಈ ಅರ್ಜುನ ಜೊತೆಗೆ ಯುದ್ಧಕ್ಕೆ ಇಳಿದು ಬಿಡ್ತಾನೆ. ಆ ಕಿರಾತನ ಜೊತೆಗೆ ಯುದ್ಧ ಮಾಡ್ತಾನೆ ಅರ್ಜುನ. ಆದರೆ ಆ ಕಿರಾತ ಮತ್ತು ಅರ್ಜುನ ನಡುವೆ ಯುದ್ಧ ನಡೆದು ಅರ್ಜುನ ಸೋಲು ಹಂತಕ್ಕೆ ಬಂದ್ಬಿಡ್ತಾನೆ. ಆದರೆ ಆ ಕಿರಾತನ ರೂಪದಲ್ಲಿ ಬಂದವನು ಶಿವ. ಕಿರಾತ ರೂಪದ ಬಂದವನು ಯಾರು? ಶಿವ. ಆ ಕಿರಾತ ಮತ್ತು ಅರ್ಜುನರ ನಡುವೆ ನಡೆದಿರತಕ್ಕಂಥ ಯುದ್ಧದ ಕಥಾನಕ ಏನೈತೋ ಅದೊಂದು ಕಿರಾತ ಅರ್ಜುನೀಯ ಅಂತ ಗ್ರಂಥದಲ್ಲಿ ಬರತಕ್ಕಂಥ ಒಂದು ಭಾಗ ಕಿರಾತಾರ್ಜುನೀಯ ಅಂತಿದೆ. ಈ ಕಿರಾತಾರ್ಜುನೀಯ ಗ್ರಂಥ ಬರೆದವರು ಯಾರಪ್ಪ ಅಂದ್ರೆ ಭಾರವಿ. ಇದೊಂದು ಸಂಸ್ಕೃತ ಭಾಷೆಯ ಗ್ರಂಥ. ಇಲ್ಲಿ ಪ್ರಶ್ನೆ ಕೇಳಿದ್ದೇನು, ಭಾರವಿಯ ಕಿರಾತಾರ್ಜುನೀಯ ಎಂಬ ಗ್ರಂಥಕ್ಕೆ, ಸಂಸ್ಕೃತ ಗ್ರಂಥಕ್ಕೆ ಭಾಷ್ಯವನ್ನು ಬರೆದವರು ಯಾರು ಅಂತ ಪ್ರಶ್ನೆ ಇದೆ. ಭಾಷ್ಯವನ್ನು ಬರೆದವರು ಯಾರು, ಮುನ್ನುಡಿಯನ್ನು ಬರೆದವರು ಯಾರು ಕೇಳಿದರ? ಭಾರವಿ ಎಂಬ ಸಂಸ್ಕೃತ ಭಾಷೆಯ ಕವಿಯು, ಭಾರವಿ ಎಂಬ ಉತ್ತರ ಭಾರತದ ಕವಿಯು ದಕ್ಷಿಣ ಭಾಗಕ್ಕೆ ಬಂದು ಕರ್ನಾಟಕದಲ್ಲಿ ಗಂಗರಾಜ ಮನೆತನದ ಅತ್ಯಂತ ಪ್ರಸಿದ್ಧನಾಗಿದ್ದಂಥ ದುರ್ವಿನೀತನ ಆಸ್ಥಾನದಲ್ಲಿ ಇದ್ದ. ಯಾರೋ ಭಾರವಿ. ಈ ದುರ್ವಿನೀತನು ಕಿರಾತಾರ್ಜುನೀಯ ಎಂಬ ಕೃತಿಗೆ ಭಾಷ್ಯವನ್ನು ಬರೀತಾನೆ. ಅಂದ್ರೆ ಈ ದುರ್ವಿನೀತ ಯುದ್ಧ ಕಲೆಯಲ್ಲಿ, ಯುದ್ಧ ಮಾಡುವುದರಲ್ಲಿ, ಸೈನಿಕ ಸಾಧನೆಗಳಲ್ಲಿ ಅಷ್ಟೇ ಪ್ರಸಿದ್ಧನಾಗಿರದೆ ಈತ ಸಾಹಿತ್ಯಿಕವಾಗಿಯೂ ಸಹಿತ ಪ್ರಸಿದ್ಧನಾಗಿದ್ದ ಅನ್ನೋ ಅಂಶ ಈ ಎರಡು ನೋಡ್ರಿ. ಒಂದು ವಡ್ಡ ಕಥಾವಣ್ಣ ಪೈಶಾಚಿಕ ಭಾಷೆಯಿಂದ ಸಂಸ್ಕೃತಕ್ಕೆ ಭಾಷಾಂತರಿಸಿದ್ದು, ಜೊತೆಗೆ ಕಿರಾತಾರ್ಜುನೀಯ ಕೃತಿಗೆ ಈತ ಭಾಷ್ಯವನ್ನು ಬರೆದದ್ದು. ಇವೆರಡು ನೋಡಿದಾಗ ಗೊತ್ತಾಗ್ತದೆ ಈತ ವಿದ್ವತ್ತನ್ನು ಹೊಂದಿದ್ದ, ಜ್ಞಾನಿಯಾಗಿದ್ದ ಅಂತೇಳಿ. ವಿದ್ವತ್ತು ಹೊಂದಿದ್ದ, ಜೊತೆಗೆ ಈತ ಜ್ಞಾನಿಯಾಗಿದ್ದ, ಗೊತ್ತಾಗಿದ ಅಂತ ಅನ್ಕೊಂಡಿದ್ದೀನಿ. ನನಗೆ 9ನೇ ಪ್ರಶ್ನೆಗೆ ಉತ್ತರ ಯಾರಪ್ಪ ಅಂದ್ರೆ ದುರ್ವಿನೀತ ಅಂತೇಳಿ. ಓಕೆ, ನಾವು 10ನೇ ಪ್ರಶ್ನೆಯನ್ನ ನೋಡೋಣ. ಪೂಜ್ಯಪಾದ ದೇವನಂದಿ ಎಂಬ ಜೈನ ಮುನಿಯ ನೆನಪಿರಲಿ, ಪೂಜ್ಯಪಾದ ದೇವನಂದಿ ಎಂಬ ಜೈನ ಮುನಿಯ ಶಿಷ್ಯನಾಗಿದ್ದ ಗಂಗರ ಅರಸ ಯಾರು? ಪೂಜ್ಯಪಾದ ದೇವನಂದಿಯ ಶಿಷ್ಯನಾಗಿದ್ದ ಗಂಗರ ಅರಸ ಯಾರು? ಎ ಧಡಿಗ, ಬಿ ಮಾಧವ, ಸಿ 4ನೇ ರಾಚಮಲ್ಲ, ಡಿ ದುರ್ವಿನೀತ ಅಂತ ಆಪ್ಷನ್ಸನ್ನು ಕೊಟ್ಟಿದ್ದಾರೆ. ಇದು ಕ್ವಶನ್ ನಂಬರ್ 10. ನಾನು ಇಲ್ಲಿ ಈಗಾಗಲೇ ಹೇಳಿಬಿಟ್ಟೆ ನಿಮಗೆ, ಈ ದುರ್ವಿನೀತನ ಗುರು ಪೂಜ್ಯಪಾದ ದೇವನಂದಿ ಅಂತಾರೆ. ಪೂಜ್ಯಪಾದ ದೇವನಂದಿ. ಹಾಗಾದರೆ ಇಲ್ಲಿ ಕ್ವಶನ್ ಕೇಳಿದ್ದೇನು, ಪೂಜ್ಯಪಾದ ದೇವನಂದಿ ಎಂಬ ಜೈನ ಮುನಿಯ ಶಿಷ್ಯನಾಗಿದ್ದ ಗಂಗರ ಅರಸ ಯಾರು ಅಂತ ಕೇಳಿದಾರ? ಸರಿಯಾದ ಉತ್ತರ ದುರ್ವಿನೀತ. ಇದು ಕ್ವಶನ್ ನಂಬರ್ 10. 10ನೇ ಪ್ರಶ್ನೆಗೆ ಸರಿಯಾದ ಉತ್ತರ ದುರ್ವಿನೀತ ಅಂತೇಳಿ. 10ನೇ ಪ್ರಶ್ನೆಗೆ ಸರಿಯಾದ ಉತ್ತರ ದುರ್ವಿನೀತ ಅಂತೇಳಿ ಚೆನ್ನಾಗಿ ನೆನ್ಪಿಟ್ಟುಕೊಡ್ರಿ. ದುರ್ವಿನೀತ ಈ ಪೂಜ್ಯಪಾದ ದೇವನಂದಿಯ ಶಿಷ್ಯನಾಗಿದ್ದ. ಇದು ಕ್ವಶನ್ ನಂಬರ್ 10. ಓಕೆ, ನಾವೀಗ 11ನೇ ಪ್ರಶ್ನೆ ನೋಡೋಣ. ಗಂಗರ ರಾಜಧಾನಿಯನ್ನು ಮಾಕುಂದದಿಂದ ಮಣ್ಯಪುರಕ್ಕೆ ಅಥವಾ ಮಾನ್ಯಪುರಕ್ಕೆ ವರ್ಗಾಯಿಸಿದ ದೊರೆ ಯಾರು? ಗಂಗರ ರಾಜಧಾನಿಯನ್ನು ಮಾಕುಂದದಿಂದ ಮಾನ್ಯಪುರಕ್ಕೆ ಅಥವಾ ಮಣ್ಯಪುರಕ್ಕೆ ವರ್ಗಾಯಿಸಿದ ದೊರೆ ಯಾರು ಅಂತ ಪ್ರಶ್ನೆ ಇದೆ. ಎ ಶ್ರೀಪುರುಷ, ಬಿ 2ನೇ ಶಿವಮಾರ, ಸಿ ದುರ್ವಿನೀತ, ಡಿ ದಡಿಗ ಅಂತ ಆಪ್ಷನ್ಸ್ ಇದೆ. ಕ್ವಶನ್ ನಂಬರ್ 11 ಏನಿದೆ ಅಂತಂದ್ರೆ, ಇವರ ರಾಜಧಾನಿಯನ್ನು
ಗಂಗರ ರಾಜಧಾನಿಯನ್ನು ಮಾಕುಂದದಿಂದ ಮಾನ್ಯಪುರ ಅಥವಾ ಮಾಕುಂದದಿಂದ ಮಣ್ಯಪುರಕ್ಕೆ ವರ್ಗಾಯಿಸಿದ ರಾಜ ಯಾರು ಅಂತ ಪ್ರಶ್ನೆ ಇದೆ. ಇಲ್ಲಿ ಕ್ವಶನ್ ಹಿಂಗಿದೆ ಅದು, ಬಟ್ ಹಿಂದೆ ಒಂದು ಎಕ್ಸಾಮ್ ಒಳಗೆ ಬಹುಶಃ ಅದು ಸೀಟ್ ಆಗಿರ್ಬೋದು, ಇದೇನು ಗೌರ್ಮೆಂಟ್ ಪ್ರೈಮರಿ ಸ್ಕೂಲ್ ಟೀಚರ್ ಪೋಸ್ಟ್ ಇರ್ತದಲ್ಲ, ಅಲ್ಲಿ ಏನು ಕೇಳಿದಾರೆ ಕ್ವಶನ್ ಅಂತಂದ್ರೆ, ಗಂಗರ ರಾಜನಾಗಿರುವ ಸ್ತ್ರೀ ಪುರುಷನು, ಗಂಗರ ರಾಜನಾಗಿರುವ ಸ್ತ್ರೀ ಪುರುಷನು ತನ್ನ ರಾಜಧಾನಿಯನ್ನು ಮಾಕುಂದದಿಂದ ಎಲ್ಲಿಗೆ ವರ್ಗಾಯಿಸಿದ ಅಂತ ಪ್ರಶ್ನೆ ಕೇಳಿದ್ದಾರೆ. ಕ್ವಶನ್ ಕೇಳಿದಿನಲ್ಲಿ ಗಂಗರ ರಾಜನಾಗಿರುವ ಸ್ತ್ರೀ ಪುರುಷನು ತನ್ನ ರಾಜಧಾನಿಯನ್ನು ಮಾಕುಂದದಿಂದ ಎಲ್ಲಿಗೆ ವರ್ಗಾಯಿಸಿದ ಅಂತ ಪ್ರಶ್ನೆ ಇದೆ. ನೋಡ್ರಿ, ಮಾಕುಂದದಿಂದ ರಾಜಧಾನಿಯನ್ನು ಮಾನ್ಯಪುರಕ್ಕೆ ವರ್ಗಾಯಿಸಲಾಯಿತು, ಮಾನ್ಯಪುರಕ್ಕೆ ತನ್ನ ರಾಜಧಾನಿಯನ್ನು ವರ್ಗಾಯಿಸಿದ ರಾಜ ಈ ಸ್ತ್ರೀ ಪುರುಷ ಎನ್ನುವ ವ್ಯಕ್ತಿ. ಯಾರೋ ಸ್ತ್ರೀ ಪುರುಷ, ಮತ್ತು ಸ್ತ್ರೀ ಪುರುಷ ಅನ್ಬೇಡ್ರಿ, ಆತ ಸ್ತ್ರೀ ಪುರುಷ ಅಂತಕ್ಕಂಥ ವ್ಯಕ್ತಿ. ಈ ಸ್ತ್ರೀ ಪುರುಷನು ರಾಜಧಾನಿಯನ್ನು ಮಾಕುಂದದಿಂದ ಮಾನ್ಯಪುರಕ್ಕೆ ವರ್ಗಾಯಿಸ್ತಾನೆ. ಈ ಕಡೆ ನೋಡಬೇಕು ಸ್ವಲ್ಪ, ಇಲ್ಲಿವರ ರಾಜಧಾನಿಗಳು ಐದು ಅದಾವ. ಮೊದಲನೇದ್ದು ಗೊತ್ತಿದೆ ನಿಮಗೆ, ಕೋಲಾಳ ಅಥವಾ ಕೋಲಾರ ಕಾಯಂ ರಾಜಧಾನಿ, ಬಹುದಿನಗಳ ರಾಜಧಾನಿ ಯಾವುದು ಅಂತ ಕೇಳಿದ್ರೆ ತಲಕಾಡು ಅಥವಾ ತಳವಲ್ಲಪುರ. ಇವು ಮೂರು ಸಿರಿಯಲ್ ಬಿಟ್ಕೊಂಡ್ಬಿಟ್ರಿ, ಮಾಕುಂದ ಮಾನ್ಯಪುರ ನಂದಿ ಅಂತ ಗೊತ್ತಿರಬೇಕು. ಅಂದರೆ ಇಲ್ಲಿ ಮಾಕುಂದ ಇತ್ತು, ಮಾಕುಂದದಿಂದ ರಾಜಧಾನಿಯನ್ನು ಮಾನ್ಯಪುರಕ್ಕೆ ವರ್ಗಾಯಿಸಿದವನು ಈ ಸ್ತ್ರೀ ಪುರುಷ ಅಂಥೇಳಿ. ಈ ಒಂದು ಅಂಶ ನಿಮ್ಗೆ ಗೊತ್ತಿರಲಿ, ನಮ್ಮ ಕರ್ನಾಟಕದ ಇತಿಹಾಸದೊಳಗೆ ಶಾತವಾಂಡರಾಗಿರ್ಬೋದು, ಕದಂಬರಾಗಿರ್ಬೋದು, ಚಾಲುಕ್ಯರು, ರಾಷ್ಟ್ರಕೂಟರು, ಕಲ್ಯಾಣ ಚಾಲುಕ್ಯರು, ಹೊಯ್ಸಳರು ಎಲ್ಲರ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಭಾಳಷ್ಟು ಮೂಲಾಧಾರಗಳದಾವ. ಗಂಗರ ಕುರಿತು ಅಧ್ಯಯನ ಮಾಡೋದಕ್ಕೆ ಭಾಳಷ್ಟು ಮೂಲಾಧಾರಗಳಿದ್ರೂ ಸಹಿತ ಗಂಗರ ಇತಿಹಾಸ ನಮ್ಮ ಕರ್ನಾಟಕದಲ್ಲಿಯೇ ಅತ್ಯಂತ ಅಸ್ಪಷ್ಟವಾದ ಇತಿಹಾಸ. ನಾ ಹೇಳಿದೆ ಸ್ಟಾರ್ಟಿಂಗ್ ನಿಮಗೆ, 34 ಜನ ರಾಜರದಾರೆ, ಬಹುತೇಕರು ಕವಿಗಳದಾರ, ಕೆಲವು ಜನರ ಹೆಸರುಗಳು ಸಹಿತ ಗೊತ್ತಾಗಿಲ್ಲ, ಅಂಥ ರಾಜರು ಸಹಿತ ಇಲ್ಲದಾರೆ. ಅಂದರೆ ಗೊಂದಲ ಇದೆ, ಹೆಸರುಗಳು ಇದು ಅವನು ಅಲ್ಲೋ ಹೌದು ಅಲ್ಲೋ ಅಂತ ಈ ರೀತಿಯಾಗಿ. ಅದಕ್ಕಾಗಿ ಇಲ್ಲಿ ಅತಿ ಅಸ್ಪಷ್ಟವಾಗಿರ್ತಕ್ಕಂಥ ಇತಿಹಾಸ ಯಾರದ್ದು ಅಂತ ಕೇಳಿದ್ರೆ ಅದು ಗಂಗರದಾಗಿರ್ತದ. ಇಲ್ಲಿ ಸ್ವಲ್ಪ ನೋಡ್ರಿ, ರಾಜಧಾನಿಯನ್ನು ಮಾಕುಂದದಿಂದ ಮಾನ್ಯಪುರಕ್ಕೆ ವರ್ಗಾಯಿಸಿದ ಅರಸ ಯಾರು ಅಂತ ಕೇಳಿದರೆ ಸ್ತ್ರೀ ಪುರುಷ ಅಂತೇಳಿ. ಇದು ಕ್ವಶನ್ ನಂಬರ್ 11. ಕ್ವಶನ್ ನಂಬರ್ 11. ನಾವು ಇನ್ನೊಂದು ಪ್ರಶ್ನೆಯನ್ನು ನೋಡೋಣ, 12ನೇ ಪ್ರಶ್ನೆ. ಸಂಸ್ಕೃತ ಭಾಷೆಯ ಗಜಶಾಸ್ತ್ರ ಎಂಬ ಗ್ರಂಥವನ್ನು ರಚಿಸಿದವರು ಯಾರು? ಸಂಸ್ಕೃತ ಭಾಷೆಯ ಗಜಶಾಸ್ತ್ರ ಎಂಬ ಗ್ರಂಥವನ್ನು ರಚಿಸಿದವರು ಯಾರು? ಎ ಎರಡನೇ ಶಿವಮಾರ, ಬಿ ಸ್ತ್ರೀ ಪುರುಷ, ಸಿ ಸಿಂಹನಂದಿ, ಡಿ ದೇವನಂದಿ ಅಂತ ಆಪ್ಷನ್ಸ್ ಅನ್ನು ಕೊಟ್ಟಿದ್ದಾರೆ. ನೋಡ್ರಿ ಕ್ವಶನ್ ನಂಬರ್ 12. ಕ್ವಶನ್ ನಂಬರ್ 12 ಏನಂತ ಪ್ರಶ್ನೆ ಇದೆ ಅಂತಂದ್ರೆ, ಸಂಸ್ಕೃತ ಭಾಷೆಯ ಗ್ರಂಥವಾಗಿರುವ ಗಜಶಾಸ್ತ್ರವನ್ನ ರಚನೆ ಮಾಡಿದವರು ಯಾರು ಅಂತ ಪ್ರಶ್ನೆ ಇದೆ. ಗಜಶಾಸ್ತ್ರ ಏನದು ಗಜಶಾಸ್ತ್ರ ಅಂತಂದ್ರೆ ಬರೆದವ್ರು ನೋಡೋಣ ಆಮೇಲೆ. ಗಜಶಾಸ್ತ್ರ ಅಂತಂದ್ರೆ ಏನು? ಗಜಶಾಸ್ತ್ರ ಎಂದರೆ ರಾಜ್ಯಾಡಳಿತದ ನೀತಿ ನಿಯಮಗಳನ್ನ ಹೇಳ್ತಕ್ಕಂಥ ಒಂದು ಶಾಸ್ತ್ರ. ಸ್ಟೇಟ್ ಕ್ರಾಫ್ಟ್ ಅಂತ ಹೇಳ್ತೇವೆ ನಾವು, ರಾಜ್ಯಾಡಳಿತದ ಬಗ್ಗೆ ಹೇಳುವಂಥದ್ದು. ಈಗ ಉದಾಹರಣೆಗೆ ಕೌಟಿಲ್ಯನ ಅರ್ಥಶಾಸ್ತ್ರ ಅಂತ ಬರ್ತದೆ, ಆಮೇಲೆ ನಮ್ಮ ಶ್ರೀಕೃಷ್ಣ ದೇವರಾಯನು ಬರೆದಿರ್ತಕ್ಕಂಥ ಅಮುಕ್ತ ಮೌಲ್ಯದ ಅಂತ ಬರ್ತದೆ, ಇವೇನದಾವಲ್ಲ. ಹಂಗೆ ಇದೊಂದು ಗಜಶಾಸ್ತ್ರ ಎನ್ನುವುದು ರಾಜ್ಯಾಡಳಿತದ ಕುರಿತು ಹೇಳ್ತಕ್ಕಂಥ ಗ್ರಂಥ. ಈ ಗಜಶಾಸ್ತ್ರ ಎಂಬ ಗ್ರಂಥವನ್ನು ರಚನೆ ಮಾಡಿದವರು ಗಂಗರ ರಾಜನಾಗಿರುವ ಸ್ತ್ರೀ ಪುರುಷ. ಗಂಗರ ರಾಜನಾಗಿರುವ ಸ್ತ್ರೀ ಪುರುಷನು ಈ ಗಜಶಾಸ್ತ್ರ ಎಂಬ ಗ್ರಂಥವನ್ನು ರಚನೆ ಮಾಡ್ತಾನೆ. ಇಂಪಾರ್ಟೆಂಟ್ ಇದು. ಯಾವುದ್ರ ಕುರಿತು ಹೇಳ್ತದ? ರಾಜ್ಯಾಡಳಿತ ಕುರಿತು ಹೇಳ್ತದ. ರಚನೆ ಮಾಡಿದವರು ಯಾರು? ಸ್ತ್ರೀ ಪುರುಷ. ಇದು ಯಾವ ಭಾಷೆ ಒಳಗಿದೆ? ಸಂಸ್ಕೃತ ಭಾಷೆ ಒಳಗಿದೆ. ಹಾಗೆ ಇನ್ನೊಂದು ಅಂಶ ಗೊತ್ತಿರಲಿ ನಿಮಗೆ, ಇದು ಎಕ್ಸಾಮ್ನಾಗ ಕೇಳ್ಬೋದು. ಗಜಾಷ್ಟಕ ಅಂತ ಒಂದು ಗ್ರಂಥ ಇದೆ, ಗಜಾಷ್ಟಕ ಅಂತ ಒಂದು ಗ್ರಂಥ ಇದೆ. ಈಗ ಗಜಶಾಸ್ತ್ರ ಆಯಿತು, ನೆಕ್ಸ್ಟ್ ಹೇಳಕತ್ತದ್ದು ಯಾವ್ದು ನಾನು? ಗಜಾಷ್ಟಕ. ಗಜಾಷ್ಟಕ ಎಂಬ ಗ್ರಂಥವನ್ನು ಬರೆದವನು ಇದೇ ಗಂಗರ ಮನೆತನದ ರಾಜನಾಗಿರುವ ಎರಡನೇ ಶಿವಮಾರ ಅಂತೇಳಿ. ಎರಡನೆಯ ಶಿವಮಾರ, ಗಂಗರ ಮನೆತನದ ರಾಜನಾಗಿರುವ ಎರಡನೇ ಶಿವಮಾರನು ಗಜಾಷ್ಟಕ ಎಂಬ ಒಂದು ಗ್ರಂಥವನ್ನ ಬರೀತಾನೆ. ಗಜಾಷ್ಟಕ ಎಂಬ ಗ್ರಂಥವನ್ನ ಬರೆದ. ಇದರ ಜೊತೆಗೆ ಈ ಎರಡನೇ ಶಿವಮಾರ ಬರೆದಿರ್ತಕ್ಕಂಥ ಇನ್ನೊಂದು ಗ್ರಂಥ ಇದೆ, ಅದಕ್ಕೆ ಒಣಕೆವಾಡು ಅಂತ ಹೆಸರು. ಇನ್ನೊಂದು ಗ್ರಂಥ ಒಣಕೆವಾಡು ಅಂತೇಳಿ. ಒಣಕೆವಾಡು, ಒಣಕೆವಾಡು ಅಂದ್ರೆ ಇದು ಸುಗ್ಗಿ ಹಾಡು ಅಂತ ಹೇಳ್ತಿರ್ತಾರೆ. ಇವೆರಡು ಗ್ರಂಥಗಳನ್ನು ಬರೆದವನು ಯಾರು? ಈ ಎರಡನೇ ಶಿವಮಾರ. ನೀವೆಲ್ಲ ಸುಗ್ಗಿ ಹಾಡು, ಗರ್ತಿ ಹಾಡುಗಳನ್ನು ಕೇಳಿದಿರಿ ಅಂತ ನಾನು ಅಂದ್ಕೊಳ್ತೀನಿ.
ಸುಗ್ಗಿ ಹಾಡುಗಳು ಮದುವೆ ಪದಗಳು ಅಂತ ಬರ್ತಿರ್ತಾವ ಈಗ ನೋಡಿ ಗರ್ತಿ ಹಾಡುಗಳು ಅಂತಂದ್ರೆ ಈ ಹೆಣ್ಮಕ್ಕಳು ಹಿಂದಿನ ಕಾಲದಾಗ ಮಕ್ಕಳಿಗೆ ಊಟ ಮಾಡಿಸೋ ಟೈಮ್ನಾಗ ಹಾಲು ಕೊಡಿಸೋ ಟೈಮ್ನಾಗ ಹಾಡು ಹೇಳ್ತಾ ಹೇಳ್ತಾ ಆ ಮಕ್ಕಳಿಗೆ ಊಟ ಮಾಡಿಸಿದ್ರು ಆಡಿ ಬಾಣನ ಕಂದ ಅಂಗಾಲ ತೊಳೆದೇನ ತಂಗಿನಕಾಯಿ ತಿಳಿನೀರ ತಕ್ಕೊಂಡು ನಿನ್ನ ಬಂಗಾರದ ಮಾರಿ ತೊಳೆದೇನ ಅಂತ ಹೇಳ್ತಿದ್ರು ಆಚಾರಕರ ಸಾಗು ನೀತಿಗೆ ಪ್ರಭುವಾಗು ಮಾತಿನಲ್ಲಿ ಚೂಡಾಮಣಿಯಾಗು ನನ ಕಂದ ಜ್ಯೋತಿಯ ಆಗು ನೀ ಜಗಕ್ಕೆಲ್ಲ ಅಂತ ಹೇಳಿ ಎಸ್ ಆ ರೀತಿಯಾಗಿ ಆ ಮಕ್ಕಳಿಗೆ ಹೇಳ್ಕೊಂತ ಹೇಳ್ತಿರೋ ಹಾಡು ಹೇಳ್ಕೊಂತ ಊಟ ಮಾಡಿಸಿದ್ರು ನೋಡ್ರಿ ಅವೆಲ್ಲ ಅವು ಗರ್ತಿ ಹಾಡುಗಳು ಅಂತೇಳಿ ಗರ್ತಿ ಹಾಡುಗಳು ಇವತ್ತಿನ ಕಾಲ ಹೆಂಗಾಗಿದೆ ಅಂತಂದ್ರೆ ಈ ಸೀರಿಯಲ್ಗಳು ಧಾರಾವಾಹಿಗಳನ್ನು ನೋಡ್ತಾ ನೋಡ್ತಾ ಮಕ್ಕಳಿಗೆ ಊಟ ಮಾಡಿಸೋದು ಬಿಟ್ಟು ಆ ಕಡೆ ನೋಡ್ಕೊಂತ ನೋಡ್ಕೊಂತ ಈ ಕಡೆ ಮಕ್ಕಳು ಬಾಯಾಗ ಹಾಕೋದು ಬಿಟ್ಟು ಮೂಗಿನಾಗ ಕಿವ್ಯಾಗ ಹಾಕ್ತಕ್ಕಂಥ ಮಂದಿ ಇವತ್ತು ಜಾಸ್ತಿ ಆಗಿಬಿಟ್ಟದ ಬಟ್ ಅವತ್ತಿನ ಸಂಸ್ಕಾರ ಬಹಳ ಚೆನ್ನಾಗಿದ್ದು ಅವತ್ತಿನ ಸಂಸ್ಕಾರವನ್ನು ಪಡೆದು ರಾಮಾಯಣ ಮಹಾಭಾರತದ ಕಥೆಗಳನ್ನು ಕೇಳ್ತಾ ಕೇಳ್ತಾ ರಾಜರ ಕಥೆಗಳನ್ನು ಕೇಳ್ತಾ ಕೇಳ್ತಾ ಬೆಳೆದಿರ್ತಕ್ಕಂಥವರಿಗೆ ಬಹಳಷ್ಟು ಒಳ್ಳೆಯ ಸಾಮಾಜಿಕ ಜ್ಞಾನ ಇತ್ತು ಇವತ್ತಿನ ಜ್ಞಾನ ಹೆಂಗಾಗಿದ್ದಾರೆ ಪುಸ್ತಕ ಜ್ಞಾನ ಆಗಿಬಿಟ್ಟದ ಹೆಂಗೆ ಗೊತ್ತನ್ರಿ ಇದೊಂದೇ ಪಾಯಿಂಟ್ ಓದು ಇದೊಂದೇ ಟಾಪಿಕ್ ಓದು ಇದ್ರ ಮೇಲೆ ಕ್ವಶನ್ಸ್ ಬರ್ತಾವ ನೀನು ನೂರಕ್ಕೆ ನೂರು ಮಾರ್ಕ್ಸ್ ತೊಗೊಂಡು ಪಾಸ್ ಆಗಿಬಿಡು ಅಂತ ಹೇಳಿ ಎಲ್ಲರನ್ನು ದಿಕ್ ತಪ್ಪಿಸ್ತಕ್ಕಂಥ ವ್ಯವಸ್ಥೆ ಇವತ್ತೈತಿ. ಶಿಕ್ಷಣ ಎಂದರೆ ನೌಕರಿ ಹಿಡಿಸೋದು ಶಿಕ್ಷಣ ಅಲ್ಲ, ನೌಕರಿ ಹಿಡಿಸೋ ಶಿಕ್ಷಣ ಅಲ್ಲ. ಇವತ್ತು ಇಷ್ಟ ಓದು ಇಷ್ಟ ಕ್ವಶನ್ ಬರ್ತಾವ ಅಂತಂದ್ರೆ ಎಸ್ ಎಲ್ ಸಿ ಹುಡುಗನು ಸಹಿತ ಎಕ್ಸಾಮ್ ಬರೋದು, ಬೈಪಾಟ್ ಹಾಕಿ ಎಕ್ಸಾಮ್ ಬರೋದು, ಆತನು ಪೊಲೀಸ್ ಆಗ್ತಾನೆ, ಆತನು ಪಿ ಎಸ್ ಆಗ್ತಾನೆ, ಇಷ್ಟ ಬರ್ತಾವ ಅಂತಂದ್ರೆ ಹಂಗಲ್ಲ. ಶಿಕ್ಷಣವೆಂದರೇನು? ಸಂಸ್ಕಾರವನ್ನು ಕಲಿಸೋದು. ಶಿಕ್ಷಣ ಎಂದರೇನು? ಜಗತ್ತಿನ ಜ್ಞಾನವನ್ನು ನೀಡುವುದು ಶಿಕ್ಷಣ. ಶಿಕ್ಷಣ ಎಂದರೆ ಖಾಲಿ ಕೊಡ ತುಂಬುವುದಲ್ಲ ಅಂತೆ. ಶಿಕ್ಷಣವೆಂದರೆ ಖಾಲಿ ಕೊಡ ತುಂಬುವುದಲ್ಲ, ವಿದ್ಯಾರ್ಥಿಗಳ ಮನಸ್ಸಿನೊಳಗೆ ಜ್ಞಾನದ ಕಿಚ್ಚು ಹಚ್ಚುವುದು ಶಿಕ್ಷಣ. ಶಿಕ್ಷಣವೆಂದರೆ ಖಾಲಿ ಕೊಡ ತುಂಬುವುದಲ್ಲ, ವಿದ್ಯಾರ್ಥಿಗಳ ಮನಸ್ಸಿನೊಳಗೆ ಜ್ಞಾನದ ಕಿಚ್ಚು ಹಚ್ಚೋದಕ್ಕೆ ಶಿಕ್ಷಣ ಅಂತ ಕರಿತಿರ್ತಾರೆ. ಇರಲಿ, ಈ ಕಡೆ ನೋಡೋಣ. ಈ ಎರಡನೇ ಶಿವಮಾರನು ಗಜಾಷ್ಟಕ ಮತ್ತು ಒಣಕೆವಾಡು ಅಂತ ಎರಡು ಕೃತಿಗಳನ್ನು ಬರೆದನ. ಇನ್ನು ಈ ಸ್ತ್ರೀಪುರುಷನು ಬರೆದಿರತಕ್ಕಂಥ ಕೃತಿ ಗಜಶಾಸ್ತ್ರ ಅಂತಿದೆ. ಓಕೆ, ಇವು 12 ಪ್ರಶ್ನೆ ಅದು. ನಾವೀಗ 13ನೇ ಪ್ರಶ್ನೆಯನ್ನು ನೋಡೋಣ. ಈ ಕೆಳಗಿನವುಗಳಲ್ಲಿ ಯಾವುದು ಅಥವಾ ಯಾವುವು ಚಾವುಂಡರಾಯನ ಬಿರುದು ಅಥವಾ ಬಿರುದುಗಳು ಅಂತ ಪ್ರಶ್ನೆ ಇದೆ. ಈ ಕೆಳಗಿನವುಗಳಲ್ಲಿ ಯಾವುದು ಅಥವಾ ಯಾವುವು ಚಾವುಂಡರಾಯನ ಬಿರುದು ಅಥವಾ ಬಿರುದುಗಳು ಅಂತ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಯಾರ ಬಗ್ಗೆ ಪ್ರಶ್ನೆ ಇದೆ ಅಂತಂದ್ರೆ ಚಾವುಂಡರಾಯನ ಬಗ್ಗೆ ಪ್ರಶ್ನೆಯನ್ನ ಕೊಟ್ಟಿದ್ದಾರೆ. ಚಾವುಂಡರಾಯ ಯಾರು? ಚಾವುಂಡರಾಯ ಅಂತ ನಿಮಗೆಲ್ಲ ಗೊತ್ತಿದೆ. ಓಕೆ, ಆಪ್ಷನ್ ಎ ಸಮರ ಪರಶುರಾಮ ಅಂತಿದೆ. ಆಪ್ಷನ್ ಎ ಏನಂತ ಕೊಡದಾರ? ಸಮರ ಪರಶುರಾಮ ಅಂತೇಳಿ ಒಂದು ಆಪ್ಷನ್ ಅನ್ನು ಕೊಡ್ತಾರೆ. ಸಮರ ಪರಶುರಾಮ ಅಂತಿದೆ, ಸಮರ ಪರಶುರಾಮ. ಆಪ್ಷನ್ ಬಿ ಏನು ಕೊಟ್ಟಿದ್ದಾರೆ ಅಂತಂದ್ರೆ ರಣರಂಗ ಸಿಂಹ ಅಂತ ಕೊಡ್ತಾರೆ. ಆಪ್ಷನ್ ಬಿ ರಣರಂಗ ಸಿಂಹ ಅಂತಿದೆ, ರಣರಂಗ ಸಿಂಹ ಅಂತಿದೆ. ಆಪ್ಷನ್ ಸಿ ಸತ್ಯ ಯುಧಿಷ್ಠಿರ ರಾಯ ಅಂತಿದೆ, ಸತ್ಯ ಯುಧಿಷ್ಠಿರ ರಾಯ ಅಂತಿದೆ. ಆಮೇಲೆ ಆಪ್ಷನ್ ಡಿ ಏನು ಕೊಟ್ಟಿದ್ದಾರ ಅಂತಂದ್ರೆ ಆಪ್ಷನ್ ಡಿ ನೆನಪಿರಲಿ, ಆಪ್ಷನ್ ಡಿ ಏನಪ್ಪ ಅಂತಂದ್ರೆ ಈ ಮೇಲಿನ ಎಲ್ಲವೂ ಅಂತೇಳಿ ಆಪ್ಷನ್ಸ್ ಕೊಡಿದ್ದಾರೆ. ಓಕೆ, ಇಲ್ಲಿ ನೋಡೋಣ. ಚಾವುಂಡರಾಯ ಯಾರಪ್ಪ? ಚಾವುಂಡರಾಯ ಅಂತಂದ್ರೆ ಗಂಗಾ ಸಾಮ್ರಾಜ್ಯದೊಳಗೊಬ್ಬ ರಾಜ ಇದ್ದ, ಮಣಿತನ ರಾಜ ಇದ್ದ, ನಾಲ್ಕನೇ ರಾಜಮಲ್ಲ ಅಂತೇಳಿ. ಗಂಗರ ಮಣಿತನದ ರಾಜ, ನಾಲ್ಕನೇ ರಾಜಮಲ್ಲ. ಈ ನಾಲ್ಕನೇ ರಾಜಮಲ್ಲನ ಮಂತ್ರಿ ಚಾವುಂಡರಾಯ. ಈ ಚಾವುಂಡರಾಯನು ಏನಾಗಿದ್ದ? ಮಂತ್ರಿ ಆಗಿದ್ದ, ಸೇನಾಪತಿ ಆಗಿದ್ದ, ಒಬ್ಬ ವಿದ್ವಾಂಸ ಕೂಡ ಆಗಿದ್ದ. ಆತನಿಗೆ ಇದ್ದಂಥ ಬಿರುದುಗಳು ಯಾವುವು ಅಂತಂದ್ರೆ ನೋಡ್ರಿ, ಒಂದು ಸಮರ ಪರಶುರಾಮ ಅಂತ ಬಿರುದಿತ್ತು ಅವನಿಗೆ, ಸಮರ ಪರಶುರಾಮ ಅಂತಿತ್ತು. ಇನ್ನೊಂದು ರಣರಂಗ ಸಿಂಹ ಅಂತ ಬಿರುದಿತ್ತು. ಇನ್ನೊಂದು ಸತ್ಯ ಯುಧಿಷ್ಠಿರ ರಾಯ ಅಂತ ಬಿರುದಿತ್ತು, ಸತ್ಯ ಯುಧಿಷ್ಠಿರ ರಾಯ. ಇದಲ್ಲದೆ ಅವನಿಗಿದ್ದಂಥ ಇನ್ನೊಂದು ಬಿರುದು ಹಾಗೆ ನೆನಪಿರಲಿ, ವೀರ ಮಾರ್ತಾಂಡ ಅಂತ ಇದೆ, ವೀರ ಮಾರ್ತಾಂಡ. ಇವಾಗ ನಿಮಗೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಅಂತೂ ಗೊತ್ತಾಯಿತು. ಈ ಕೆಳಗಿನವಳು ಯಾವ ಅಂತ ಕೊಟ್ಟಾರ? ಇಲ್ಲಿ ಮೂರು ಕೊಟ್ಟಾರಲ್ಲ, ಈ ಮೂರು ಅವನ ಬಿರುದುಗಳು, ಅದರಲ್ಲಿ ನಾಲ್ಕನೇದೊಂದು ಇದೆ ಬಿರುದು ವೀರ ಮಾರ್ತಾಂಡ ಅಂತೇಳಿ. ಇವೆಲ್ಲವೂ ಈ ಚಾವುಂಡರಾಯನಿಗೆ ಇದ್ದಿರ್ತಕ್ಕಂಥ ಬಿರುದುಗಳು. ಚಾವುಂಡರಾಯನು ಗಂಗರ ರಾಜಮನೆತನದ ನಾಲ್ಕನೇ ರಾಜಮಲ್ಲನ ಮಂತ್ರಿಯಾಗಿದ್ದ, ನಾಲ್ಕನೇ ರಾಜಮಲ್ಲ ಮಂತ್ರಿಯಾಗಿದ್ದ. ಇನ್ನೊಂದು ಅಂಶ ಗೊತ್ತಿರಲಿ, ಇವನ ಹೆಸರು ಚಾವುಂಡ ಅಷ್ಟೇ, ಇವನ ಹೆಸರು ಚಾವುಂಡ. ಇವನಿಗೆ ಈ ರಾಯ ಎಂಬ ಬಿರುದನ್ನ ಕೊಟ್ಟವನು ಈ ನಾಲ್ಕನೇ ರಾಜಮಲ್ಲ. ಅಂದ್ರೆ ಚಾವುಂಡನಿಗೆ ರಾಯ ಎಂಬ ಬಿರುದನ್ನ ಕೊಟ್ಟವನು ನಾಲ್ಕನೇ ರಾಜಮಲ್ಲ ಅಂತಕ್ಕಂಥ ವ್ಯಕ್ತಿ. ಅಂಶ ಗೊತ್ತಿರಬೇಕು. ಹಾಗಾದ್ರೆ ಇವೇನದಾವೋ, ಇವೆಲ್ಲವೂ ಈ ಚಾವುಂಡರಾಯನ ಬಿರುದುಗಳು ಆಗಿರುತ್ತವೆ. ಇಂಪಾರ್ಟೆಂಟ್ ಬಿರುದುಗಳನ್ನ ಎಕ್ಸಾಮ್ನಾಗ ಕೇಳ್ಬೋದು, ನೆನಪಿರಲಿ. ಇನ್ನೊಂದು ಅಂಶ ಗೊತ್ತಿರಲಿ, ಈ ಚಾವುಂಡರಾಯನ ಗುರು ಯಾರು ಅಂತೇಳಿ. ಚಾವುಂಡರಾಯನ ಗುರು
ಅಜೀತ ಸೇನಾಚಾರ್ಯ ಚಾವುಂಡರಾಯನ ಗುರು ಅಜೀತ ಸೇನಾಚಾರ್ಯ ಅಂತಕ್ಕಂಥ ಒಬ್ಬ ವ್ಯಕ್ತಿಯಾಗಿರ್ತಾರೆ. ಅಜೀತ ಸೇನಾಚಾರ್ಯ ನೋಡ್ರಿ, ದಡಿಗ ಮತ್ತು ಮಾಧವನ ಗುರು ಯಾರು? ಸಿಂಹನಂದಿ. ದುರ್ವಿನಿತನ ಗುರು ಯಾರು? ಪೂಜ್ಯಪಾದ ದೇವನಂದಿ. ನೆಕ್ಸ್ಟ್ ಇಲ್ಲಿ ಚಾವುಂಡರಾಯನ ಗುರು ಯಾರು ಕೇಳಿದ್ರೆ ಅಜೀತ ಸೇನಾಚಾರ್ಯ. ಅಜೀತ ಸೇನಾಚಾರ್ಯ ಅಂತಕ್ಕಂಥ ವ್ಯಕ್ತಿ ಇಲ್ಲಿ ಈ ಕ್ವಶನ್ ನಂಬರ್ 13 ಐತಲ್ಲ, ಇದಕ್ಕೆ ಉತ್ತರ ಈ ಮೇಲಿನ ಎಲ್ಲವೂ ಅಂತ ಆಗಿರ್ತದೆ. ಈಗ ನೋಡೋಣ ಕ್ವಶನ್ ನಂಬರ್ 14. ಚಾವುಂಡರಾಯನಿಂದ ರಚನೆಯಾದ ಚಾವುಂಡರಾಯ ಪುರಾಣ ಎಂಬ ಕೃತಿಯು, ಚಾವುಂಡರಾಯನಿಂದ ರಚನೆಯಾದ ಚಾವುಂಡರಾಯ ಪುರಾಣ ಎಂಬ ಕೃತಿಯು, ಚಾವುಂಡರಾಯ ಪುರಾಣ ಎಂಬ ಕೃತಿಯು ಯಾವ ಭಾಷೆಯಲ್ಲಿದೆ ಅಂತ ಪ್ರಶ್ನೆ ಇದೆ. ಚಾವುಂಡರಾಯ ಪುರಾಣ ಎಂಬ ಕೃತಿ ಯಾವ ಭಾಷೆಯಲ್ಲಿದೆ? ಸಾಮಾನ್ಯವಾಗಿ ಇಲ್ಲಿವರೆಗೆ ರಚನೆ ಆಗಿದ್ದೆಲ್ಲ ಯಾವ ಭಾಷೆ ಒಳಗಿದ್ದು? ಸಂಸ್ಕೃತ ಭಾಷೆ ಒಳಗಿದೆ. ಈಗ ನೋಡೋಣ ಆಪ್ಷನ್ಸ್ ಅನ್ನು. ಎ ಸಂಸ್ಕೃತ, ಬಿ ಪ್ರಾಕೃತ, ಸಿ ಪೈಶಾಚಿಕ, ಡಿ ಕನ್ನಡ ಅಂತ ಹೇಳಿದೆ. ಇಲ್ಲಿವರೆಗೆ ಗಂಗರ ಕಾಲದಾಗ ರಚನೆ ಆಗಿರ್ತಕ್ಕಂಥ ಕೃತಿಗಳೆಲ್ಲವೂ ಸಂಸ್ಕೃತ ಭಾಷೆ ಒಳಗಿದ್ದು. ಆದರೆ ಇಲ್ಲಿ ನೋಡ್ರಿ, ಈ ಚಾವುಂಡರಾಯ ಬರೆದಿರ್ತಕ್ಕಂಥ ಚಾವುಂಡರಾಯ ಪುರಾಣ ಅಂತ ಏನು ಕೃತಿ ಐತೋ, ಈ ಕೃತಿಯು ಕನ್ನಡ ಭಾಷೆಯ ಕೃತಿ. ಇದು ಕನ್ನಡ ಭಾಷೆಯ ಕೃತಿ, ಇಂಪಾರ್ಟೆಂಟ್. ಇದು ಚಾವುಂಡರಾಯ ಪುರಾಣ ಕನ್ನಡ ಭಾಷೆ ಒಳಗಿದೆ. ಅಷ್ಟೇ ಅಲ್ಲದೆ ಇದು 24 ಜನ ತೀರ್ಥಂಕರರ ಚರಿತ್ರೆಯನ್ನು ವಿವರಿಸುವ ಕೃತಿಯಾಗಿದೆ. 24 ಜನ ತೀರ್ಥಂಕರರು, ಈ ವೃಷಭನಾಥನಿಂದ ಆರಂಭವಾಗಿ ವರ್ಧಮಾನ್ ಮಹಾವೀರವರೆಗೆ ಏನು 24 ಜನ ಜೈನ ಧರ್ಮದ ತೀರ್ಥಂಕರದಾರೋ ಆ ತೀರ್ಥಂಕರರ ಕುರಿತು ವಿವರಿಸತಕ್ಕಂಥ ಕೃತಿ ಈ ಒಂದು ಚಾವುಂಡರಾಯ ಪುರಾಣ. ಇನ್ನೊಂದು ಅಂಶ ನೆನಪಿರಲಿ, ಈ ಚಾವುಂಡರಾಯ ಪುರಾಣ ಎಂಬ ಕೃತಿಗೆ ಇನ್ನೊಂದು ಹೆಸರಿದೆ. ಇನ್ನೊಂದು ಹೆಸರು ಏನಪ್ಪ ಅಂತಂದ್ರೆ ತ್ರಿಷಷ್ಠಿ ಲಕ್ಷಣ ಮಹಾಪುರಾಣ ಅಂತೇಳಿ. ತ್ರಿಷಷ್ಠಿ ಲಕ್ಷಣ ಮಹಾಪುರಾಣ ಅಥವಾ ತ್ರಿಷಷ್ಠಿ ಲಕ್ಷಣ ಪುರಾಣ ಅಂತ ಇದಕ್ಕೆ ಇನ್ನೊಂದು ಹೆಸರು. ತ್ರಿಷಷ್ಠಿ ಲಕ್ಷಣ ಮಹಾಪುರಾಣ ಅಂತ ಕೂಡ ಈ ಚಾವುಂಡರಾಯ ಪುರಾಣ ಎಂಬ ಕೃತಿಗೆ ಕರೆಯಲಾಗ್ತಿರ್ತದ. ಇಷ್ಟು ಗೊತ್ತಿರಬೇಕು ಚಾವುಂಡರಾಯ ಪುರಾಣ ಕೃತಿಗೆ. ನೋಡ್ರಿ ಇನ್ನೊಂದು ಹೆಸರು ತ್ರಿಷಷ್ಠಿ ಲಕ್ಷಣ ಮಹಾಪುರಾಣ, ಇನ್ನು ಚಾವುಂಡರಾಯ ಪುರಾಣ ಕೃತಿಯು ಕನ್ನಡದೊಳಗಿದೆ. ಇದು 24 ಜನ ತೀರ್ಥಂಕರ ಚರಿತ್ರೆಯನ್ನು ವಿವರಿಸತಕ್ಕಂಥ ಒಂದು ಗ್ರಂಥವಾಗಿದೆ ಅಂತೇಳಿ ನಿಮಗೆ ಗೊತ್ತಿರಬೇಕು. ಇದು ಕ್ವಶನ್ ನಂಬರ್ 14. ಓಕೆ, ನಾವು 15ನೇ ಪ್ರಶ್ನೆ ನೋಡೋಣ. ಶ್ರವಣ ಬೆಳಗೊಳದ ಗೊಮ್ಮಟೇಶ್ವರ ವಿಗ್ರಹವನ್ನು ಕೆತ್ತಿಸಿದವರು, ಶ್ರವಣ ಬೆಳಗೊಳದ ಗೊಮ್ಮಟೇಶ್ವರ ವಿಗ್ರಹವನ್ನು ಕೆತ್ತಿಸಿದವರು ಅಂತ ಪ್ರಶ್ನೆಯನ್ನ ಕೊಟ್ಟಿದ್ದಾರೆ. ಶ್ರವಣ ಬೆಳಗೊಳದ ಗೊಮ್ಮಟೇಶ್ವರ ವಿಗ್ರಹವನ್ನು ಕೆತ್ತಿಸಿದವರು ಯಾರು ಅಂತೇಳಿ ಪ್ರಶ್ನೆ ಇದೆ. ಓಕೆ, ಇಲ್ಲಿ ಆಪ್ಷನ್ಸ್ ಅನ್ನ ನೋಡ್ರಿ. ಆಪ್ಷನ್ ಎ ಚಾವುಂಡರಾಯ, ಬಿ ಅಜಿತ ಸೇನಾಚಾರ್ಯ, ಸಿ ಚಂದ್ರಗುಪ್ತ ಮೌರ್ಯ, ಡಿ ಎರಡನೇ ರಾಜಮಲ್ಲ ಅಂತ ಆಪ್ಷನ್ಸ್ ಕೊಟ್ಟಿದ್ದಾರೆ. ಹಿಂದೆ ನಾನು ಇತಿಹಾಸದ ಪ್ರಶ್ನೆಗಳನ್ನು ವಿಶ್ಲೇಷಣೆ ಮಾಡುವಂತಹ ಸಮಯದಲ್ಲಿ ಈ ಒಂದು ಗೊಮ್ಮಟೇಶ್ವರ ವಿಗ್ರಹದ ಬಗ್ಗೆ ಅತ್ಯಂತ ವಿವರಣಾತ್ಮಕವಾಗಿಯೇ ಹೇಳಿದ್ದೆ ನಿಮಗೆ. ಆದರೂ ಸಹಿತ ಒಂದು 4 ಪಾಯಿಂಟನ್ನು ನಾವು ನೋಡೋಣ ಇಲ್ಲಿ. ಈ ಚಾವುಂಡರಾಯನ ತಂದೆ ಮಾಬಲಯ್ಯ, ಹಿಂದೆಲ್ಲ ಡೀಟೇಲ್ ಹೇಳಿದ್ದೀನಿ ಆದರೂ ರಿಪೀಟ್ ಮಾಡೋಕತ್ತೀನಿ ಅಷ್ಟೇ ನಾನಲ್ಲಿ. ಚಾವುಂಡರಾಯನ ತಂದೆ ಮಾಬಲಯ್ಯ, ತಾಯಿ ಕಾಳಲಾದೇವಿ, ಮಾಬಲಯ್ಯ ಮತ್ತು ಕಾಳಲಾದೇವಿ. ಕಾಳಲಾದೇವಿಯ ಅಭಿಲಾಷೆಯಂತೆ, ಕಾಳಲಾದೇವಿಯ ಅಭಿಲಾಷೆಯಂತೆ ಈ ಚಾವುಂಡರಾಯನು ಇಲ್ಲಿ ಗೊಮ್ಮಟೇಶ್ವರ ವಿಗ್ರಹವನ್ನು ಕೆತ್ತಿಸ್ತಾನೆ. ಎಲ್ಲಿ ಅಂತಂದ್ರೆ ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿನ, ನಾಟ್ ಚನ್ನಪಟ್ಟಣ, ಚನ್ನರಾಯಪಟ್ಟಣ ತಾಲೂಕಿನೊಳಗೆ ಶ್ರವಣ ಬೆಳಗೊಳ ಅಂತ ಒಂದು ಸ್ಥಳ. ಆ ಶ್ರವಣ ಬೆಳಗೊಳದಲ್ಲಿ ಗೊಮ್ಮಟೇಶ್ವರ ವಿಗ್ರಹವನ್ನು ಕೆತ್ತಿದ. ಆ ಶ್ರವಣ ಬೆಳಗೊಳದೊಳಗೊಂದು ವಿಂಧ್ಯಗಿರಿ ಅಂತ ಬರ್ತದ. ಶ್ರವಣ ಬೆಳಗೊಳದೊಳಗ ವಿಂಧ್ಯಗಿರಿ ಅಥವಾ ಇದಕ್ಕೆ ದೊಡ್ಡ ಬೆಟ್ಟ ಅಂತ ಕರೀತಾರೆ. ದೊಡ್ಡ ಬೆಟ್ಟ, ಚಿಕ್ಕ ಬೆಟ್ಟ ಅಂತ ಎರಡು ಅದಾವ. ಅದ್ರ ಒಂದು ಚಿಕ್ಕ ಬೆಟ್ಟ ಅದಕ್ಕೆ ಚಂದ್ರಗಿರಿ ಅಂತ ಕರೀತಾರೆ. ದೊಡ್ಡ ಬೆಟ್ಟಕ್ಕೆ ವಿಂಧ್ಯಗಿರಿ ಅಂತ ಕರೀತಾರೆ. ಚಂದ್ರಗುಪ್ತ ಮೌರ್ಯನು ಬಂದು ಆ ಚಿಕ್ಕ ಬೆಟ್ಟದೊಳಗೆ ನೆಲೆಸಿ ಅಲ್ಲಿಯೇ ಒಂದು ಬಸದಿಯನ್ನು ಕಟ್ಟಿ ಅಲ್ಲಿಯೇ ಆತ ನಿಧನ ಹೊಂದಿದ ಅನ್ನೋ ಕಾರಣಕ್ಕಾಗಿ ಅದಕ್ಕೆ ಚಂದ್ರಗಿರಿ ಅಂತ ಕರೆದ್ರೆ ದೊಡ್ಡ ಬೆಟ್ಟಕ್ಕೆ ವಿಂಧ್ಯಗಿರಿ ಅಂತಿದೆ. ವಿಂಧ್ಯಗಿರಿಯಲ್ಲಿ ಈ ಗೊಮ್ಮಟೇಶ್ವರ ವಿಗ್ರಹವನ್ನು ಈತ ಕೆತ್ತಿಸಿದ. ಯಾರು? ಚಾವುಂಡರಾಯ. ಇದರ ಶಿಲ್ಪಿ ಅರಿಷ್ಟಾನೇಮಿ, ಅಂತಕ್ಕಂಥ ವ್ಯಕ್ತಿ. ಬಿಳಿ ಬೆಣಚು ಶಿಲೆಯಲ್ಲಿ ಇದನ್ನು ನಿರ್ಮಿಸಲಾಗಿದೆ. ಬಿಳಿ ಬೆಣಚು ಶಿಲೆಯಲ್ಲಿ ಈ ಒಂದು ಮೂರ್ತಿಯನ್ನು ನಿರ್ಮಿಸಲಾಗಿದೆ. ಸುಮಾರು 58.8 ಅಡಿ ಎತ್ತರವಿರುವ, 58.8 ಅಡಿ ಎತ್ತರವಿರುವ ಒಂದು ವಿಗ್ರಹ ಇದು ಗೊಮ್ಮಟೇಶ್ವರ ವಿಗ್ರಹ. ಹಾಗಾದರೆ ಗೊಮ್ಮಟ ಎಂದರೆ ಯಾರು? ಪ್ರಾಕೃತ ಭಾಷೆ ಒಳಗೆ, ಗೊಮ್ಮಟ ಎಂದರೆ ಪವಿತ್ರ ಅಂತ ಅರ್ಥ. ಇಲ್ಲಿ ಪವಿತ್ರ ಯಾರು? ಬಾಹುಬಲಿ.
ಪವಿತ್ರ ಬಾಹುಬಲಿ ಅದಕ್ಕೆ ಬಾಹುಬಲಿಗೆ ಗೊಮ್ಮಟ ಗೊಮ್ಮಟ ಅಂತ ಕರೆದ್ರು ನಮ್ಮ ಬಾಯಿಗಳು ಸಿಕ್ಕದು ಗೊಮ್ಮಟೇಶ್ವರ ಅಂತ ಆಗಿಬಿಟ್ಟದ ಗೊಮ್ಮಟೇಶ್ವರ ಅಂತ ಆಗ್ಯದ ಎಸ್ ಈ ಗೊಮ್ಮಟ ಅಂದ್ರೆ ಯಾರಪ್ಪ ಬಾಹುಬಲಿ ಇನ್ನು ಈ ಬಾಹುಬಲಿಯ ವಿಗ್ರಹ ಅಥವಾ ಗೊಮ್ಮಟೇಶ್ವರ ವಿಗ್ರಹ ನಿರ್ಮಾಣವಾದ ಅವಧಿ 1981 ರಿಂದ 1983 ಅವಧಿಯೊಳಗೆ ಈ ಗೊಮ್ಮಟೇಶ್ವರ ನಿರ್ಮಾಣ ಆಗ್ಯದ ಅಂದಿನಿಂದ ಅಲ್ಲಿ ಮಹಾಮಸ್ತಕಾಭಿಷೇಕ ನಡೀತಾ ನಡೋ ಒಂದಿಷ್ಟು ಗ್ಯಾಪ್ ಆಗ್ಯಾವ ಆದರೆ ಈಗ ಪ್ರತಿ 12 ವರ್ಷಗಳಿಗೊಮ್ಮೆ ಮಹಾಮಸ್ತಕಾಭಿಷೇಕ ನಡೀತದ 88ನೇ ಮಹಾಮಸ್ತಕಾಭಿಷೇಕ 2018 ನಡೆದಿತ್ತು 89ನೇ ಮಹಾಮಸ್ತಕಾಭಿಷೇಕ 2020ರೊಳಗೆ ನಡೀತದ ಇಷ್ಟು ಗೊತ್ತಿರಬೇಕು ಈ ಗೊಮ್ಮಟೇಶ್ವರ ವಿಗ್ರಹದ ಬಗ್ಗೆ ಇನ್ನೊಂದು ಈ ಗೊಮ್ಮಟೇಶ್ವರ ವಿಗ್ರಹವನ್ನು ಕೆತ್ತಬೇಕಾದ್ರೆ ಕೆಳಭಾಗದಲ್ಲಿ ಕಮಲದ ಹೂವಿನ ಆಕಾರದಲ್ಲಿ ಆಕಾರದಲ್ಲಿ ಕೆತ್ತಿ ಅದರ ಮೇಲೆ ಈ ಗೊಮ್ಮಟೇಶ್ವರ ವಿಗ್ರಹವನ್ನು ಕೆತ್ತಲಾಗಿದೆ ಇನ್ನೊಂದು ಗೊತ್ತಿರಲಿ ಇದು ಗಾಂಧಾರ ಶೈಲಿಯಲ್ಲಿರುವ ಒಂದು ವಿಗ್ರಹವಾಗಿದೆ ಗಾಂಧಾರ ಶೈಲಿ ವಿಗ್ರಹ ಎಸ್ ಇಲ್ಲಿ ಪ್ರಶ್ನೆ ಕೇಳಿದ್ದೇನು ಶ್ರವಣ ಬೆಳಗೊಳದಲ್ಲಿರುವ ಗೊಮ್ಮಟೇಶ್ವರ ವಿಗ್ರಹವನ್ನು ಕೆತ್ತಿಸಿದವರು ಯಾರು ಅಂತ ಪ್ರಶ್ನೆಯನ್ನು ಕೇಳಿದರೆ ಯಾರಪ್ಪ ಈ ಚಾವುಂಡರಾಯ ಯಾರ ಅಭಿಲಾಷೆಯಂತೆ ಆತನ ತಾಯಿ ಕಾಳಲಾದೇವಿಯ ಅಭಿಲಾಷೆಯಂತೆ ಆತ ಈ ಗೊಮ್ಮಟೇಶ್ವರನ ವಿಗ್ರಹವನ್ನು ಕೆತ್ತಿಸ್ತಾನೆ ಇದು ಕ್ವಶನ್ ನಂಬರ್ 15 ಓಕೆ ನಾವು 16ನೇ ಪ್ರಶ್ನೆಯನ್ನು ನೋಡೋಣ ಕರ್ನಾಟಕದ ಈ ಕೆಳಗಿನ ಯಾವ ಸ್ಥಳದಲ್ಲಿ ಬಾಹುಬಲಿಯ ವಿಗ್ರಹವನ್ನು ಕಾಣಲು ಸಾಧ್ಯವಿಲ್ಲ ಎ ಶ್ರವಣಬೆಳಗೊಳ ಬಿ ಧರ್ಮಸ್ಥಳ ಸಿ ಕಾರ್ಕಳ ಡಿ ಉಡುಪಿ ಅಂತೇಳಿ ಇಲ್ಲಿ ಕೊಡಿದ್ದಾರೆ ಓಕೆ ಕರ್ನಾಟಕದ ಯಾವ ಸ್ಥಳದಲ್ಲಿ ಗೊಮ್ಮಟೇಶ್ವರ ವಿಗ್ರಹವನ್ನು ಕಾಣಲು ಸಾಧ್ಯವಿಲ್ಲ ಅಂತ ಪ್ರಶ್ನೆ ಇದೆ ಇಲ್ಲಿ ನೋಡೋಣ 16 ಪ್ರಶ್ನೆ ಒಂದಂತೂ ಶ್ರವಣಬೆಳಗೊಳದ ಗೊಮ್ಮಟೇಶ್ವರ ವಿಗ್ರಹ ಇದೆ ಅದನ್ನು ಬಿಟ್ಟರೆ ಮತ್ತೆಲ್ಲಿ ಅಂತಂದ್ರೆ ಎರಡನೆಯದ್ದು ಧರ್ಮಸ್ಥಳದೊಳಗೊಂದು ರತ್ನಗಿರಿ ಅಂತ ಬರ್ತದ ಧರ್ಮಸ್ಥಳದ ರತ್ನಗಿರಿಯಲ್ಲಿ ಒಂದು ಗೊಮ್ಮಟೇಶ್ವರ ವಿಗ್ರಹ ಇದೆ ಇದನ್ನು ಬಿಟ್ಟರೆ ಮತ್ತೆಲ್ಲಿದೆ ಅಂತ ಕೇಳಿದ್ರೆ ಕಾರ್ಕಳ ಉಡುಪಿ ಜಿಲ್ಲೆಯ ಗೊಮ್ಮಟೇಶ್ವರ ವಿಗ್ರಹ ಇದೆ ಮತ್ತು ಇದನ್ನು ಬಿಟ್ಟರೆ ಎಲ್ಲಿದೆ ಅಂತಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯ ವೇಣೂರಿನಲ್ಲಿದೆ ನೆಕ್ಸ್ಟ್ ಇನ್ನೊಂದು ಮುಖ್ಯವಾದದ್ದು ಮೈಸೂರು ಜಿಲ್ಲೆಯ ಗೊಮ್ಮಟಗಿರಿ ಇವೇನು 5 ಸ್ಥಳಗಳದಾವ ಕರ್ನಾಟಕದ 5 ಸ್ಥಳದಲ್ಲಿ ಏಕಶಿಲಾ ಗೊಮ್ಮಟೇಶ್ವರನ ವಿಗ್ರಹಗಳಿವೆ ನೋಡ್ರಿ ಈಗ ಒಂದು ಶ್ರವಣಬೆಳಗೊಳ ಧರ್ಮಸ್ಥಳ ಕಾರ್ಕಳ ವೇಣೂರು ಗೊಮ್ಮಟಗಿರಿ ಪಿ ಸಿ ಮತ್ತು ಪಿ ಎಸ್ ಐ ಎಕ್ಸಾಮ್ ಒಳಗಷ್ಟೇ ಅಲ್ಲದೆ ಇವನ್ ಎಸ್ ಡಿ ಎ ಮತ್ತು ಎಫ್ ಡಿ ಎ ಕೂಡ ಕ್ವಶನ್ ಕೇಳ್ತಾರ ಕರ್ನಾಟಕದ ಈ ಕೆಳಗಿನ ಯಾವ ಸ್ಥಳದಲ್ಲಿ ಏಕಶಿಲಾ ಗೊಮ್ಮಟೇಶ್ವರನ ವಿಗ್ರಹ ಇಲ್ಲ ಅಂತೇಳಿ ಇವೇನು 5 ಇದ್ದಾವಲ್ಲ ಇದನ್ನು ಬಿಟ್ಟು ಪ್ರತಿ ಸಾರಿ ಇದೇ ಆಪ್ಷನ್ ಒಂದು ಕೊಟ್ಟಿರ್ತಾರ ಅಲ್ಲಿ ಉಡುಪಿ ಅಂತೇಳಿ ಈ ಉಡುಪಿ ಒಳಗೆ ಏಕಶಿಲಾ ಗೊಮ್ಮಟೇಶ್ವರನ ವಿಗ್ರಹ ಇಲ್ಲ ಉಡುಪಿಯೊಳಗೆ ಏಕಶಿಲಾ ಗೊಮ್ಮಟೇಶ್ವರ ವಿಗ್ರಹ ಇಲ್ಲ ಅಂತೇಳಿ ಗೊತ್ತಿರಬೇಕು ಇದು ಕ್ವಶನ್ ನಂಬರ್ 16 ನಾವೀಗ 17th ಕ್ವಶನ್ ಅನ್ನು ನೋಡೋಣ ಗಂಗರ ಮನೆತನದ ಕೊನೆಯ ಅರಸ ಯಾರು ಅಂತ ಪ್ರಶ್ನೆ ಇದೆ ಎ ರಕ್ಕಸ ತಂಗ ಬಿ 4ನೇ ರಾಚಮಲ್ಲ ಸಿ 2ನೇ ರಾಚಮಲ್ಲ ಡಿ 2ನೇ ಕೃಷ್ಣ ಅಂತ ಆಪ್ಷನ್ ಇದೆ ನೋಡ್ರಿ ಗಂಗರ ಮನೆತನದ ಕೊನೆಯ ದೊರೆ ಯಾರು ಅಥವಾ ಕೊನೆಯ ಅರಸ ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ ನೆನಪಿರಲಿ ಕದಂಬರ ಮನೆತನದ ಕೊನೆಯ ದೊರೆ ಯಾರಾಗಿದ್ರು ಭೋಗಿವರ್ಮ ಅಂತಿರ್ತಾನೆ ಹಂಗ ಗಂಗ ಮನೆತನದ ಕೊನೆಯ ದೊರೆ ಯಾರು ಅಂತ ಪ್ರಶ್ನೆಯನ್ನು ಕೇಳಿದ್ರೆ ನೆನ್ಪಿಟ್ಟುಕೊಂಡ್ಬಿಡ್ರಿ ರಕ್ಕಸ ತಂಗ ಅಂತೇಳಿ ಗಂಗಾ ಮನೆತನದ ಮೊದಲನೆಯ ದೊರೆ ಯಾರು ದಡಿಗ ಗಂಗಾ ಮನೆತನದ ಕೊನೆಯ ದೊರೆ ಯಾರು ಅಂತಂದಾಗ ರಕ್ಕಸ ತಂಗ ಎಂಬ ವ್ಯಕ್ತಿ ಈ ಮನೆತನದ ಕೊನೆಯ ದೊರೆ ಚೋಳರು ಬಂದು ಇವರನ್ನು ಸೋಲಿಸಿ ಇವರ ರಾಜ್ಯವನ್ನು ವಶಪಡಿಸಿಕೊಳ್ತಾರೆ ನೋಡ್ರಿ ಬನವಾಸಿಯ ಕದಂಬರ ರಾಜ್ಯವನ್ನು ಕಿತ್ಕೊಂಡವರು ಯಾರು
ಯಾರೋ ಚಾಲುಕ್ಯರು ಆದರೆ ಈ ಗಂಗರ ರಾಜ್ಯವನ್ನು ಕಿತ್ತುಕೊಂಡವರು ಯಾರು ಅಂತ ಪ್ರಶ್ನೆಯನ್ನು ಕೇಳಿದ್ರು ಅಂತಂದ್ರೆ ಯಾರೋ ಚೋಳರು ಅಂತ ಗೊತ್ತಿರಬೇಕು. ಈ ಮನೆತನದ ಕೊನೆಯ ರಾಜ ರಕ್ಕಸ ತಂಗ, ಅಲ್ಲಿ ನಾಲ್ಕನೇ ರಾಜಮಲ್ಲ, ಎರಡನೇ ರಾಜಮಲ್ಲ, ಎರಡನೇ ಕೃಷ್ಣ ಮತ್ತೆ ರಕ್ಕಸ ತಂಗ ಅಂತ ಆಪ್ಷನ್ ಕೊಡಿದರೆ ಗಂಗರ ಕೊನೆಯ ದೊರೆ ರಕ್ಕಸ ತಂಗ. ಹದಿನೇಳನೇ ಪ್ರಶ್ನೆಗೆ ಸರಿಯಾದ ಉತ್ತರ ರಕ್ಕಸ ತಂಗ ಅಂತೇಳಿ. ಓಕೆ ನೋಡೋಣ ಹದಿನೆಂಟನೇ ಪ್ರಶ್ನೆ. ಗಂಗರ ಆಸ್ಥಾನದ ಪ್ರಸಿದ್ಧ ನೃತ್ಯಗಾರ್ತಿ ಯಾರು? ಗಂಗರ ಆಸ್ಥಾನದ ಪ್ರಸಿದ್ಧ ನೃತ್ಯಗಾರ್ತಿ ಯಾರು ಅಂತ ಆಪ್ಷನ್ ಇದೆ. ಗಂಗರ ಆಸ್ಥಾನದ ಪ್ರಸಿದ್ಧ ನೃತ್ಯಗಾರ್ತಿ ಯಾರು ಅಂತ ಆಪ್ಷನ್ ಇದೆ. ಎ ರಂಭಾ, ಎ ರಂಭಾ ಅಂತಿದೆ. ಆಪ್ಷನ್ ಬಿ ಶಾಂತಲೆ ಅಂತಿದೆ. ಆಪ್ಷನ್ ಬಿ ಶಾಂತಲೆ. ಆಪ್ಷನ್ ಸಿ ಬಾಚಲಾದೇವಿ ಅಂತಿದೆ. ಆಪ್ಷನ್ ಸಿ ಬಾಚಲಾದೇವಿ ಅಂತಿದೆ. ಆಪ್ಷನ್ ಡಿ ಅಚಲೆ ಅಂತ ಆಪ್ಷನ್ ಅನ್ನು ಕೊಟ್ಟಿದ್ದಾರೆ. ಅಚಲೆ ಅಚಲೆ ನೆನ್ಪಿಟ್ಕೊಳ್ಬೇಕು. ಈ ನಾಲ್ಕು ಜನ ನೃತ್ಯಗಾರ್ತಿ ಹೆಸರನ್ನು ಕೊಟ್ಟು ಈ ನಾಲ್ಕು ಜನರಲ್ಲಿ ಈ ಗಂಗರ ಆಸ್ಥಾನದ ನೃತ್ಯಗಾರ್ತಿ ಯಾರು ಅಂತ ಅಂದ್ರೆ ಪ್ರಸಿದ್ಧ ನೃತ್ಯಗಾರ್ತಿ ಯಾರು ಅಂತ ಕ್ವಶನ್ ಅನ್ನು ಕೇಳಿದ್ದಾರೆ. ನಾಲ್ಕು ಜನರ ಬಗ್ಗೆ ನೋಡೋಣ. ಇಲ್ಲಿ ರಂಭಾ ಅಂತ ಕೊಟ್ಟಿದ್ದಾರೆ ನೋಡ್ರಿ. ರಂಭಾ ರಂಭಾ ಎಂಬ ನೃತ್ಯಗಾರ್ತಿಯು ವಿಜಯಪುರದ ಮೊಹಮ್ಮದ್ ಆದಿಲ್ ಶಾನ ಆಸ್ಥಾನದಲ್ಲಿದ್ದಳು. ವಿಜಯಪುರದ ಮೊಹಮ್ಮದ್ ಆದಿಲ್ ಶಾನ ಆಸ್ಥಾನದಲ್ಲಿದ್ದಳು. ಯಾರಾದರೂ ಬಿ ಎಡ್ ಸಿ ಇ ಟಿ ಎಕ್ಸಾಮ್ ಅನ್ನು ಬರೆದಿದ್ರೆ ಬಿ ಎಡ್ ಸಿ ಇ ಟಿ ಒಳಗೆ ಎರಡು ಸಾರಿ ಕ್ವಶನ್ ಕೇಳಿದ್ದಾರೆ ಏನಂತೇಳಿ. ರಂಭಾ ಎಂಬ ನೃತ್ಯಗಾರ್ತಿಯು ಕರ್ನಾಟಕದ ಯಾವ ರಾಜಮನೆತನದ ಆಶ್ರಯದಲ್ಲಿದ್ದಳು ಅಂತೇಳಿ. ರಂಭಾ ಎಂಬ ನೃತ್ಯಗಾರ್ತಿಯು ಕರ್ನಾಟಕದ ವಿಜಯಪುರದ ಆದಿಲ್ ಶಾಹಿಗಳ ಮೊಹಮ್ಮದ್ ಆದಿಲ್ ಶಾನ ಆಸ್ಥಾನದಲ್ಲಿ ಇದ್ದಳು. ವಿಜಯಪುರದ ಮೊಹಮ್ಮದ್ ಆದಿಲ್ ಶಾನ ಆಸ್ಥಾನದಾಗಿದ್ದಳು ರಂಭಾ. ಶಾಂತಲೆ ಅಂತಂದ್ರೆ ಯಾರು? ಶಾಂತಲೆ ಅಂತಂದ್ರೆ ಯಾರು? ಹೊಯ್ಸಳರೊಳಗೆ ಒಬ್ಬ ವಿಷ್ಣುವರ್ಧನ ಅಂತ ರಾಜ ಇದ್ದಾನೆ ನೋಡ್ರಿ. ಹೊಯ್ಸಳ ರಾಜ ವಿಷ್ಣುವರ್ಧನ. ಆ ವಿಷ್ಣುವರ್ಧನನ ರಾಣಿ ಈ ಶಾಂತಲೆ. ಹೊಯ್ಸಳ ರಾಜ ಬಿಟ್ಟಿದೇವ ವಿಷ್ಣುವರ್ಧನ ಅಂತ ಕರಿತೀವಲ್ಲ, ಆ ವಿಷ್ಣುವರ್ಧನ ರಾಣಿ ಶಾಂತಲೆ. ಈ ಅಚಲೆ ಅಂತಿದ್ದಾಳೆ ನೋಡ್ರಿ. ಅಚಲೆ ಅಚಲೆ ಅಥವಾ ಇವಳನ್ನ ಲಚ್ಚಲಾದೇವಿ ಅಂತ ಕರೀತಾರೆ. ಅಚಲೆ ಅಥವಾ ಲಚ್ಚಲಾದೇವಿ ಅಂತಕ್ಕಂತ ಒಬ್ಬಳು ನೃತ್ಯಗಾರ್ತಿ. ಇವಳು ಬಾದಾಮಿಯ ಚಾಲುಕ್ಯರ ಆಸ್ಥಾನದಲ್ಲಿದ್ದಳು. ಬಾದಾಮಿಯ ಚಾಲುಕ್ಯರ ಆಸ್ಥಾನದ ನೃತ್ಯಗಾರ್ತಿ ಅಚಲೆ ಅಥವಾ ಲಚ್ಚಲೆ. ಬಾಚಲಾದೇವಿಯು ಗಂಗರ ಆಸ್ಥಾನದಲ್ಲಿದ್ದಂತ ನೃತ್ಯಗಾರ್ತಿ ಆಗಿರ್ತಲ್ಲಿ. ಪ್ರಶ್ನೆ ಕೇಳಿದ್ದೇನೋ ತಲಕಾಡಿನ ಗಂಗರ ಆಸ್ಥಾನದಲ್ಲಿದ್ದ ಪ್ರಸಿದ್ಧ ನೃತ್ಯಗಾರ್ತಿ ಯಾರು ಅಂತ ಪ್ರಶ್ನೆಯನ್ನು ಕೇಳಿದರೆ ಇಲ್ಲಿ ಯಾರಪ್ಪ? ಬಾಚಲಾದೇವಿ ನೋಡ್ರಿ. ರಂಭಾ ವಿಜಯಪುರದ ಮೊಹಮ್ಮದ್ ಆದಿಲ್ ಶಾನ ಆಸ್ಥಾನದಾಗಿದ್ದಳು. ಶಾಂತಲೆ ವಿಷ್ಣುವರ್ಧನ ಹೊಯ್ಸಳರ ವಿಷ್ಣುವರ್ಧನ ರಾಣಿ. ಅಚಲೆ ಬಾದಾಮಿಯ ಚಾಲುಕ್ಯರ. ನಾನು ನೆಕ್ಸ್ಟ್ ನಾಳೆ ಕ್ಲಾಸ್ ಒಳಗೆ ಬಾದಾಮಿ ಚಾಲುಕ್ಯರು ಬೇಕಾದ್ರೆ ಇಬ್ಬರು ಜನ ಬರ್ತಾರಲ್ಲ, ಒಬ್ಳು ವೀಣಾಪೋಟಿ ಮತ್ತೊಬ್ಳು ಅಚಲೆ ಅಂತವ್ರು, ಯಾರು ರಾಜರ ಕಾಲಾಗಿದ್ರು ಅಂತ ಡಿಟೇಲ್ ಆಗಿ ನಾವು ನೋಡೋಣ. ಇನ್ನು ನೆಕ್ಸ್ಟ್ ಬಾಚಲಾದೇವಿ ಎಂಬ ನೃತ್ಯಗಾರ್ತಿಯು ಇದ್ದದ್ದು ತಲಕಾಡಿನ ಗಂಗರ ಆಸ್ಥಾನದಲ್ಲಿ. ಇದು ಕ್ವಶನ್ ನಂಬರ್ 18 ನೋಡೋಣ. ಕ್ವಶನ್ ನಂಬರ್ 19, ಗಂಗರ ಕಾಲದ ಪ್ರಸಿದ್ಧ ಚಿನ್ನದ ನಾಣ್ಯ ಯಾವುದು? ಗಂಗರ ಕಾಲದ ಪ್ರಸಿದ್ಧ ಚಿನ್ನದ ನಾಣ್ಯ ಯಾವುದು ಅಂತ ಪ್ರಶ್ನೆ ಇದೆ. ಕ್ವಶನ್ ನಂಬರ್ 19, ಕ್ವಶನ್ ನಂಬರ್ 19. ಆಪ್ಷನ್ ಎ ದ್ರುಮ್ಮ, ಆಪ್ಷನ್ ಬಿ ಪದ್ಮಟಂಕ, ಆಪ್ಷನ್ ಸಿ ವರಹ, ಆಪ್ಷನ್ ಡಿ ಗದ್ಯಾನ ಅಂತ ಆಪ್ಷನ್ಸ್ ಅನ್ನ ಕೊಟ್ಟಿದ್ದಾರೆ. ಕ್ವಶನ್ ನಂಬರ್ 19 ಏನಿದೆ ಪ್ರಶ್ನೆ ಅಂತಂದ್ರೆ, ಈ ಗಂಗರ ಕಾಲದ ಚಿನ್ನದ ನಾಣ್ಯ ಯಾವುದು? ಗಂಗರ ಕಾಲದ ಚಿನ್ನದ ನಾಣ್ಯ ಯಾವುದು? ನಾನು ನಿನ್ನೆ ಕದಂಬರ ಬಗ್ಗೆ ಹೇಳೋ ಟೈಮ್ನಾಗ ಹಿಂದಿನ ತರಗತಿ ಒಳಗೆ ಹೇಳಿದೆ, ಗದ್ಯಾನ ಪದ್ಮಟಂಕ ದ್ರುಮ್ಮ ಅಂತ ಏನು ಮೂರು ಅದಾವೋ, ಇವು ಮೂರು ಆ ಬನವಾಸಿಯ ಕದಂಬರ ಕಾಲದ ಚಿನ್ನದ ನಾಣ್ಯಗಳು. ಕದಂಬರ ಕಾಲದ ಚಿನ್ನದ ನಾಣ್ಯಗಳು ಯಾವುವು ಅಂತ ಪ್ರಶ್ನೆ ಕೇಳಿದ್ರೆ, ಗದ್ಯಾನ ಪದ್ಮಟಂಕ ದ್ರುಮ್ಮ. ಈಗಿಲ್ಲಿ ಪ್ರಶ್ನೆ ಕೇಳಿದ್ದೇನು, ಇಲ್ಲಿ ಪ್ರಶ್ನೆ ಕೇಳಿದ್ದೇನಪ್ಪ ಅಂತಂದ್ರೆ, ಗಂಗರ ಕಾಲದ ಚಿನ್ನದ ನಾಣ್ಯ ಯಾವುದು ಅಂತ ಕೇಳಿದರೆ, ಇವರ ಕಾಲದ ಚಿನ್ನದ ನಾಣ್ಯ ಗದ್ಯಾನ. ಇವರ ಕಾಲದ ಚಿನ್ನದ ನಾಣ್ಯ ಗದ್ಯಾನ. ಈ ಗದ್ಯಾನ ಎಂಬ ಚಿನ್ನದ ನಾಣ್ಯದ ಮೇಲೆ ಗಜಮುದ್ರೆ ಇತ್ತು. ಗದ್ಯಾನ ಎಂಬ ಚಿನ್ನದ ನಾಣ್ಯದ ಮೇಲೆ ಏನಿತ್ತು? ಗಜಮುದ್ರೆ ಇತ್ತು. ಗಜಮುದ್ರೆ, ಗಜಮುದ್ರೆ ಅಂದ್ರೆ ಆನೆಯ ಇವ್ರ ಲಾಂಛನ ನಿಮಗೆಲ್ಲ ಗೊತ್ತಿದೆ, ನಿನ್ನೆ ಕ್ಲಾಸ್ ಹೇಳಿ ನಾನು ಮದಗಜ. ಅದಕ್ಕೆ ಆ ಮದಗಜದ ಚಿಹ್ನೆಯು ಆ ಒಂದು ಚಿನ್ನದ ನಾಣ್ಯದ ಮೇಲಿರ್ತದ. ಅಂದ್ರೆ ಇವ್ರ ಕಾಲದ ಚಿನ್ನದ ನಾಣ್ಯ ಯಾವುದಪ್ಪ? ಗದ್ಯಾನ ಅಂತೇಳಿ. ಇನ್ನೊಂದು ಅಂಶ ಹಾಗೆ ಗೊತ್ತಿರಲಿ ನಿಮಗೆ, ನಾನು ನಿನ್ನೆ ಕೂಡ ಹೇಳಿದ್ದೀನಿ, ಮತ್ತೆ ಇವತ್ತು ರಿಪೀಟ್ ಮಾಡ್ತಾ ಇದ್ದೀನಿ.
ಕದಂಬರು ಗಂಗರು ಚಾಲುಕ್ಯರು ರಾಷ್ಟ್ರಕೂಟರು ಕಲ್ಯಾಣ ಚಾಲುಕ್ಯರು ಹೊಯ್ಸಳರು ವಿಜಯನಗರ ಮೈಸೂರಿನ ಒಡೆಯರು ಇಷ್ಟು ರಾಜಮನೆತನಗಳದವಲ್ಲ ಇಷ್ಟೂ ರಾಜಮನೆತನಗಳ ಆಡಳಿತಾವಧಿಯಲ್ಲಿ ಕಂದಾಯ 1/6 ಆರನೆಯ ಒಂದು ಭಾಗ ನಾನು ಪದೇ ಪದೇ ಹೇಳೋದಿಲ್ಲ 1/6 ನಷ್ಟು ಕಂದಾಯ ಇವರ ಕಾಲದೊಳಗೆ ಕರ್ನಾಟಕದ ಎಲ್ಲ ರಾಜಮನೆತನ ಕಾಲದೊಳಗೆ ಇರ್ತದ ಓಕೆ ನಾವು 20ನೇ ಪ್ರಶ್ನೆ ನೋಡೋಣ ಗಂಗರ ಕಾಲದ ಪ್ರಸಿದ್ಧ ತೆರಿಗೆ ಅಥವಾ ತೆರಿಗೆಗಳು ಯಾವುದು ಅಥವಾ ಯಾವು ಗಂಗರ ಕಾಲದ ಪ್ರಸಿದ್ಧ ತೆರಿಗೆ ಅಥವಾ ತೆರಿಗೆಗಳು ಯಾವು ಅಂತ ಪ್ರಶ್ನೆ ಇದೆ ಎ ಗಾಣದರೆ ಎ ಗಾಣದರೆ ಅಂತ ಕೊಡದರ ಬಿ ಮಗ್ಗದರೆ ಅಂತಿದೆ ಎ ಗಾಣದರೆ ಬಿ ಮಗ್ಗದರೆ ಅಂತಿದೆ ಸಿ ಪರ್ಜುಂಕ ಅಂತ ಕೊಡದರೆ ಸಿ ಪರ್ಜುಂಕ ಡಿ ಎ ಮತ್ತು ಬಿ ಎರಡೂ ಸರಿ ಅಂತ ಆಪ್ಷನ್ಸ್ ಅನ್ನು ಕೊಟ್ಟಿದ್ದಾರೆ ಓಕೆ ಏನು ಕೇಳಿದ್ದಾರೆ ಕ್ವೆಶ್ಚನ್ಸ್ ಗಂಗರ ಕಾಲದ ಪ್ರಸಿದ್ಧ ತೆರಿಗೆಗಳು ಯಾವುವು ಗಂಗರ ಕಾಲದ ಪ್ರಸಿದ್ಧ ತೆರಿಗೆಗಳು ಯಾವುವು ಅಂತ ಪ್ರಶ್ನೆ ಇದೆ ನೋಡೋಣ ಇವರ ಕಾಲದ ತೆರಿಗೆಗಳನ್ನು ಹೇಳಿದೆ ಎಷ್ಟು ಭಾಗ ತೆರಿಗೆಯನ್ನು ಕಟ್ಟಬೇಕಾಗಿತ್ತು ಅಂತ ಪ್ರಶ್ನೆ ಕೇಳಿದ್ರೆ ಆರನೆಯ ಒಂದು ಭಾಗ ತೆರಿಗೆಯನ್ನು ಕಟ್ಟಬೇಕಾಗಿತ್ತು 1/6 ಹಾಗಾದ್ರೆ ಇಲ್ಲಿ ಹಿಂದೆ ನಾನು ಬನವಾಸಿಯ ಕದಂಬರು ಹೇಳುವಾಗ ಹೇಳಿದೆ ಬಿಲ್ಕೊಡೆ ತರ್ಜುಂಕ ಕಿರುಕುಳ ಅಂತ ಮೂರು ತೆರಿಗೆಗಳಿದ್ದವು ಈಗ ಈ ಗಂಗರ ಕಾಲದಲ್ಲಿ ಎರಡು ತೆರಿಗೆಗಳು ಇರ್ತಾವ ಒಂದು ಗಾಣದೆರೆ ಅಂತ ಹೇಳಿ ಇನ್ನೊಂದು ಮಗ್ಗದೆರೆ ಅಂತ ಹೇಳಿ ಗಾಣದೆರೆ ಮತ್ತು ಮಗ್ಗದೆರೆ ಮಗ್ಗದೆರೆ ಅಂತಂದ್ರೆ ಏನು ಕೈಮಗ್ಗಗಳ ಮೇಲಿನ ತೆರಿಗೆ ಮಗ್ಗದೆರೆ ಎಂದರೆ ಇದು ಕೈಮಗ್ಗಗಳ ಮೇಲಿನ ತೆರಿಗೆ ಓಕೆ ಇದು ಕೈಮಗ್ಗಗಳ ಮೇಲೆ ತೆರಿಗೆ ಗಾಣದೆರೆ ಅಂತಂದ್ರೆ ನಿಮಗೆಲ್ಲ ಗೊತ್ತದ ಆಲೆಮಣಿ ಅಥವಾ ಎಣ್ಣೆ ಗಾಣಗಳ ಮೇಲಿನ ತೆರಿಗೆ ಇದೇನಪ್ಪ ಗಾಣದೆರೆ ಅಂತಿತ್ತು ಈ ಎರಡು ತೆರಿಗೆಗಳಿದ್ದವು ಹಾಗಾದ್ರೆ ಗಾಣದೆರೆ ಆಯಿತು ಆಲೆಮಣಿ ಅಥವಾ ಎಣ್ಣೆ ಗಾಣಗಳ ಮೇಲೆ ತೆರಿಗೆ ಆಯಿತು ಕೈಮಗ್ಗಗಳ ಮೇಲೆ ಯಾಕೆ ಅವರು ಟ್ಯಾಕ್ಸ್ ಹಾಕಿದ್ರು ಅಂತಂದ್ರೆ ನೆನಪಿರಲಿ ಇವರ ಬಹುದಿನಗಳ ರಾಜಧಾನಿಯಾಗಿದ್ದ ತಲಕಾಡು ಇವತ್ತಿನ ಮೈಸೂರು ಜಿಲ್ಲೆಯ ತಲಕಾಡು ತಲಕಾಡಿನ ಸಮೀಪ ಒಂದು ವಿಜಯಪುರ ಅಂತ ಹಳ್ಳಿ ಬರ್ತದ ನಾಟ್ ನಮ್ಮ ಬಿಸಿಲುನಾಡು ವಿಜಯಪುರ ಇದು ಹೇಳಾಕತ್ತದ್ದು ತಲಕಾಡಿನ ಸಮೀಪದ ಒಂದು ಹಳ್ಳಿ ವಿಜಯಪುರ ಅಂತಿದೆ ತಲಕಾಡಿನ ಸಮೀಪದ ಒಂದು ಹಳ್ಳಿ ವಿಜಯಪುರ ಅವತ್ತಿನ ಕಾಲದೊಳಗೆ ವಿಜಯಪುರ ಎಂಬ ಈ ಹಳ್ಳಿಯು ತಲಕಾಡು ಸಮೀಪದ ವಿಜಯಪುರ ಎಂಬ ಹಳ್ಳಿಯು ಕೈಮಗ್ಗಕ್ಕೆ ಅಥವಾ ನೇಯ್ಗೆಗೆ ಇದು ಬಹಳ ಫೇಮಸ್ ಆಗಿತ್ತು ನೇಯ್ಗೆಗೆ ಇಡೀ ದೇಶದಲ್ಲಿಯೇ ಅಷ್ಟೇ ಅಲ್ಲದೆ ಹೊರಗಿನ ಪ್ರದೇಶಗಳಲ್ಲೂ ಸಹಿತ ಈ ವಿಜಯಪುರ ಫೇಮಸ್ ಆಗಿತ್ತು ಅದಕ್ಕಾಗಿ ಅಲ್ಲಿ ಟ್ಯಾಕ್ಸ್ ಹಾಕ್ತಾರೆ ಅದ್ರ ಮೇಲೆ ಯಾವುದಪ್ಪ ಮಗ್ಗದೆರೆ ಅಂತಿರ್ತದೆ ಮಗ್ಗದೆರೆ ಅಂತೇಳಿ ಇಲ್ಲೊಂದು ತೆರಿಗೆಯನ್ನು ವಿಧಿಸಿದರು ನೆನಪಿರಬೇಕು ಇದು ಕ್ವಶನ್ ನಂಬರ್ 20 ಸರಿಯಾದ ಉತ್ತರ ಎ ಮತ್ತು ಬಿ ಎರಡೂ ಸರಿ ಗಾಣದೆರೆ ಮತ್ತು ಮಗ್ಗದೆರೆ ಎರಡೂ ಸರಿಯಾದ ಉತ್ತರ ಆಗಿರ್ತದೆ ಕ್ವಶನ್ ನಂಬರ್ 20 ನೋಡೋಣ ಕ್ವಶನ್ ನಂಬರ್ 21 ಶ್ರವಣ ಬೆಳಗೊಳದ ಗೊಮ್ಮಟೇಶ್ವರ ವಿಗ್ರಹಕ್ಕೆ ಸಂಬಂಧಿಸಿದಂತೆ ಶ್ರವಣ ಬೆಳಗೊಳದ ಗೊಮ್ಮಟೇಶ್ವರ ವಿಗ್ರಹಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ವಿವರಣೆ ತಪ್ಪಾಗಿದೆ ಶ್ರವಣ ಬೆಳಗೊಳದ ಗೊಮ್ಮಟೇಶ್ವರ ವಿಗ್ರಹಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ವಿವರಣೆ ತಪ್ಪಾಗಿದೆ ಅಂತ ಪ್ರಶ್ನೆಯನ್ನು ಕೊಡದರ ಇದು ಕ್ವಶನ್ ನಂಬರ್ 21 ಇಲ್ಲಿ ಆಪ್ಷನ್ ಎ ಏನಿದೆ ಅಂತಂದ್ರೆ ಈ ವಿಗ್ರಹವು ಕಮಲದ ಮೇಲೆ ನಿಂತಿದೆ ಈ ವಿಗ್ರಹವು ಕಮಲದ ಮೇಲೆ ನಿಂತಿದೆ ಆಪ್ಷನ್ ಬಿ ಏನು ಕೊಡದಾರ ಅಂತಂದ್ರೆ ಇದು ಕ್ರಿಸ್ತ ಶಕ 981 983 ಅವಧಿಯಲ್ಲಿ ನಿರ್ಮಾಣ ಆಗಿದೆ ಅಂತ ಕೊಡದಾರ ಆಪ್ಷನ್ ಸಿ ಇದನ್ನು ನಿರ್ಮಿಸಿದವನು ಜೀನಸೇನ ಅಂತ ಕೊಡದಾರ ಇದನ್ನು ನಿರ್ಮಿಸಿದವನು ಜೀನಸೇನ ಆಪ್ಷನ್ ಡಿ ಕೊಟ್ಟದ್ದು ಏನಪ್ಪ ಅಂತಂದ್ರೆ ಈ ಏಕಶಿಲಾ ವಿಗ್ರಹದ ನಂತರ ಮತ್ತು ಚಿಕ್ಕದಾದ ಅನುಕರಣಗಳು ಕಾರ್ಕಳ ವೇಣೂರು ಮತ್ತು ಧರ್ಮಸ್ಥಳದಲ್ಲಿವೆ ಕೊಡಿ ಇಲ್ಲಿ ಇದರ ನಂತರ ಇದರ ಚಿಕ್ಕದಾದ ಅನುಕರಣಗಳು ಅಂದರೆ ಇಂಥವೇ ಮೂರ್ತಿಗಳು ಕಾರ್ಕಳ ಧರ್ಮಸ್ಥಳ ಮತ್ತು ವೇಣೂರು ಕೊಟ್ಟದ ವೇಣೂರಿನಲ್ಲಿದೆ ಅಂತೇಳಿ ಇಲ್ಲಿ ಕ್ವಶನ್ ಇದೆ ನೋಡ್ರಿ ಕ್ವಶನ್ ನಂಬರ್ 21 ಕ್ವಶನ್ ನಂಬರ್ 21 ಏನು ಕೇಳಿದಾರೆ ಅಂತಂದ್ರೆ ಶ್ರವಣ ಬೆಳಗೊಳದಲ್ಲಿರುವ ಈ ಗೊಮ್ಮಟೇಶ್ವರ ವಿಗ್ರಹಕ್ಕೆ ಸಂಬಂಧಿಸಿದಂತೆ ಗೊಮ್ಮಟೇಶ್ವರ ವಿಗ್ರಹಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಯಾವ ವಿವರಣೆ ತಪ್ಪಾಗಿದೆ ಅಂತ ಪ್ರಶ್ನೆ ಇದೆ ಈಗ ನಾನು ಅದ್ರ ಬಗ್ಗೆ ಹೇಳಿದೆ ನಿಮಗೆ ಅಲ್ಲಿ ಹೇಳಿದೆ ಮೊದಲೇ ಏನು ಕೊಟ್ಟಾರ ಆಪ್ಷನ್ ಎ ಅಂತಂದ್ರೆ ಇದು ವಿಗ್ರಹವು ಕಮಲದ ಹೂವಿನ ಮೇಲೆ ನಿಂತಿದೆ ಸರಿ
ಸರಿ. ಎರಡನೆಯದು, ಇದು ನಿರ್ಮಾಣದ ಅವಧಿ ಕ್ರಿಸ್ತ ಶಕ 981-983, ಇದು ಸರಿ. ನೆಕ್ಸ್ಟ್, ಇದನ್ನು ನಿರ್ಮಿಸಿದವನು ಜೀನಸೇನ ಅಂತ ಕೊಟ್ಟಾರ. ಇದನ್ನು ನಿರ್ಮಿಸಿದವನು ಯಾರಪ್ಪ? ಚಾವುಂಡರಾಯ. ನಿರ್ಮಿಸಿದವನು ಯಾರು? ಚಾವುಂಡರಾಯ. ಇಲ್ಲಿ ತಪ್ಪಾಗಿರ್ತಕ್ಕಂಥ ವಿವರಣೆ ಆಪ್ಷನ್ ಸಿ ಆಗಿರ್ತದ. ನೆಕ್ಸ್ಟ್ ಇಲ್ಲಿ ಕೊಡ್ತಾರೆ, ಇದರ ಚಿಕ್ಕದಾದ ಅನುಕರಣಗಳು ಕಾರ್ಕಳ, ವೇಣೂರು ಮತ್ತು ಧರ್ಮಸ್ಥಳದಲ್ಲಿವೆ ಅಂತ ಕೊಡ್ತಾರ. ಇಲ್ಲಿ ಕೊಟ್ಟಿ ನಾನು ಹೇಳಿದ್ದೆ, ನಾನು ಧರ್ಮಸ್ಥಳ, ಕಾರ್ಕಳ, ವೇಣೂರು ಮತ್ತು ಗೊಮ್ಮಟಗಿರಿಯಲ್ಲಿ ಇದರ ಚಿಕ್ಕದಾದ ಅನುಕರಣಗಳು ಇವೆ. ಇದು ತಪ್ಪಾದ ಉತ್ತರ ಯಾವುದು ಅಂತಂದ್ರೆ ಸಿ. ಇಷ್ಟು ಕ್ವಶನ್ ನಂಬರ್ 21. ನಾವೀಗ ಮುಂದಿನ ಪ್ರಶ್ನೆಯನ್ನ ನೋಡೋಣ. ಕ್ವಶನ್ ನಂಬರ್ 22. ಗಂಗರ ಕಾಲದ ಪ್ರಸಿದ್ಧ ಭೂಮಾಪನ ಸಾಧನ ಅಥವಾ ಭೂಮಾಪನ ಸಾಧನಗಳು ಯಾವುವು? ಗಂಗರ ಕಾಲದ ಪ್ರಸಿದ್ಧ ಭೂಮಾಪನ ಸಾಧನ ಅಥವಾ ಭೂಮಾಪನ ಸಾಧನಗಳು ಯಾವುವು ಅಂತ ಪ್ರಶ್ನೆ. ಆಪ್ಷನ್ ಎ ಗಂಗರ ಕೋಲು. ಆಪ್ಷನ್ ಎ ಗಂಗರ ಕೋಲು ಅಂತಿದೆ. ಆಪ್ಷನ್ ಎ ಗಂಗರ ಕೋಲು ಅಂತಿದೆ. ಆಪ್ಷನ್ ಬಿ ತನಾಬ್ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಬಿ ತನಾಬ್ ಅಂತಿದೆ. ಆಪ್ಷನ್ ಸಿ ಬೇರುಂಡ ಕೋಲು ಅಂತಿದೆ. ಆಪ್ಷನ್ ಸಿ ಏನಿದೆ? ಬೇರುಂಡ ಕೋಲು, ಬೇರುಂಡ ಕೋಲು ಅಂತ ಕೊಡದಾರ. ಇನ್ನು ಆಪ್ಷನ್ ಡಿ ಏನು ಕೊಡದಾರಪ್ಪ ಅಂತಂದ್ರೆ ಎ ಮತ್ತು ಸಿ ಎರಡೂ ಸರಿ ಅಂತ ಕೊಡಿದ್ದಾರೆ. ಇಲ್ಲಿ ನೋಡೋಣ ಇವಾಗ ಏನಂತ ಪ್ರಶ್ನೆ ಇದೆ. ಗಂಗರ ಕಾಲದ ಪ್ರಸಿದ್ಧ ಭೂಮಾಪನ ಸಾಧನಗಳು ಯಾವುವು? ಗಂಗರ ಕಾಲದ ಪ್ರಸಿದ್ಧ ಭೂಮಾಪನ ಸಾಧನಗಳು ಯಾವುವು ಅಂತಿದೆ. ಇದು ತನಾಬ್ ಅಂತ ಐತೆ ನೋಡ್ರಿ. ಇದು ಮೊಘಲರ ಕಾಲದ ಭೂಮಾಪನ ಸಾಧನ. ಇದು ಮೊಘಲರ ಕಾಲದ ಭೂಮಾಪನ ಸಾಧನ ತನಾಬ್ ಅಂತಿದೆ. ಈ ಗಂಗರ ಕೋಲು ಮತ್ತು ಇನ್ನೊಂದು ಬೇರುಂಡ ಕೋಲು ಅಂತ ಎರಡದಾವು. ಇವೆರಡು ಗಂಗರ ಕಾಲದ ಭೂಮಾಪನ ಸಾಧನಗಳು. ಇವೆರಡು ಗಂಗರ ಕಾಲದ ಭೂಮಾಪನ ಸಾಧನಗಳು. ಹಾಗಾದ್ರೆ ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ಕೇಳಿದ್ರೆ ಎ ಮತ್ತು ಸಿ ಇವೆರಡು ಸರಿಯಾದ ಉತ್ತರ. ಯಾಕಂತಂದ್ರೆ ಇಲ್ಲಿ ಗಂಗರ ಕೋಲು ಮತ್ತು ಬೇರುಂಡ ಕೋಲು ಅಂತ ಇರ್ತದಲ್ಲ, ಈ ಗಂಗರ ಆಡಳಿತಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳ ನಾಣ್ಯಗಳನ್ನು ಹೇಳಿದೆ ನಿಮಗೆ. ಎರಡು ತೆರಿಗೆಗಳನ್ನು ಸಹಿತ ಹೇಳಿದೆ. ಅದರ ಜೊತೆಗೆ ಇವು ಇವರ ಕಾಲದ ಭೂಮಾಪನ ಸಾಧನಗಳು, ಇವು ಸಹಿತ ಇವರ ಆಡಳಿತಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ ಆಗಿರುತ್ತದೆ. ಓಕೆ, ಹಾಗೆ ಇದೊಂದು ಎರಡು ಪಾಯಿಂಟ್ ಅನ್ನು ಎರಡು ಮೂರು ಪಾಯಿಂಟ್ ಹೇಳ್ತೀನಿ. ಗಂಗರ ಕಾಲದಲ್ಲಿದ್ದಂಥ ನ್ಯಾಯಾಧೀಶರು, ಗಂಗರ ಕಾಲದಲ್ಲಿದ್ದಂಥ ನ್ಯಾಯಾಧೀಶರು, ನ್ಯಾಯಾಧೀಶರು ಇಬ್ಬರು ಜನ ಇರ್ತಾರೆ. ಒಬ್ಬರು ರಾಜ್ಯಾಧ್ಯಕ್ಷ ಅಂತೇಳಿ, ಗಂಗರ ಕಾಲದ ನ್ಯಾಯಾಧೀಶರು ಒಬ್ಬರು ರಾಜ್ಯಾಧ್ಯಕ್ಷ ಅಂತಿರ್ತಾರೆ, ಇನ್ನೊಬ್ಬರು ಧರ್ಮಾಧ್ಯಕ್ಷ ಅಂತಿರ್ತಾರೆ. ಒಬ್ಬರು ರಾಜ್ಯಾಧ್ಯಕ್ಷ, ಇನ್ನೊಬ್ಬರು ಧರ್ಮಾಧ್ಯಕ್ಷ ಅಂತ ಹೇಳಿದಾರೋ, ಇವರು ಇಬ್ಬರು ಜನ ಗಂಗರ ಕಾಲದ ನ್ಯಾಯಾಧೀಶರು, ಗಂಗರ ಕಾಲದ ನ್ಯಾಯಾಧೀಶರು. ಇದರ ಜೊತೆಗೆ ಗೊತ್ತಿರಲಿ, ಗಂಗರ ಕಾಲದಲ್ಲಿ ಅಶ್ವಪಡೆಯ ಮುಖ್ಯಸ್ಥನನ್ನು ಅಶ್ವಾಧ್ಯಕ್ಷ ಎಂದು ಕರೆಯಲಾಗುತ್ತಿತ್ತು. ಇವರ ಕಾಲದಲ್ಲಿ ಅಶ್ವಪಡೆಯ ಮುಖ್ಯಸ್ಥನನ್ನು ಅಶ್ವಾಧ್ಯಕ್ಷ ಎಂದು ಕರೆಯಲಾಗುತ್ತಿತ್ತು. ಇದು ಕೂಡ ಇಂಪಾರ್ಟೆಂಟ್, ಅಶ್ವಾಧ್ಯಕ್ಷ ಅಂತ ಕರೆಯಲಾಗುತ್ತಿತ್ತು. ನೆಕ್ಸ್ಟ್, ಇವರ ಕಾಲದಲ್ಲಿ ಖಜಾನೆಯ ಮುಖ್ಯಸ್ಥನನ್ನು, ಇವರ ಕಾಲದಲ್ಲಿ ಖಜಾನೆಯ ಮುಖ್ಯಸ್ಥನನ್ನು ಅಥವಾ ಕಂದಾಯ ಸಂಗ್ರಹ ಮಾಡುವನನ್ನು, ಖಜಾನೆಯ ಮುಖ್ಯಸ್ಥನನ್ನು ಅಥವಾ ಕಂದಾಯ ಸಂಗ್ರಹ ಮಾಡುವನನ್ನು ಏನೆಂದು ಕರೆಯಲಾಗ್ತಿತ್ತು ಅಂತ ಕೇಳ್ತಾರೆ. ಶ್ರೀಭಂಡಾರಿ ಎಂದು ಕರೆಯಲಾಗುತ್ತಿತ್ತು. ಗಂಗರ ಕಾಲದಲ್ಲಿ ಕಂದಾಯ ಸಂಗ್ರಹ ಮಾಡುವನನ್ನು ಅಥವಾ ಈ ಖಜಾನೆಯ ಮುಖ್ಯಸ್ಥನನ್ನು ಶ್ರೀಭಂಡಾರಿ ಎಂದು ಕರೆಯಲಾಗುತ್ತಿತ್ತು. ಇದು ಇಂಪಾರ್ಟೆಂಟ್ ವ್ಯೂ ಪಾಯಿಂಟ್ಸ್ ಕೂಡ. ನಾ ಇಲ್ಲಿ ಕ್ವಶನ್ಸ್ ತಗೊಂಡಿಲ್ಲ ಅದನ್ನು, ಆದರೆ ಹೇಳ್ತಾ ಇದ್ದೀನಿ. ನ್ಯಾಯಾಧೀಶರು, ರಾಜ್ಯಾಧ್ಯಕ್ಷ ಮತ್ತು ಧರ್ಮಾಧ್ಯಕ್ಷ, ಅಶ್ವಪಡೆಯ ಮುಖ್ಯಸ್ಥ, ಅಶ್ವಾಧ್ಯಕ್ಷ ಅಂತ ಕರಿತಿದ್ರು. ಖಜಾನೆಯ ಮುಖ್ಯಸ್ಥನನ್ನು ಅಥವಾ ಕಂದಾಯ ಸಂಗ್ರಹ ಮಾಡುವ ಅಧಿಕಾರಿಯನ್ನು ಶ್ರೀಭಂಡಾರಿ ಎಂದು ಕರೆಯಲಾಗುತ್ತಿತ್ತು. ಓಕೆ, ಗೊತ್ತಿರಲಿ. ಕ್ವಶನ್ ನಂಬರ್ 22 ಆಯಿತು. ನಾವೀಗ 23ನೇ ಪ್ರಶ್ನೆಯನ್ನು ನೋಡೋಣ. ಕರ್ನಾಟಕದ ಯಾವ ರಾಜಮನೆತನದ ಕಾಲವನ್ನು, ಕರ್ನಾಟಕದ ಯಾವ ರಾಜಮನೆತನದ ಕಾಲವನ್ನು ಜೈನರ ಸುವರ್ಣಯುಗ ಎಂದು ಕರೆಯುವರು? ಕರ್ನಾಟಕದ ಯಾವ ರಾಜಮನೆತನದ ಕಾಲವನ್ನು ಜೈನರ ಸುವರ್ಣಯುಗ ಎಂದು ಕರೆಯುವರು? ಜೈನರ ಸುವರ್ಣಯುಗ, ಗೋಲ್ಡನ್ ಏಜ್ ಎಂದು ಕರೆಯುವರು ಅಂತ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಜೈನರ ಸುವರ್ಣಯುಗ ಅಂತ ಕರೆಯೋದು. ಆಪ್ಷನ್ ಎ ರಾಷ್ಟ್ರಕೂಟರು, ಬಿ ಗಂಗರು, ಸಿ ಚಾಲುಕ್ಯರು, ಡಿ ಹೊಯ್ಸಳರು ಅಂತ ಆಪ್ಷನ್ಸನ್ನು ಕೊಟ್ಟಿದ್ದಾರೆ. ಈ ಪ್ರಶ್ನೆಗೆ ನಾವು ಉತ್ತರ ಹೇಳೋ ಮೊದಲು ನಿಮಗೆ
ನಾನು ಹೇಳ್ತೀನಿ ನೆನಪಿರಲಿ, ಕದಂಬರು, ಗಂಗರು, ಚಾಲುಕ್ಯರು, ರಾಷ್ಟ್ರಕೂಟರು, ಕಲ್ಯಾಣ ಚಾಲುಕ್ಯರು, ಹೊಯ್ಸಳರು, ವಿಜಯನಗರ, ಒಡೆಯರು, ಇವೇನು ಎಂಟು ರಾಜಮನೆತನಗಳದಾವಲ್ಲ. ಈ ಎಂಟರೊಳಗೆ ಗಂಗರು ಒಂದನ್ನು ಬಿಟ್ಟು, ಗಂಗರೊಂದನ್ನು ಬಿಟ್ಟು ನೋಡೋಣ ಯಾವ ಅಂತೇಳಿ, ಕದಂಬರು, ಚಾಲುಕ್ಯರು, ರಾಷ್ಟ್ರಕೂಟರು, ಕಲ್ಯಾಣ ಚಾಲುಕ್ಯರು, ಹೊಯ್ಸಳರು, ಒಡೆಯರು, ವಿಜಯನಗರ ಅಂತದಾರಲ್ಲ, ಇವರೆಲ್ಲ ವೈದಿಕ ಧರ್ಮದ ಆರಾಧಕರು. ಇವರೆಲ್ಲ ಏನೋ ವೈದಿಕ ಧರ್ಮದ ಆರಾಧಕರು. ಆದರೆ ಗಂಗರಿದ್ರಲ್ಲ, ಈ ಗಂಗರಲ್ಲಿ 34 ಜನ ರಾಜರು ಬರ್ತಾರೆ. ಗಂಗರಲ್ಲಿ ಎಷ್ಟು ಜನ ರಾಜರು ಬರ್ತಾರ? 34 ಜನ. ಅದರಾಗ ಆರಂಭಿಕವಾಗಿ ದಡಿಗ ಮತ್ತು ಮಾಧವ ಇದ್ರು, ಅವ್ರು ಜೈನ ಆಗಿರಲಿಲ್ಲ. ಆದರೆ ಅವ್ರ ಗುರು ಯಾರು? ಸಿಂಹನಂದಿ. ಸಿಂಹನಂದಿ ಅವ್ರ ನಂತರ ಅವನೀತ ಅಂತ ಬರ್ತಾನೆ ನೋಡ್ರಿ. ಅವನೀತ ಅಂದ್ರೆ ದುರ್ವಿನೀತನ ತಂದೆ ಅವನೀತ. ಆ ಅವನೀತ ಮತ್ತು ಅವನ ನಂತರ ಬರ್ತಕ್ಕಂಥ ರಾಜರು ಯಾರದಾರೋ ಎಲ್ಲರೂ ಜೈನರಾಗಿದ್ದರು. ಜೈನ ಸಮುದಾಯದ ಜನರಿಗೆ, ಜೈನ ಧರ್ಮಕ್ಕೆ ಇವರು ಪ್ರೋತ್ಸಾಹವನ್ನು ಕೊಟ್ಟಿದ್ರು, ರಾಜಾಶ್ರಯವನ್ನು ಕೊಟ್ಟಿದ್ರು. ಇಲ್ಲಿ ನೋಡೋಣ, ಈ ಗಂಗರ ಕಾಲವನ್ನು ನಾವು ಕರ್ನಾಟಕದ ಇತಿಹಾಸದೊಳಗೆ ಜೈನರ ಸುವರ್ಣಯುಗ ಅಂತ ಕರೆದ್ವಿ. ಜೈನ ಸುವರ್ಣಯುಗ. ಹಾಗಾದ್ರೆ ಗಂಗರಲ್ಲಿ, ಗಂಗರಲ್ಲಿ ಜೈನ ಧರ್ಮವನ್ನು ಸ್ವೀಕರಿಸಿದ ಮೊದಲ ವ್ಯಕ್ತಿ ಯಾರು ಅಂತ ಏನಾದರೂ ಪ್ರಶ್ನೆ ಕೇಳಿದ್ರೆ, ಅವನೀತ ಇಲ್ಲಿ ಜೈನ ಧರ್ಮವನ್ನು ಸ್ವೀಕರಿಸಿದ ಮೊದಲ ವ್ಯಕ್ತಿ ಆಗಿರುತ್ತಾನೆ. ಜೈನ ಧರ್ಮವನ್ನು ಸ್ವೀಕರಿಸಿದ ಮೊದಲ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಅವನೀತ ಅಂತೇಳಿ. ನೋಡ್ರೀಗ, ಕದಂಬರು, ಚಾಲುಕ್ಯರು, ರಾಷ್ಟ್ರಕೂಟರು, ಕಲ್ಯಾಣ ಚಾಲುಕ್ಯರು, ಹೊಯ್ಸಳರು, ಒಡೆಯರು ಅಂತ ಹೇಳಿದೆ ನಾನು. ಇವನ್ ವಿಜಯನಗರ ಕೂಡ ವೈದಿಕರು ಅಂತ ನಾನು ಹೇಳಿದೆ. ಆದರೆ ಗೊತ್ತಿರಬೇಕು, ವಿಜಯನಗರ ಸಾಮ್ರಾಜ್ಯವು ಸ್ಥಾಪನೆ ಮಾಡಿದಂಥ, ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ಈ ಹರಿಹರ ಹಕ್ಕ ಬುಕ್ಕ ಅಂತ ಬರ್ತಾರೆ ನೋಡ್ರಿ, ಹರಿಹರ ಹಕ್ಕ ಬುಕ್ಕ. ಈ ಹರಿಹರ ಹಕ್ಕ ಬುಕ್ಕ ಏನದಾರೋ, ಇವರು ಯಾರು? ವೈದಿಕರಲ್ಲ, ಇವರೆಲ್ಲ ಶೈವರು. ಇವರ ಕುಲದೈವ ವಿರೂಪಾಕ್ಷ. ವಿರೂಪಾಕ್ಷ ಅಂತಂದ್ರೆ ಶಿವ. ವಿರೂಪಾಕ್ಷ ಅಂದ್ರೆ ಏನು? ಶಿವ. ಇವತ್ತು ನಾವು ಶಿವನನ್ನ ಬೇರೆ ಬೇರೆ ಹೆಸರುಗಳಿಂದ ಪೂಜಾ ಮಾಡ್ತೀವಿ ನಾವಿಲ್ಲಿ, ಬೇರೆ ಬೇರೆ ಬಹಳಷ್ಟು ಹೆಸರುಗಳು ಶಿವನಿಗೆ. ಹಂಗ ಇಲ್ಲಿ ಈ ಹರಿಹರ ಹಕ್ಕ ಬುಕ್ಕ ಇವರೆಲ್ಲ ಶೈವರಾಗಿದ್ದರು. ಆದರೆ ನಂತರ ಬಂದಂತ ಕೆಲವು ಜನ ಎಲ್ಲ ವ್ಯಕ್ತಿಗಳೆಲ್ಲ ರಾಮಾನುಜಾಚಾರ್ಯ ತತ್ವಗಳನ್ನ ಓದಿ ಅವುಗಳಿಂದ ಪ್ರಭಾವಿತರಾಗಿ ಕೆಲವು ಜನ ಅವರು ವೈದಿಕ ಧರ್ಮಕ್ಕೆ ಹೆಚ್ಚಿನ ಪ್ರೋತ್ಸಾಹವನ್ನ ಕೊಡ್ತಾರ. ಆದ್ರೆ ಮೊದಲು ವಿಜಯನಗರದ ಸ್ಥಾಪಕರು ಏನದಾರೋ, ಈ ಸ್ಥಾಪಕರೆಲ್ಲ ಏನಾಗಿದ್ರಪ್ಪ ಅಂತಂದ್ರೆ, ಇವರು ಶೈವರಾಗಿದ್ರು. ಗಂಗರು ಜೈನರು, ಇವರು ಆರಂಭಿಕವಾಗಿ ಜೈನರು, ಶೈವರು. ಉಳಿದವರೆಲ್ಲ ಏನದಾರೋ ಎಲ್ಲರೂ ವೈದಿಕ ಧರ್ಮೀಯರು ಆಗಿರುತ್ತಾರೆ. ಓಕೆ, ಕ್ವಶನ್ ನಂಬರ್ 23 ಆಯಿತು. ನೋಡೋಣ ಕ್ವಶನ್ ನಂಬರ್ 24. ಚಂದೋಂಬುದಿ ಎಂಬ ಗ್ರಂಥದ ಕರ್ತೃ ಯಾರು? ಚಂದೋಂಬುದಿ ಎಂಬ ಗ್ರಂಥದ ಕರ್ತೃ ಯಾರು ಅಂತ ಪ್ರಶ್ನೆ ಇದೆ. ಎ ನಾಗಸೇನ, ಬಿ ಒಂದನೇ ನಾಗವರ್ಮ, ಸಿ ಎರಡನೇ ನಾಗವರ್ಮ, ಡಿ ಚಾವುಂಡರಾಯ ಅಂತ ಆಪ್ಷನ್ಸ್ ಇದೆ. ಏನು ಕ್ವಶನ್ ಅಂತಂದ್ರೆ, ಚಂದೋಂಬುದಿ, ಚಂದೋಂಬುದಿ ಎಂಬ ಗ್ರಂಥದ ಕರ್ತೃ ಯಾರು? ಚಂದೋಂಬುದಿ ಎಂಬ ಗ್ರಂಥದ ಕರ್ತೃ ಯಾರು? ನಿಮಗೆಲ್ಲ ಸಾಮಾನ್ಯವಾಗಿ ಗೊತ್ತಿದೆ, ಈ ಚಂದೋಂಬುದಿ ಎಂಬ ಗ್ರಂಥದ ಕರ್ತೃ ಒಂದನೇ ನಾಗವರ್ಮ ಅಂತಕ್ಕಂಥ ಕವಿ. ಚಂದೋಂಬುದಿ ಎಂಬ ಗ್ರಂಥದ ಕರ್ತೃ ಒಂದನೇ ನಾಗವರ್ಮ ಅಂತ ಒಬ್ಬ ಕವಿ. ಎಸ್, ಈ ಒಂದನೇ ನಾಗವರ್ಮ ರಚನೆ ಐತಿ. ಇದು ಮೊದಲ ಛಂದಸ್ಸು ಕೃತಿ. ಇದು ಮೊದಲ ಛಂದಸ್ಸು ಕೃತಿ ಯಾವುದು ಅಂತಂದ್ರೆ ಚಂದೋಂಬುದಿ. ಆಮೇಲೆ ನಾಗಸೇನ ಅಂತ ಆಪ್ಷನ್ ಕೊಟ್ಟಾರ. ಹಿಂದೊಮ್ಮೆ ನಾ ನಿಮಗೆ ಕನಿಷ್ಕನ ಆಸ್ಥಾನದ ಕೆಲವು ಜನ ವ್ಯಕ್ತಿಗಳ ಬಗ್ಗೆ ಹೇಳೋ ಟೈಮ್ನಾಗ ನಾಗಸೇನ ಬಗ್ಗೆ ಹೇಳಿದ್ದೆ. ನಾಗಸೇನನ್ನ ಒಂದು ಕೃತಿ ಇದೆ, ಮಿಲಿಂದ ಪಣ್ಣ ಅಂತೇಳಿ. ಎರಡನೇ ನಾಗವರ್ಮ ಅಂತ ಕೊಟ್ಟಾರ, ಬೇಡ. ಚಾವುಂಡರಾಯನ ಕೃತಿ ನಿಮ್ಗೆ ಗೊತ್ತಾಗ್ಯದ, ಚಾವುಂಡರಾಯ ಪುರಾಣ. ಚಾವುಂಡರಾಯ ಬರೆದಂಥ ಕೃತಿ ಚಾವುಂಡರಾಯ ಪುರಾಣ ಅಂತ, ಅದು ಸಹಿತ ಗೊತ್ತಿದೆ. ಇಲ್ಲಿ ಚಂದೋಂಬುದಿ ಎಂಬ ಕೃತಿಯನ್ನು ಬರೆದವನು ಒಂದನೇ ನಾಗವರ್ಮ ಅಂತಕ್ಕಂಥ ವ್ಯಕ್ತಿ. ಕ್ವಶನ್ ನಂಬರ್ 24 ನೋಡೋಣ. ಕ್ವಶನ್ ನಂಬರ್ 25. ಗಂಗರ ಕಾಲದಲ್ಲಿ ಗ್ರಾಮಾಡಳಿತದ ಮುಖ್ಯಸ್ಥರು ಯಾರಾಗಿದ್ದರು? ಗಂಗರ ಕಾಲದಲ್ಲಿ ಗ್ರಾಮಾಡಳಿತದ ಮುಖ್ಯಸ್ಥರು ಯಾರಾಗಿದ್ದರು ಅಂತೇಳಿ ಪ್ರಶ್ನೆಯನ್ನು ಕೇಳಿದರೆ, ಎ ಗಾವುಂಡ, ಬಿ ಪ್ರಮುಖ, ಸಿ ನಾಯಕ, ಡಿ ವಿಷಯಪತಿ ಅಂತ ಆಪ್ಷನ್ಸ್ ಇದೆ. ಓಕೆ, ಉತ್ತರ ನೀವೇ ಹೇಳ್ತೀರಿ. ನೋಡೋಣ ಈಗ. ರಾಜ್ಯ ಅಂತಿತ್ತು, ಇವರು ರಾಜ್ಯವನ್ನು ನೆನಪಿರಬೇಕು, ರಾಜ್ಯವನ್ನು ಪ್ರಾಂತ್ಯಗಳಾಗಿ ವಿಂಗಡಿಸಿದ್ದರು. ರಾಜ್ಯವನ್ನು ಪ್ರಾಂತ್ಯಗಳಾಗಿ ವಿಂಗಡಿಸಿದ್ದರು.
ಈ ಪ್ರಾಂತ್ಯಗಳೇನದವೋ ಈ ಪ್ರಾಂತ್ಯಗಳಿಗೆ ನಾಡುಗಳು ಅಂತ ಕರೀತಿರ್ತಾರೆ ಅವರು ಪ್ರಾಂತ್ಯಗಳಿಗೆ ಕರೀತಿದ್ರು ನಾಡುಗಳು ಅಂತ ಕರೀತಿದ್ರು ಆಮೇಲೆ ವಿಷಯ ಅಂತ ವಿಂಗಡಿಸಿರ್ತಾರ ಈ ವಿಷಯಗಳನ್ನು ಇವರು ನಂತರ ಗ್ರಾಮಗಳಾಗಿ ವಿಂಗಡಿಸಿದ್ರು ಇದೆಲ್ಲವನ್ನ ಹೊಡೆದಾಕ್ ಬಿಡ್ರಿ ಇದು ಯಾವುದು ನಮಗೆ ಎಕ್ಸಾಮ್ನೇ ಬರಂಗಿಲ್ಲ ಕ್ವೆಶ್ಚನ್ ಇದು ಒಂದೇ ಇಂಪಾರ್ಟೆಂಟು ಗಂಗರ ಕಾಲದಲ್ಲಿ ಗ್ರಾಮಾಡಳಿತವನ್ನು ನೋಡಿಕೊಳ್ಳುತ್ತಿದ್ದವರು ಯಾರು ಅಂತ ಪ್ರಶ್ನೆ ಇದೆ ಗಂಗರ ಕಾಲದಲ್ಲಿ ಗ್ರಾಮಾಡಳಿತವನ್ನು ನೋಡಿಕೊಳ್ಳುತ್ತಿದ್ದವನನ್ನು ಗಾವುಂಡ ಅಥವಾ ಗ್ರಾಮಿಕ ಅಂತ ಕರೀತಿದ್ರು ಗಾವುಂಡ ಅಥವಾ ಗ್ರಾಮಿಕ ಅಂತ ಕರೀತಿದ್ರು ಈ ಗಾವುಂಡನಿಗೆ ಸಹಾಯ ಮಾಡಲು ಒಂದು ಸಭೆ ಇತ್ತು ಅದನ್ನು ಪ್ರಜಾಗಾವುಂಡ ಅಂತ ಕರೀತಿದ್ರು ಗಂಗರ ಕಾಲದಲ್ಲಿ ನೆನಪಿರಲಿ ಗಂಗರ ಕಾಲದಲ್ಲಿ ಗ್ರಾಮಾಡಳಿತವನ್ನು ನೋಡಿಕೊಳ್ಳುವನು ಗಾವುಂಡ ಆ ಗಾವುಂಡನಿಗೆ ಸಹಾಯ ಮಾಡಲು ಇದ್ದಂಥ ಒಂದು ಸಭೆ ಆ ಸಭೆಗೆ ಪ್ರಜಾಗಾವುಂಡ ಅಂತೇಳಿ ಕರೀತಿರ್ತಾರೆ ಏನು ಕರೆದ್ರು ಪ್ರಜಾಗಾವುಂಡ ಅಂತೇಳಿ ಕರೀತಿರ್ತಾರ ಇಷ್ಟು ಗೊತ್ತಿರಬೇಕು ಇದ್ರ ಬಗ್ಗೆ ಅವರ ಆಡಳಿತದ ಬಗ್ಗೆ ಲಾಸ್ಟ್ಗೆ ಈ ಗಂಗರ ಕಾಲದಲ್ಲಿ ನಿರ್ಮಾಣವಾಗಿರುವ ಒಂದು ನಾಲ್ಕೈದು ದೇವಸ್ಥಾನಗಳನ್ನು ನಾನು ಹೆಸರನ್ನು ಹೇಳ್ತೀನಿ ನಾನು ಇವಾಗಿಲ್ಲಿ ಇವ್ರ ಕಾಲದ ದೇವಸ್ಥಾನಗಳು ಯಾರ ಕಾಲದ್ದು ಗಂಗರ ಕಾಲದ್ದು ನೆನಪಿರಲಿ ಕದಂಬರು ಯಾವ ಶೈಲಿಯಲ್ಲಿ ದೇವಸ್ಥಾನಗಳನ್ನು ಕಟ್ಟಿದರು ಅಂತ ಕೇಳಿದ್ರ ಯಾವುದಪ್ಪ ಕದಂಬ ಶೈಲಿಯಲ್ಲಿ ಗಂಗರು ಸಾಮಾನ್ಯವಾಗಿ ದ್ರಾವಿಡ ಶೈಲಿಯನ್ನು ಇದನ್ನು ದಕ್ಷಿಣ ಭಾರತದೊಳಗೆ ಬಹಳ ಫೇಮಸ್ ಆಗಿರತಕ್ಕಂಥ ದ್ರಾವಿಡ ಶೈಲಿಯಲ್ಲಿ ಅವರು ದೇವಾಲಯಗಳನ್ನು ಕಟ್ತಾರೆ ಒಂದು ನಾಲ್ಕೈದು ಇಂಪಾರ್ಟೆಂಟ್ ಆಗಿರೋ ದೇವಾಲಯಗಳನ್ನು ನಾನು ಹೇಳ್ತೀನಿ ಒಂದು ಕೋಲಾರಮ್ಮ ದೇವಾಲಯ ಅಂತ ಬರ್ತದ ಕೋಲಾರದ ಕೋಲಾರಮ್ಮ ದೇವಾಲಯ ಇದೊಂದು ಗಂಗರ ಕಾಲದ ಇಂಪಾರ್ಟೆಂಟ್ ಇದು ನೆಕ್ಸ್ಟ್ ಒನ್ ತಲಕಾಡು ಇವರ ರಾಜಧಾನಿ ತಲಕಾಡು ಅಂತ ಐತ್ ನೋಡ್ರಿ ತಲಕಾಡಿನಲ್ಲಿ ಪಾತಾಳ ಮರುಳೇಶ್ವರ ಅಂತ ಬರ್ತದ ತಲಕಾಡಿನಲ್ಲಿ ಪಾತಾಳ ಮರುಳೇಶ್ವರ ಅಂತಿದೆ ಪಾತಾಳ ಮರುಳೇಶ್ವರ ತಲಕಾಡಿನೊಳಗೊಂದು ಕೀರ್ತಿನಾರಾಯಣ ದೇವಾಲಯ ಅಂತಿದೆ ದೇವಾಲಯ ಅಂತಿದೆ ತಲಕಾಡಿನ ಕೀರ್ತಿನಾರಾಯಣ ದೇವಾಲಯವನ್ನು ಕಟ್ಟಿದವರು ಗಂಗರಲ್ಲ ತಲಕಾಡಿನ ಕೀರ್ತಿನಾರಾಯಣ ದೇವಾಲಯ ನಿರ್ಮಾಣವಾದದ್ದು ಹೊಯ್ಸಳ ಸಾಮ್ರಾಜ್ಯದ ವಿಷ್ಣುವರ್ಧನ ಕಾಲಾವಧಿಯಲ್ಲಿ ಅದು ಇವ್ರ ಕಲೆಗ್ ಸೇರ್ಸೋಕೆ ಹೋಗ್ಬೇಡ್ರಿ ತಲಕಾಡಿನಲ್ಲಿ ಪಾತಾಳ ಮರುಳೇಶ್ವರ ಅಂತಕ್ಕಂಥ ಟೆಂಪಲ್ ಇದೆ ನೆಕ್ಸ್ಟ್ ಅರಳಗುಪ್ಪೆ ಅಂತ ಬರ್ತದೆ ಅರಳಗುಪ್ಪೆ ಅಂತಿದೆ ಅರಳಗುಪ್ಪೆಯಲ್ಲಿ ಇವರು ನಿರ್ಮಿಸಿದ್ದು ನೆನಪಿರಬೇಕು ಕಲ್ಮೇಶ್ವರ ದೇವಾಲಯ ಅಂತೇಳಿ ಅರಳಗುಪ್ಪೆಯಲ್ಲಿ ನಿರ್ಮಿಸಿದ್ದು ಕಲ್ಮೇಶ್ವರ ದೇವಾಲಯ ಮೈಸೂರು ಜಿಲ್ಲೆ ಒಳಗೆ ವರುಣ ಅಂತ ಬರ್ತದೆ ಮೈಸೂರು ಜಿಲ್ಲೆಯ ವರುಣ ಈ ವರುಣದಲ್ಲಿ ಮಹಾಲಿಂಗೇಶ್ವರ ದೇವಾಲಯ ಅಂತ ನಿರ್ಮಾಣ ಆಗ್ತದೆ ವರುಣದಲ್ಲಿ ನಿರ್ಮಿಸಿದ್ದು ಮಹಾಲಿಂಗೇಶ್ವರ ದೇವಾಲಯ ಅಂತೇಳಿ ಆಮೇಲೆ ಬೇಗೂರು ಅಂತ ಬರ್ತದೆ ಬೇಗೂರು ಈ ಬೇಗೂರಿನಲ್ಲಿ ನಾಗೇಶ್ವರ ದೇವಾಲಯ ಅಥವಾ ನಾಗಲಿಂಗೇಶ್ವರ ದೇವಾಲಯ ಅಂತೇಳಿ ನಿರ್ಮಾಣ ಆಗಿದೆ ಬೇಗೂರಿನಲ್ಲಿ ಇನ್ನು ಬಹಳಷ್ಟು ದೇವಾಲಯಗಳನ್ನ ಇವರು ಕಟ್ಟಿದ್ದಾರೆ ಅವು ಯಾವ ಇಂಪಾರ್ಟೆಂಟ್ ಅಲ್ಲ ಜೊತೆಗೆ ಒಂದು ಗೊತ್ತಿರಲಿ ನಿಮಗೆ ಶ್ರವಣ ಬೆಳಗೊಳದಲ್ಲಿ ಎರಡು ಮುಖ್ಯವಾಗಿರುವಂಥದ್ದು ಒಂದು ಚಾವುಂಡರಾಯ ಬಸದಿ ಅಂತಿದೆ ಇನ್ನೊಂದು ಅಲ್ಲಿ ಬ್ರಹ್ಮದೇವರ ಕಂಬ ಅಂತ ಬರ್ತದೆ ಬ್ರಹ್ಮದೇವರ ಕಂಬ ಈ ಒಂದಿಷ್ಟು ಇವ್ರ ಕಾಲದ್ದು ನಮಗೆ ಇವುಗಳ ಬಗ್ಗೆ ಕ್ವಶನ್ ಕೇಳೋದಕ್ಕಿಂತ ಹೆಚ್ಚಾಗಿ ಪ್ರಶ್ನೆಯನ್ನು ಕೇಳೋದು ಶ್ರವಣಬೆಳಗೊಳದ ಗೊಮ್ಮಟೇಶ್ವರ ವಿಗ್ರಹದ ಬಗ್ಗೆ ಓಕೆ ಆತ್ಮೀಯ ಸ್ಪರ್ಧಾರ್ಥಿಗಳೇ ನಾವು ಇಲ್ಲಿವರೆಗೆ ಈ ತಲಕಾಡಿನ ಗಂಗರ ಸಾಮ್ರಾಜ್ಯಕ್ಕೆ ಸಂಬಂಧಿಸಿದಂತೆ 25 ಪ್ರಶ್ನೆಗಳನ್ನು ನಾವು ನೋಡಿದ್ವಿ 25 ಪ್ರಶ್ನೆಗಳು ಇವೇನು 25 ಪ್ರಶ್ನೆಗಳು ಅದಾವೋ ಇಡೀ ಗಂಗಾ ಸಾಮ್ರಾಜ್ಯದ ಬಗ್ಗೆ ಏನೇನು ಕ್ವಶನ್ ಕೇಳ್ತಾರೆ ಎಲ್ಲ ಕವರ್ ಆಗಿದೆ 90% 92-95% ಎಲ್ಲಾನು ಇದರಲ್ಲಿ ಕವರ್ ಮಾಡೋದಕ್ಕೆ ನಾನು ಪ್ರಯತ್ನ ಮಾಡಿದ್ದೇನೆ ಓಕೆ ಇದೇ ರೀತಿಯಾಗಿ ನೀವು ಈ ತರಗತಿಗಳನ್ನು ನೋಡ್ತಾ ಇರಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡ್ತಾ ಇರಿ ತರಗತಿ ಮುಗಿದ ನಂತರ ಲೈವ್ ಚಾಟ್ನಲ್ಲೆಲ್ಲ ತರಗತಿ ಮುಗಿದ ನಂತರ ನಿಮ್ಮ ಕಮೆಂಟ್ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸ್ತಾ ಇರಿ ಜೊತೆಗೆ ವಿಡಿಯೋ ಇಷ್ಟ ಆಗಿದ್ದರೆ ತರಗತಿ ಇಷ್ಟ ಆಗಿದ್ದರೆ ನಿಮ್ಗೆ ಅರ್ಥ ಆಗಿದ್ದರೆ ಅದಕ್ಕೊಂದು ಲೈಕ್ ಕೊಡಿ ಅಂತ ನಿಮ್ಮಲ್ಲಿ ನಾನು ಕೇಳ್ಕೊಳ್ತಾ ಇರ್ತೀನಿ ಭಾಳ ಜನ ಯಾಕೋ ಗೊತ್ತಿಲ್ಲ ಎಲ್ಲರೂ ನಿರಾಶದಾಯಕರಾಗಿಯೇ ಇದ್ದಾರೆ ಭಾಳ ಜನ ಯುವಕರು ಒಟ್ಟು ಏನಾಗ್ತದೋ ಏನೋ ಅನ್ನೋ ಲೆಕ್ಕದೊಳಗೆ ನಾನು ಹಿಂದೇನು ಕೂಡ ಹೇಳಿದ್ದೆ ನಿಮಗೆ ಏನು ಹೇಳಿದ್ದೆ ಅಂತಂದ್ರೆ ಯಾವಾಗಲೂ ಕೆಟ್ಟದಾಗತ್ತದ ಅಂದರೆ ವಿಚಾರ ಮಾಡೋಕೆ ಹೋಗ್ಬೇಡ್ರಿ ಬದುಕು ಮರುಭೂಮಿಯಾಯಿತೆ ಪೂರ ಚಿಂತೆ ಬೇಡ ಅಲ್ಲಿಯೇ ಬೆಳೆಯುವುದು ಸಿಹಿಯಾದ ಖರ್ಜೂರ ಅಂತೇಳಿ ಅಲ್ಲಿಯೇ ಬೆಳೆಯುವುದು ಸಿಹಿಯಾದ ಖರ್ಜೂರ ಅಂತೇಳಿ ಒಂದು ಮಾತು ಹೇಳ್ತಾರೆ
ಅದರ ಜೊತೆಗೆ ನಮ್ಮ ವಿವೇಕಾನಂದರು ಸ್ವಾಮಿ ವಿವೇಕಾನಂದರು ಬಹಳ ಜನರಿಗೆ ವಿವೇಕಾನಂದರು ಬಹಳ ಖುಷಿ ಅದರ ವಿವೇಕಾನಂದರ ಬಗ್ಗೆ ಯಾರು ಓದಕ್ಕೆ ಹೋಗಲ್ಲ ಸುಮ್ಮನೆ ವಿವೇಕಾನಂದರು ಅಂತ ಹೇಳಿ ಇದು ಮಾಡ್ಬಿಟ್ಟಾರೆ ಅವರು ಮೊದಲು ವಿವೇಕಾನಂದರ ಬಗ್ಗೆ ಚೆನ್ನಾಗಿ ಓದ್ರಿ ಅವರ ಆದರ್ಶಗಳನ್ನು ನೀವು ಅಳವಡಿಸಿಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ರಿ ಸುಮ್ಮನೆ ಅವರ ಫಾಲೋವರ್ ಆಗೋದಲ್ಲ ಅವರ ಫಾಲೋವರ್ ಅಂತಂದ್ರೆ ಏನಪ್ಪ ಅವರಿಗೆ ಅವರು ಏನು ಹೇಳಿರ್ತಾರೋ ಅದೆಲ್ಲ ಅಳವಡಿಸಿಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು ಒಂದು ಕಡೆ ವಿವೇಕಾನಂದರು ಹೇಳ್ತಾರೆ ಉತ್ಸಾಹದ ಬಗ್ಗೆ ನಿನ್ನಲ್ಲಿ ಉತ್ಸಾಹ ಎನ್ನುವುದಿದ್ದರೆ ನಿನ್ನಲ್ಲಿ ಉತ್ಸಾಹ ಎನ್ನುವುದಿದ್ದರೆ ಯಾವ ಬೆಂಕಿಯು ನಿನ್ನನ್ನು ಸುಡುವುದಿಲ್ಲ ಯಾವ ಸಾಗರವು ನಿನ್ನನ್ನು ಮುಳುಗಿಸುವುದಿಲ್ಲ ಯಾವ ಕತ್ತಿಯು ನಿನ್ನನ್ನು ಕತ್ತರಿಸುವುದಿಲ್ಲ ನಿನ್ನಲ್ಲಿ ಉತ್ಸಾಹ ಎನ್ನುವುದಿದ್ದರೆ ಯಾವ ಬೆಂಕಿಯು ನಿನ್ನನ್ನು ಸುಡುವುದಿಲ್ಲ ಯಾವ ಸಾಗರವು ನಿನ್ನನ್ನು ಮುಳುಗಿಸುವುದಿಲ್ಲ ಯಾವ ಕತ್ತಿಯು ನಿನ್ನನ್ನು ಕತ್ತರಿಸುವುದಿಲ್ಲ ನಿಮ್ಮ ನಿರಾಶಾದಾಯಕ ಮಾತುಗಳನ್ನು ನಾವು ಕೇಳಿದ್ರೆ ಈ ಯಾವ ಬೆಂಕಿ ಬೇಡ ನಿಮ್ಮನ್ನು ಕಡ್ಡಿಪೇಟೆಗೆನ ಸುಡುತ್ತದ ಕತ್ತಿ ಬೇಡ ಬ್ಲೇಡ ಕತ್ತರಿಸ್ತದ ಸಾಗರದ ನೀರು ಬೇಡ ಇಲ್ಲೇ ಕೆನಾಲ್ದಾಗ ಟ್ಯಾಂಕ್ನಾಗ ಮುಳುಗುವಂಗ ನೀವು ಆಗಿರಿ ಆ ರೀತಿಯಾಗಿ ಆಗೋದು ಬೇಡ ನಿರಂತರವಾಗಿ ಉತ್ಸಾಹ ನಿಮ್ಮಲ್ಲಿ ಇರಲಿ ನಾನು ಪದೇ ಪದೇ ಹೇಳ್ತಕ್ಕಂತ ಮಾತು ಹುಟ್ಟಿಸಿದ ದೇವರು ಹುಲ್ಲು ಮೇಯಿಸುತ್ತಾನೆಯೇ ಇಲ್ಲ ಎಲ್ಲಾದರೂ ಒಂದು ಒಂದು ತುತ್ತು ಅನ್ನ ಕೊಟ್ಟಿರ್ತಾನ ಆ ಬಂಡೆಗಳೊಳಗೆ ಇರತಕ್ಕಂತ ಕಪ್ಪೆಗೆನ ಅನ್ನವನ್ನ ಕೊಟ್ಟಿರಬೇಕಂತಂದ್ರೆ ಇನ್ನ ನಿಮಗೆ ಬುದ್ಧಿಯನ್ನ ಕೊಟ್ಟಾನ ಕೈಕಾಲಗಳನ್ನು ಕೊಟ್ಟಾನ ದೇಹವನ್ನ ಕೊಟ್ಟಾನ ಅಂತ ಅಂದಮೇಲೆ ನಮಗೆ ಎಲ್ಲಾದರೂ ಒಂದು ಕೆಲಸ ಅಂತ ಇದ್ದೇ ಇರ್ತದೆ ನಾವು ಸಮಾಜದಲ್ಲಿ ಗೌರವಯುತವಾಗಿ ಬಾಳೋದಕ್ಕೆ ಮಾತ್ರ ಪ್ರಯತ್ನ ಮಾಡಬೇಕು ಹೊರತು ಯಾವಾಗಲೂ ನಿರಾಶಾದಾಯಕರಾಗಿ ನೀವು ಇರೋದಕ್ಕೆ ಹೋಗಬೇಡ್ರಿ ಅಂತ ಹೇಳ್ತಾ ಯಾರಾದರೂ ಮೊದಲ ಬಾರಿಗೆ ನಮ್ಮ ಚಾನೆಲ್ ನೋಡ್ತಾ ಇದ್ದರೆ ಸಿದ್ದಣ್ಣ ದಳವಾಯಿ ಎಜುಕೇಟರ್ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಬೇಕು ಜೊತೆಗೆ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ನೋಟಿಫಿಕೇಶನ್ ಅನ್ನು ಆನ್ ಮಾಡಿಕೊಂಡು ಎಲ್ಲಾ ತರಗತಿಗಳನ್ನು ಉಚಿತವಾಗಿ ನೋಡಬಹುದು ಆತ್ಮೀಯರೇ ಇವತ್ತಿನ ತರಗತಿಯಲ್ಲಿ ಮುಗಿಸೋಣ ತಮ್ಮೆಲ್ಲರಿಗೂ ನಮಸ್ಕಾರ ಶುಭರಾತ್ರಿ